ಕಾಂಡದ ಇನ್ನೊಂದು ಕಂತು ಮುಗಿಯುತ್ತದೆ ಮತ್ತು ಒಂದು ಕಂತಿನಲ್ಲಿ ಪ್ರಾಯಶಃ ಇಡೀ ಕಾಂಡ ಸಮಾಪ್ತಿಯನ್ನು ಕಾಣಲಿದೆ ಆ ಬಳಿಕ ಅರಣ್ಯ ಕಾಂಡದ ಕಡೆಗೆ ಹೋಗಬಹುದು ನಿನ್ನೆ ದಿವಸ ಅಯೋಧ್ಯ ಕಾಂಡದ ನೂರನೆಯ ಸರ್ಗ ಇದು ಕಚ್ಚಿತ್ ಸರ್ಗ ಅಂತಲೇ ಬಹಳ ಪ್ರಸಿದ್ಧವಾದದ್ದು ಕಚ್ಚಿತ್ ಅಂದರೆ ಅದು ಒಂದು ಕುಶಲ ಪ್ರಶ್ನೆಯನ್ನ ಕೇಳುವ ಸಮಾಚಾರವನ್ನು ತಿಳ್ಕೊಳ್ತಕ್ಕಂಥ ಒಂದು ಅವ್ಯಯ ರೂಪದ ಪದ ನಿನಗೆ ಈ ಥರ ಆಗಿಲ್ಲ ತಾನೇ ಕಚ್ಚಿತ್ ಬೈ ಚಾನ್ಸ್ ಅನ್ನುವಂಥದ್ದು ಕನ್ನಡದಲ್ಲಿ ಅದಕ್ಕೆ ತದ್ವತ್ತಾದ ಸಂವಾದಿಯ ಅನುವಾದದ ರೂಪ ಸಿಗೋದಿಲ್ಲ ಇಂಗ್ಲೀಷ್ನಲ್ಲಿ ಬೈ ಚಾನ್ಸ್ ಇಫ್ ಸೋ ಅನ್ನುವಂಥ ರೀತಿಯ ಒಂದು ಪದಗುಚ್ಛ ಅನ್ನಬೇಕು ಸಂಸ್ಕೃತದಲ್ಲಿ ತುಂಬ ಪ್ರಸಿದ್ಧವಾದದ್ದು ಈ ಪದಕ್ಕೆ ಎಲ್ಲಿಲ್ಲದ ಪ್ರಾಚುರ್ಯ ಬಂದದ್ದು ಪ್ರಾಯಶಃ ವಾಲ್ಮೀಕಿ ರಾಮಾಯಣದ ಈ ಸರ್ಗದಿಂದಲೇ ಅಂತಲೇ ಅನ್ನಬೇಕು ನೋಡಿದ್ರೆ ಕನ್ನಡದವರಿಗೆ ಏನು ಕಚ್ಚಿತ್ತ ಅಂತ ಕೇಳುವ ತರಹ ಆಗುತ್ತದೆ ಮಂತ್ರಿ ಮೊದಲಾದವರುಗಳೆಲ್ಲ ಹೇಗಿರಬೇಕು ಅಂತನ್ನುವುದರಿಂದ ಆರಂಭ ಮಾಡಿದ್ದಾನೆ ಮಂತ್ರೋ ವಿಜಯಮೂಲಂ ಭವತಿ ರಾಘವ ಸುಸಂವೃತೋ ಮಂತ್ರಧರೈ ಅಮಾತ್ಯ ಶಾಸ್ತ್ರಕೋವಿದೈ ನಿದ್ರಾವಶಂ ನಿದ್ರಾವಶಮೈ ಕಚ್ಚಿತ್ ಕಾ ಪ್ರಬುಧ್ಯಸೆ ಕಚ್ಚಿಚ್ಚಾಪರಾತ್ರೋ ಚಿಂತಯಸ್ಯರ್ಥನೈಪುಣಂ ಕಚ್ಚಿನ್ ಮಂತ್ರೈಸೆಯ ನೈಕಃ ಕಚ್ಚಿನ್ನ ಬಹುಭಿಸ್ಸ ಕಚ್ಚಿತ್ತೇ ಮಂತ್ರಿತೋ ಮಂತ್ರೋ ರಾಷ್ಟ್ರಂ ಪರಿಧಾವತಿ ಅಲ್ಲಿವರೆಗೆ ನಾವು ನೋಡಿದ್ವಿ ಆಮೇಲೆ ಕಚ್ಚಿದರ್ಥಂ ವಿಶ್ಚಿತ್ಯ ಲಘುಮೂಲಂ ಮಹೋದಯಂ ಕ್ಷಿಪ್ರ ಮಾರಭಸೆ ಕರ್ತು ನ ದೀರ್ಘ ಎಸಿ ರಾಘವ ರಾಘವ ನೀನು ತುಂಬ ತಡವಾಗಿ ಆಲೋಚನೆ ಮಾಡಿ ಬಹಳ ವಿಳಂಬ ಮಾಡ್ತಾ ಇಲ್ಲ ತಾನೇ ಕಾರ್ಯಗಳಲ್ಲಿ ಅಂತ ಇದು ಬಹಳ ಮುಖ್ಯ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ ಪ್ರಸಿದ್ಧವಾದ ಉಕ್ತಿ ಇದೆಯಲ್ಲ ಆ ತರಹ ಆಗ ನಡೀಬಾರ್ದು ಆಮೇಲೆ ಮಂತ್ರಾಲೋಚನೆಯನ್ನು ಲಘು ಮೂಲಂ ಮಹೋದಯಂ ಆಗಿರಬೇಕು ಅಂತ ಸ್ವಲ್ಪ ಆಲೋಚನೆ ಮಾಡಿದರೂ ಅದು ಹೆಚ್ಚು ಫಲವನ್ನು ಕೊಡುವಂಥದ್ದಾಗಿರಬೇಕು ಕಷ್ಟ ಇದೆ ಆದರೆ ಮಹಾ ಮೇಧಾವಿಗಳಾದರೆ ತುಂಬ ದೊಡ್ಡ ಅನುಭವ ಬುದ್ಧಿವಂತಿಕೆ ಇರುವವರಾದರೆ ತತ್ಕ್ಷಣದಲ್ಲಿಯೇ ಆ ಕೆಲಸವನ್ನು ಮಾಡಬಲ್ಲರು ಅವರಿಗೆ ಗೊತ್ತಾಗುತ್ತದೆ ಎಲ್ಲಿ ಯಾವ ತೊಡಕಿರುತ್ತದೆ ಎಲ್ಲಿ ಯಾವ ರೀತಿ ನಿಶ್ಚಯ ಮಾಡಬೇಕು ಅಂತೆಲ್ಲ ಹೇಳಿಬಿಟ್ಟು ಜರ್ಮನ್ ತಂತ್ರಜ್ಞ ಆತನ ಹೆಸರು ನನಗೆ ಮರ್ತು ಹೋಗ್ಬಿಟ್ಟಿದೆ ಅವ್ರದ್ದು ಒಂದು ವಾಸ್ತವ ಬದುಕಿನ ಘಟನೆ ತುಂಬ ಹಿಂದೆ ಓದಿದ್ದು ಯಾವುದೋ ಒಂದು ಕೈಗಾರಿಕೆಯಲ್ಲಿ ಒಂದು ಸಮಸ್ಯೆ ಬಂದಿತ್ತು ಈ ಸಸ್ಪೆನ್ಷನ್ಸ್ ಅಂತ ಏನು ಮಾಡ್ತಾರೆ ಶಾಫ್ಟ್ಗಳು ಮೊದಲಾದವೆಲ್ಲ ಅದು ಕರೆಕ್ಟಾದ ಅಲೈನ್ಮೆಂಟ್ ಇಲ್ಲದೇ ಇದ್ದರೆ ಬಹಳ ಬೇಗ ಎಕ್ಸೆಂಟ್ರಿಸಿಟಿ ಬಂದುಬಿಡುತ್ತೆ ವೈಬ್ರೇಷನ್ಸು ಆಮೇಲೆ ಆ ಮೂಲಕವಾಗಿ ಆ ಇಡೀ ಯಂತ್ರ ವ್ಯವಸ್ಥೆಯೇ ಹಾಳಾಗೋದು ಮುರಿಯೋದು ಭಗ್ನವಾಗೋದು ಈ ಥರದ್ದೆಲ್ಲ ಉಂಟು ಅದನ್ನು ಕಂಡುಕೊಳ್ಳಬೇಕು ಅವೆಲ್ಲ ಸರಿಯಾಗಿ ಮಾಡಬೇಕು ಅದು ಏನೋ ತೊಂದರೆ ಆಗ್ತಾ ಇದೆ ಯಾವುದೋ ಶಬ್ದ ಬರ್ತಾ ಇದೆ ಮುಂದೆ ಉತ್ತರ ಉತ್ತರ ತೊಡಕಾಗುತ್ತದೆ ಅಂತ ಕೈಗಾರಿಕೆಯವರು ಈ ದೊಡ್ಡ ತಂತ್ರಜ್ಞರಿಗೆ ಕೇಳಿದ್ರಂತೆ ಅವರು ಕನ್ಸಲ್ಟೆಂಟ್ ನೋಡಿ ಕೆಲವೊಂದು ನಟ್ಸನ್ನು ಟೈಟ್ ಮಾಡಬೇಕಾಗಿತ್ತು ಅಂತ ಮಾಡಿದ್ರು ತುಂಬ ದೊಡ್ಡ ದುಬಾರಿಯಾದ ಫ್ರಾಂಕ್ಗಳ ಒಂದು ಫೀನು ಕೂಡ ಕೇಳಿದ್ರಂತೆ ಅಲ್ಲ ನೀವು ಮಾಡಿದ್ದ ಎರಡು ಮೂರು ನಟ್ಗಳ ಟೈಟಿಂಗು ಆಮೇಲೆ ಅದು ಒಂದು ಎರಡು ಮೂರು ನಿಮಿಷದಲ್ಲಾಗಿದ್ದು ಬಂದ್ರಿ ಬಂದರೆ ಶಬ್ದ ಕೇಳಿದ್ರಿ ಅಲ್ಲಿ ನೋಡಿದ್ರೆ ತಟ್ಟಿ ಹೀಗೆ ಮಾಡಿದ್ರೆ ಅದಕ್ಕೆ ಇಷ್ಟು ದೊಡ್ಡದ ಅಂದರೆ ಟೈಟ್ ಮಾಡೋದಕ್ಕೆ ಅದನ್ನು ನೋಡೋದಕ್ಕೆ ಅದಕ್ಕೆ ಒಂದೋ ಎರಡೋ ಫ್ರಾಂಕ್ ಆದೀತು ಇದನ್ನೇ ಮಾಡಬೇಕು ಇಷ್ಟೇ ಮಾಡಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಒಂದು ಮೂವತ್ತು ವರ್ಷ ಆಗಿದೆ ನನಗೆ ಅಂತ ಇದು ಲಘು ಮೂಲಂ ಮಹೋದಯಂ ಅವರಿಗೆ ತುಂಬ ಹತ್ತಾರು ಸಾವಿರ ಫ್ರಾಂಕ್ಗಳ ಬಿಲ್ ಬಂತು ಅಂತಂದರೆ ಅದಕ್ಕೆ ಇಷ್ಟು ವರ್ಷಗಳ ಆ ವ್ಯಾಪ್ತಿಯ ವ್ಯಾಸಂಗ ತಿಳಿವಳಿಕೆ ಅನುಭವ ಆ ಥರದ್ದು ಉಂಟಾ ಅಂತ ಕೇಳ್ತಾನೆ ಕಚ್ಚಿತ್ತೇ ಸುಕೃತಾನ್ಯೇವ ಕೃತರೂಪಾಣಿ ವಾ ಪುನಃ ವಿಧುಸ್ತೇ ಸರ್ವಕಾರ್ಯಾಿ ನ ಕರ್ತವ್ಯಾನಿ ಪಾರ್ಥಿವ ಆಮೇಲೆ ಸುಕೃತಾನ್ಯೇವ ಕೃತರೂಪಾಣಿ ನೀನು ತರಬೇಕು ಅಂತಿರ್ತಕ್ಕಂಥ ಒಳ್ಳೊಳ್ಳೆಯ ಕೆಲಸಗಳು ಯಾವುದಿವೆ ಅವು ಬೇರೆಯವರಿಗೆ ತಿಳಿತಾ ಇಲ್ಲ ತಾನೆ ಅಂತ ವಿದುಸ್ತೇ ಸರ್ವಕಾರ್ಯಾಿ ನ ಕರ್ತವ್ಯಾನಿ ಪಾರ್ಥಿವಾಹ ಬೇರೆಯ ರಾಜರುಗಳು ನಿನ್ನ ಸ್ಪರ್ಧಿಗಳೋ ಸಾಮಂತರೋ ಯಾರೋ ನೀನು ಯಾವ ಡೆವಲಪ್ಮೆಂಟಲ್ ಮೆಷರ್ಸ್ ಅಂತ ಹಾಕಿಕೊಂಡಿದ್ದೀಯಾ ಅದನ್ನು ಅವರು ನಿನ್ನಿಂದ ಹೈಜಾಕ್ ಮಾಡಿಬಿಟ್ರೆ ಇದೆಲ್ಲ ಸ್ಪರ್ಧೆಗಳು ಬಹಳ ಮುಖ್ಯವಾಗಿ ಗಮನಿಸಲ್ಪಡಬೇಕಾದವು ನಾವು ಮಾಡಬೇಕಾಗಿದ್ದು ಮತ್ತೊಬ್ಬರು ಮಾಡಿಬಿಟ್ರೆ ಹೊರಟೋಗ್ಬಿಡುತ್ತೆ ಅದಕ್ಕೆ ಬರಬೇಕಾದಂಥ ಲಾಭ ಡಿವಿಡೆನ್ಸ್ ಇಲ್ಲದಂತೆ ಆಗಿಬಿಡುತ್ತೆ ಹಾಗಾಗಿ ತಿಳ್ಕೊಳ್ತಾ ಇಲ್ಲ ತಾನೇ ರಾಜ್ಯ ನಿರಂತರವಾಗಿ ಜಾಗರೂಕತೆಯಿಂದ ನಡೆಯಬೇಕಾದದ್ದು ಅದಕ್ಕೆ ಅದನ್ನು ಕೌಟಿಲ್ಯ ಹೇಳ್ತಾನೆ ಉತ್ಥಾನ ಅಂತಕ್ಕಂಥದ್ದು ಎವರ್ ಅಲರ್ಟ್ನೆಸ್ ವಿಜಿಲೆನ್ಸ್ ತುಂಬ ತುಂಬ ಇರಬೇಕಾದದ್ದು ರಾಜ್ಯಾಮ್ ಹಿ ವ್ರತ ಅನ್ನುವ ಮಾತನ್ನೇ ಅವನು ಮತ್ತೆ ಮತ್ತೆ ತಿಳಿಸ್ತಾನೆ ಅದು ನೋಡ್ಕೊಳ್ಬೇಕು ನಮ್ಮದನ್ನು ಬೇರೆ ಯಾರು ನಮಗಿಂತ ಮೊದಲೇ ಅನುಕರಿಸ್ತಾ ಇಲ್ಲ ತಾನೆ ನಮ್ಮದನ್ನು ಎರವಲು ತೆಗೆದುಕೊಳ್ತಾ ಇಲ್ಲ ತಾನೆ ಲಪಟಾಯಿಸ್ತಾ ಇಲ್ಲ ತಾನೆ ಅಂತಕ್ಕಂಥದ್ದು ಸಂಶೋಧನೆ ಮೊದಲಾದ ಸರ್ವ ಕ್ಷೇತ್ರಗಳಲ್ಲಿಯೂ ರಾಜಸ ಎಲ್ಲಿರುತ್ತದೆಯೋ ಅವೆಲ್ಲ ಇಲ್ಲಿ ಈ ರೀತಿಯಾಗಿ ಪರಿಣಮಿಸುತ್ತವೆ ಆ ಕ್ರೆಡಿಟ್ಸ್ ಅನ್ನು ಬೇರೆ ಯಾರು ನುಂಗಬಾರದು ಅನ್ನುವುದು ಏನಿಲ್ಲ ಈ ಪ್ರಜಾಹಿತ ಸಾಧಸ್ತೆ ಹೋಗ್ಬಿಟ್ರೆ ಕಷ್ಟ ಅಂತ ಅನ್ನುವುದು ಮತ್ತೆಲ್ಲದಕ್ಕಿಂತ ಪ್ರಜೆಗಳಲ್ಲಿ ವೈಮನಸ್ಸ್ಯವೂ ಬರಬಹುದು ರಾಜನ ಕೊಡೆಗೆ ವೈಮುಖ್ಯವೂ ಬರಬಹುದು ಕಚ್ಚಿನ್ನ ತರ್ಕೈರ್ ಯುಕ್ತವಾ ಏಚಾಪಿ ಅಪರಿಕೀರ್ತಿತಾ ತ್ವಯಾವಾ ತವ ಅಮಾತ್ಯೈಹಿ ಬುದ್ಧತೆ ತಾತ ಮಂತ್ರಿತಮ್ಮಂತ ಮತ್ತೆ ಆಲೋಚನೆ ಅನ್ನುವುದು ತತ್ಕ್ಷಣ ಬೇರೆಯವರಿಗೆ ಗೊತ್ತಾಗಬಾರ್ದು ಗೂಢಾಕಾರಂಗಿ ಕಾರಂಗಿ ತಸ್ಯ ಚ ಅಂತ ಕಾಳಿದಾಸ ಹೇಳ್ತಲ್ಲ ತಸ್ಯ ಸಂವೃತ ಮಂತ್ರ ಸಂವೃತ ಮಂತ್ರನಾಗಿರಬೇಕು ಮುಖ ನೋಡಿ ಯಾರೋ ತಿಳ್ಕೊಳ್ಳುವಂತೆ ಇರಬಾರ್ದು ನನ್ನಂತವ್ ಇರಬಾರ್ದು ಸ್ಥಾನದಲ್ಲಿ ಏನು ಒಳಗೆ ನಡೀತಾ ಇದೆ ಅನ್ನೋದು ತಕ್ಷಣ ಮುಖದಲ್ಲಿ ದೊಡ್ಡ ನೋಟಿಸ್ ಬರಡು ಮುಖ ಯಾವುದು ಗೊತ್ತಾಗ್ತಾ ಇರ್ತದೆ ಅದಾಗಬಾರ್ದು ಪೋಕರ್ ಫೇಸ್ ಮೇಂಟೈನ್ ಮಾಡಬೇಕು ಕಷ್ಟ ಇದೆ ಕಚ್ಚಿನ್ ಮೂರ್ಖ ಸಹಸ್ರಾಂ ಏಕಂ ಇಚ್ಛಸಿ ಪಂಡಿತಂ ತುಂಬಾ ಒಳ್ಳೆಯ ಮಾತು ರಾಮಾಯಣದ ಅಯೋಧ್ಯ ಕಾಂಡದ ಸಾರೋಕ್ತಿಗಳಲ್ಲಿ ಇದು ಒಂದು ಅಂತ ಸಾವಿರ ಮೂರ್ಖರಿಗಿಂತ ಒಬ್ಬ ವಿವೇಕಿ ಒಳ್ಳೆಯವನು ಉತ್ತಮ ಅನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೀಯಾ ತಾನೆ ಅಂತ ಡೆಮಾಕ್ರಸಿಗೆ ತದ್ವಿರುದ್ಧವಾದಂಥ ಅಂಶ ಇದು ಡೆಮಾಕ್ರಸಿಯಲ್ಲಿ ಮೆಜಾರಿಟಿ ಅಂತ ಅನ್ನುವುದನ್ನು ತುಂಬ ಮುಂದೆ ಇಟ್ಟುಕೊಂಡು ಹೋದಾಗ ಎಲ್ಲ ಕಡೆ ಪ್ರಾತಿನಿಧ್ಯ ಇರಬೇಕು ನಾಳೆ ರಾಜ್ಯೋತ್ಸವ ಪ್ರಶಸ್ತಿಗಳದ್ದು ಆಯ್ಕೆ ಮತ್ತು ಉದ್ಘೋಷ ಎಲ್ಲ ನಡೆಯುತ್ತದಲ್ಲ ಪ್ರತಿಯೊಂದು ಪ್ರಾಂತದಿಂದಲೂ ಪ್ರತಿಯೊಂದು ಜಾತಿ ಮತ ಬುಡಕಟ್ಟು ಇತ್ಯಾದಿಗಳಿಂದಲೂ ಯಥೋಚಿತವಾದ ರೀತಿಯ ರೆಪ್ರೆಸೆಂಟೇಷನ್ ಇರಬೇಕು ಅಂತ ಅದು ಸೋಷಿಯಲ್ ಡಿಸ್ಟ್ರಿಬ್ಯೂಷನ್ ಇದೆಯಾ ಅಂತ ಈ ಕಾಲದಲ್ಲಿ ಎಮ್ ಸಿಗಳಲ್ಲೂ ನೋಡ್ತಾರೆ ಒಂದು ಉದ್ಯಮದಲ್ಲಿ ಇಷ್ಟು ಪರ್ಸೆಂಟೇಜ್ ಹೆಣ್ಣು ಮಕ್ಕಳಿದಾರಾ ಇಲ್ಲವಾ ಅಂತ ಅಲ್ಲ ಇದೇನು ಸಂತಾನೋತ್ಪತ್ತಿ ಮಾಡ್ತಾರಾ ಅಲ್ಲೇ ಅದು ಯಾಕೆ ಬೇಕು ಅಂತೀನಿ ಪ್ರತಿಭೆ ಇದ್ದರೆ ಆಯಿತು ಯಾರಾದರೂ ಏನು ಹೆಣ್ಣಾದ್ರೂ ಏನು ಗಂಡಾದರೆ ಏನು ಇವುಗಳನ್ನ ಹೀಗೆ ನೋಡಬೇಕು ಅಂತಲ್ಲ ಇಲ್ಲೆಲ್ಲ ಯಾತಕ್ಕೆ ಆ ರೀತಿಯಾದಂಥ ಅವಿವೇಕವನ್ನು ಮಾಡ್ಕೋತಾರೆ ಜೆಂಡರ್ ಡ್ಯಾಸ್ಪೋರಾ ಸರಿಯಾಗಿದೆಯಾ ಈಗೆಲ್ಲ ತುಂಬ ಅತಿರೇಕದ್ದಾಗುತ್ತದೆ ಅದನ್ನು ನಡೆಸಬಾರ್ದು ಅದರೊಳಗೂ ಯಾವುದು ಎಕ್ಸಲೆನ್ಸ್ ಅಂತಕ್ಕಂಥದ್ದನ್ನು ನಿರೀಕ್ಷೆ ಮಾಡುತ್ತಿದೆಯೋ ಅಂತಹ ಜಾಗದಲ್ಲಿ ಯಾವುದು ಕೂಡುದು ಅಂತನ್ನುವುದನ್ನು ಮೊದಲಿಂದಲೂ ನಮ್ಮವರು ಕಂಡುಕೊಂಡಿದ್ದರು ಅದನ್ನು ಹೇಳ್ತಾ ಇದ್ದಾನೆ ಮೂರ್ಖ ಸಹಸ್ರರಿಗಿಂತಲೂ ಒಬ್ಬ ವಿದ್ವಾಂಸ ಯುಕ್ತನಾದವರು ಬೇಕಲ್ಲವಾ ಅಂತ ಪಂಡಿತೋ ಹ್ಯರ್ಥಕೃಶ್ರೇಯಸೋ ಕುರಿಯಾ ನಿಶ್ರೇಯಸ್ ಮಹತ್ ಶ್ರೇಯಸ್ ನಿಶ್ರೇಯಸ್ ಎರಡು ಪದಗಳಿವೆ ನಿಶ್ರೇಯಸ್ ಅಂತಂದರೆ ನಿಸ್ಸನ್ನು ಉಪಸರ್ಗ ಬಂದಿದ್ರೂ ಅದು ಮಿಗಿಲಾದ ಶ್ರೇಯಸ್ಸು ಅನ್ನುವ ಅರ್ಥದಲ್ಲಿನೇ ಬಳ ಬಳಕೆ ಆಗ್ತಕ್ಕಂಥದ್ದು ನಮ್ಮಲ್ಲಿ ಈ ತ್ರಿವರ್ಗ ಅಪವರ್ಗ ಅಂತ ಧರ್ಮ ಅರ್ಥ ಕಾಮ ಅಂತ ಒಂದು ಗುಂಪು ಘಟಕ ಮತ್ತು ಅಪವರ್ಗ ಮೋಕ್ಷ ಅನ್ನೋದು ಒಂದು ಅಂತ ಇದು ಒಂದು ವಿಭಾಗ ಇದೆ ಅದನ್ನು ವೇದಗಳಲ್ಲೆಲ್ಲ ಹೆಚ್ಚಾಗಿ ಅಭ್ಯುದಯ ನಿಶ್ರೇಯಸ್ಸ ಅಂತಲೇ ಕರಿತಾಯಿದ್ರು ಅಥವಾ ಅಂತಲೂ ಕರಿತಾಯಿದ್ರು ಶ್ರೇಯಸ್ಸು ನಿಶ್ರೇಯಸ್ಸು ಅಂತ ಅಂದರೆ ತ್ರಿವರ್ಗ ಸಾರಭೂತವಾದದ್ದು ಅಂದರೆ ಅಪವರ್ಗ ಅಂತ ಇಲ್ಲಿ ನಿಸ್ಸನ್ನುವುದು ವಿಹೀನತ್ವಾರ್ಥದಲ್ಲಿ ಬರದೆ ಅದು ವಿಶೇಷಾರ್ಥದಲ್ಲಿ ಬಂದಿದೆ ಅದಕ್ಕೆ ಉಪಸರ್ಗಗಳು ಎಲ್ಲಿ ಸೇರಿಕೊಂಡು ಏನು ಅರ್ಥ ಬರ್ಸತ್ತೆ ಅಂತ ಪಾಣ್ಮೆಗೂ ಗೊತ್ತಿಲ್ಲ ಪತಂಜಲಿಗೂ ಗೊತ್ತಿಲ್ಲ ಅದು ಏನು ಪ್ರಯೋಗದಲ್ಲಿದೆ ಅದನ್ನು ಮಾತ್ರ ನೋಡಿಕೊಂಡು ನಾವು ಹೇಳಬಹುದಷ್ಟೇ ಇನ್ಯಾವುದೂ ಅಲ್ಲ ಇಲ್ಲಿ ಅರ್ಥಕೃಚ್ರಯಶು ಪಂಡಿತ ನಿಶ್ರೇಯಸಂ ಮಹತ್ ಕುರಿಯಾ ಅಂತ ಅರ್ಥಕೃಚ್ರ ಇನ್ ಫಿನಾನ್ಷಿಯಲ್ ಕ್ರೈಸಿಸ್ ಅಡ್ಮಿನಿಸ್ಟ್ರೇಟಿವ್ ಕ್ರೈಸಿಸ್ ಪೊಲಿಟಿಕಲ್ ಕ್ರೈಸಿಸ್ ಅರ್ಥಕೃಚ್ರ ಅಲ್ಲಿ ಒಬ್ಬ ವಿದ್ವಾಂಸ ತಿಳಿವಳಿಕೆ ಇದ್ದವನೇ ನಮಗೆ ನೆಮ್ಮದಿಯನ್ನು ಪರಮಂಶ್ರೇಯ ಅದು ನಿಶ್ರೇಯಸ್ ಅದನ್ನು ಉಂಟು ಮಾಡಬಲ್ಲ ಅಂತ ಬೇರೆಯವರಿಗೆ ಆಗತಕ್ಕಂಥದ್ದಲ್ಲ ಆ ಅರ್ಥದಲ್ಲಿ ನೋಡಿದಾಗ ನಮ್ಮನ್ನು ಆಳತಕ್ಕಂಥವರು ಯಾವ ಮಂತ್ರಿ ಮಹೋದಯರಿದ್ದಾರೆ ಅವರಿಗೆ ಯಾವ ಮಾತ್ರ ತಿಳಿವಳಿಕೆ ಇದೆ ಏನು ಗೊತ್ತಿದೆ ತುಂಬ ತುಂಬ ಅಂತ ಅನ್ನಬೇಕು ಅವರೆಲ್ಲರೂ ಕೂಡ ಅವರಿಗೆ ಐ ಎ ಎಸ್ ಆಫೀಸರ್ಗಳು ಐ ಸಿ ಎಸ್ ಆಫೀಸರ್ಗಳು ಇವರುಗಳ ಗೈಡ್ ಮಾಡೋದು ಅಂತ ಗೈಡ್ ಮಾಡ್ತಾರೋ ಮಿಸ್ಗೈಡ್ ಮಾಡ್ತಾರೋ ಗೊತ್ತಾಗಲ್ಲ ಅವರುಗಳದ್ದು ಒಂದು ದೊಡ್ಡ ಬಿಳಿಯಾನೆಯ ವ್ಯವಸ್ಥೆ ಆಗಿದೆ ಅದೊಂದೆಲ್ಲ ಗೋಮುಖವ್ಯಾಗ್ರಹ ಸಿ ಒಂದು ಸಂಕಟ ಅಂತ ಅನ್ನಬೇಕು ಹೀಗಿದ್ದಾಗ ಅಧಿಕಾರಸ್ಥನ ಅದೊಂದು ಹೇಗೆ ತಿಳಿಯೋದು ಮುಂಚೆ ಆ ಒಂದು ವಿಭಾಗದಿಂದ ಸರ್ವೋಚ್ಚ ಅಧಿಕಾರಕ್ಕೆ ಬಂದವನು ಮಂತ್ರಿ ಆಗ್ತಾ ಇದ್ದ ಈಗ ಹೇಗೆ ಡಿಪಾರ್ಟ್ಮೆಂಟಲ್ ಸೆಕ್ರೆಟರೀಸ್ ಅಂತ ಆಗ್ತಾ ಇದ್ರು ಆ ರೀತಿಯಲ್ಲಿ ಡಿಪಾರ್ಟ್ಮೆಂಟಲ್ ಮಿನಿಸ್ಟರ್ಸ್ ಆಗ್ತಾ ಇದ್ರು ಆಗ ಅವರಿಗೆ ಗೊತ್ತಾಗ್ತಾ ಇತ್ತು ನಿರ್ಣಯಾಧಿಕಾರ ಇತ್ತು ನಿರ್ಣಯಾಧಿಕಾರ ಇದ್ದವನಿಗೆ ಮಿಕ್ಕ ಎಲ್ಲವೂ ಹೇಗೆ ನಡೆಯುತ್ತದೆ ಎನ್ನುವ ಸಾಮಾನ್ಯವಾದ ತಿಳುವಳಿಕೆ ಆದರೂ ಇರಬೇಕಾಗುತ್ತದೆ ಈಗ ಸಾಮಾನ್ಯವಾಗಿ ಒಂದು ಇಂಜಿನಿಯರಿಂಗ್ ಅಂತಂದರೆ ನಾನು ಓದಿದ್ದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಒಂದು ಕಾರ್ಪೆಂಟ್ರಿ ಇರ್ಬೋದು ಒಂದು ಸ್ಮಿತಿ ಇರ್ಬೋದು ಒಂದು ಫಿಟ್ಟಿಂಗ್ ಇರ್ಬೋದು ಫೌಂಡ್ರಿ ಇದನ್ನೆಲ್ಲವನ್ನೂ ಒಂದಷ್ಟು ಒಂದಷ್ಟು ಪರಿಚಯ ಮಾಡಿಸ್ಕೊಟ್ಟಿದ್ರು ಪ್ರಾಯೋಗಿಕವಾಗಿ ಅದರೊಳಗೆ ಅವನು ಮುಳುಗಿ ತೇಲಬೇಕು ಅಂತಲ್ಲ ಯಾವುದೋ ಒಂದು ವಿಭಾಗಕ್ಕೆ ಬಂದರೆ ಅವರಿಗೆ ಒಂದು ಸ್ಥೂಲವಾದ ವರ್ಕಿಂಗ್ ನಾಲೆಡ್ಜ್ ಅಂತಾರಲ್ಲ ನಿರ್ವಾಹಕ ಯುಕ್ತಿ ಗೊತ್ತಿರಬೇಕು ಅವನು ನಾವು ಮೋಸ ಮಾಡೋಕ್ಕಾಗೋದಿಲ್ಲ ಅಂತ ಸಾಮಾನ್ಯದ ತಿಳುವಳಿಕೆ ಅನ್ನೋದು ಆ ಅರ್ಥದಲ್ಲಿ ಹಾಗಾಗಿ ಪಂಡಿತ ಅರ್ಥಕೃಚರ್ಗಳಲ್ಲಿ ಪ್ರಯೋಜನಕ್ಕೆ ಬರುವಂತೆ ಮೂರ್ಖರು ಬರಲ್ಲ ಮೂರ್ಖ ಅನ್ನೋದಕ್ಕೆ ಮಂದಮತಿ ಎನ್ನುವ ಅರ್ಥ ಅಲ್ಲ ಮೊಂಡತನ ಮಾಡತಕ್ಕಂಥ ಮತಿಮಾಂದ್ಯದ ಜೊತೆಗೆ ಹಟವು ಪ್ರತಿನಿಷ್ಠ ಬುದ್ಧಿಯೂ ಇರ್ತಕ್ಕಂಥದ್ದು ಆಡಮೆಂಟ್ ಇಗ್ನೊರೆಂಟ್ ಅಂಡ್ ಅಡಮೆಂಟ್ ಅಂತಾರಲ್ಲ ಅಂಥವ್ರನ್ನ ಮೂರ್ಖ ಅಂತ ಕರೀತಾರೆ ಸಹಸ್ರಾಣ್ಯಪಿ ಮೂರ್ಖಾಂಣ ಯದ್ಯುಪಾಸ್ತೆ ಮಹೀಪತಿ ಅಥವಾ ಯುತಾನ್ಯೇವ ತೇಷು ಸಹಾಯತ ಇನ್ನು ಸಾವಿರ ಸಾವಿರ ಮೂರ್ಖರಿರಲಿ ಹತ್ತು ಸಾವಿರ ಆಯುತ ಅಷ್ಟು ಜನ ಇದ್ದರೂ ಕೂಡ ಏನು ಪ್ರಯೋಜನಕ್ಕೆ ಬರುವುದಿಲ್ಲ ಯಾರು ಇರಬೇಕೋ ಅವರೇ ಇರಬೇಕಾಗುತ್ತದೆ ಅಂತ ಅದಕ್ಕೆ ಪ್ರತ್ಯಮ್ನಾಯವಿಲ್ಲ ಈಗಲೂ ಸರ್ಕಾರದಲ್ಲೆಲ್ಲ ವಿನ್ ಓನ್ಲಿ ಒನ್ ಪೋಸ್ಟ್ ಇಸ್ ಕ್ರಿಯೇಟೆಡ್ ಒಂದೇ ಸ್ಥಾನ ಇದ್ದರೆ ಇಟ್ ಶುಡ್ ಬಿ ಜನರಲ್ ಮೆರಿಟ್ ಅಂತ ಆ ನಿಯಮ ಒಂದು ಇದೆ ಆದರೆ ಅದು ಎಷ್ಟು ಮಟ್ಟಿಗೆ ಪಾಲಿತವಾಗ್ತಾ ಇದೆಯೋ ಏನಾಗ್ತಾ ಇದೆಯೋ ಗೊತ್ತಾಗ್ತಾ ಇಲ್ಲ ಕೆಲವೊಂದು ಕ್ಷೇತ್ರಗಳಲ್ಲಿ ಉದಾಹರಣೆಗೆ ಶಿಕ್ಷಣ ಇರ್ಬೋದು ಸ್ವಾಸ್ಥ್ಯ ಇರ್ಬೋದು ಈ ರೀತಿಯಾದದ್ರಲ್ಲಿ ಪ್ರತಿಭೆಗೆ ಪ್ರಾಮಾಣಿಕತೆಗೆ ಇಲ್ಲಿಲ್ಲದ ಬೆಲೆಯನ್ನು ಕೊಡಬೇಕಾಗುತ್ತದೆ ಬೇರೆದಕ್ಕೆ ಅಲ್ಲ ಇದನ್ನು ಆಕ್ಷೇಪವಾಗಿಟ್ಟುಕೊಂಡೇ ವಿಶ್ವೇಶ್ವರಯ್ಯನವರು ರಾಜೀನಾಮೆ ಮಾಡಿಕೊಂಡು ಹೊರಗೆ ಬಂದಿದ್ದು ಆದರೆ ಇಂದೂ ಕೂಡ ಮಹಾನುಭಾವರಿಂದ ಎಷ್ಟೋ ಪ್ರಯೋಜನ ಪಡೆದ ಈ ರಾಜ್ಯ ಈ ದೇಶ ತುಂಬಾ ಕೃತಜ್ಞವಾಗಿ ನಡ್ಕೊಳ್ತಾ ಇದೆ ಅವರ ಸ್ಮರಣೆಯನ್ನ ತುಂಬಾ ಅನ್ಯಾಯವಾದ ರೀತಿಯಲ್ಲಿ ಉಳಿಸ್ಕೊಂಡಿದೆ ಅಂದರೆ ಬಹಳ ದುಃಖವಾಗುತ್ತದೆ ಏಕೋಪ್ಯಮಾತ್ಯೋ ಮೇಧಾವಿ ಶೂರೋ ದಕ್ಷೋ ವಿಚಕ್ಷಣ ರಾಜಾನಂ ಮಾತ್ರಂ ವ ಪ್ರಾಪಯೇನ್ ಮಹತೀಂ ಶ್ರೀ ಒಬ್ಬನೇ ಆದರೂ ಮಹಾಮಂತ್ರಿ ತುಂಬಾ ಅದ್ಭುತವಾದ ಕೆಲಸ ಮಾಡ್ತಾರೆ ನಮ್ಮ ಇತಿಹಾಸ ನೋಡಿದ್ರೆ ಎಚ್ಚಮನಾಯಕ ಅಂತಿದ್ದ ಎಚ್ಚಮ ಅಥವಾ ಯಾಚಮಾ ಅಂತ ಕರಿತಾ ಇದ್ರು ಅವನೊಬ್ಬ ಯಾವ ರೀತಿಯಲ್ಲಿ ಆ ಪೆನುಗೊಂಡೆ ಸಂಸ್ಥಾನ ಎಲ್ಲ ತುಂಬ ತೊಂದರೆಯ ಕಾಲದಲ್ಲಿದ್ದಾಗ ಅದನ್ನು ಕಾಪಾಡದ ಅಂತ ಅನ್ನೋದು ಗೊತ್ತಾಗುತ್ತದೆ ಒಬ್ಬ ಚಾಣಕ್ಯ ಇದ್ದು ಯಾವ ರೀತಿಯಲ್ಲಿ ಸಂಘಟನೆ ಮಾಡದ ಅನ್ನೋದನ್ನು ನಾವು ನೋಡಿದ್ದೀವಲ್ಲ ಅದಂತೂ ಪ್ರಸಿದ್ಧವೇ ಆದದ್ದು ಕಚ್ಚಿನ್ ಮುಖ್ಯ ಮಹತ್ಸೇವ ಮಧ್ಯಮೇಶು ಚ ಮಧ್ಯಮಾಹ ಜಘನ್ಯಾಸ್ತು ಜಘನ್ಯೇಷು ಭೃತ್ಯ ಕರ್ಮಸು ಯೋಜಿತಾ ಹಾಗಂತ ಮಿಕ್ಕವರಿಗೆ ಅಸ್ತಿತ್ವವೇ ಇಲ್ಲ ಅಂತಿಲ್ಲ ಉತ್ತಮರಿಗೆ ಉತ್ತಮ ಕಾರ್ಯ ಮಧ್ಯಮರಿಗೆ ಮಧ್ಯಮ ಕಾರ್ಯ ಅಧಮರಿಗೆ ಅಧಮ ಕಾರ್ಯ ಅಂತ ಕೊಡಬೇಕು ಅವರರ ಮತಿಮತ್ತೆಗೆ ಅನುಸಾರವಾಗಿ ಕೊಡಬೇಕು ಯಾರಿಗೂ ಉದ್ಯೋಗ ವಂಚನೆ ಮಾಡಬಾರ್ದು ಅರೆ ಎಷ್ಟೋ ಅಷ್ಟು ಅನ್ನುವಂಥದ್ದನ್ನು ನಡೆಸಬೇಕು ಕಚ್ಚಿನ್ನೋಗ್ರೇಣ ದಂಡೇನ ಭೃಶಂ ಉದ್ವೇಜಿತ ಪ್ರಜಂ ರಾಷ್ಟ್ರಂ ತವಾನುಜಾನಂತಿ ಮಂತ್ರಣ ಕೈಕೇಯಿ ಸುತ ಉಗ್ರ ದಂಡ ಅದು ಅಷ್ಟು ಒಳ್ಳೆಯದಲ್ಲ ಮೃದು ದಂಡವೂ ಅಷ್ಟು ಒಳ್ಳೆಯದಲ್ಲ ಎರಡೂ ರೀತಿಯಾಗಿರ್ತಕ್ಕಂಥ ಒಂದು ಹದವನ್ನು ಕಾಪಾಡಿಕೊಳ್ಬೇಕು ನೀನು ಪ್ರಜೆಗಳನ್ನು ಉಗ್ರವಾದ ದಂಡದಿಂದ ಉದ್ವೇಜನ ಉದ್ವಿಗ್ನತೆಗೊಳಿಸ್ತಾ ಇಲ್ಲ ತಾನೆ ಅಂತ ನಾವು ನೋಡಿದ್ದೀವಿ ಇಸ್ಲಾಮಿಕ್ ಕಂಟ್ರೀಸಲ್ಲಿ ಯಾವ ರೀತಿಯಾಗಿ ಉಗ್ರದಂಡ ಇದೆ ಅಂತ ಆ ರೀತಿಯಾದ ಉಗ್ರದಂಡ ಜನಗಳ ಮನಸ್ಸಿನಲ್ಲಿ ಸಂಸ್ಕಾರವನ್ನೇನು ತಂದು ಕೊಡೋದಿಲ್ಲ ಅದನ್ನು ನಾವು ಗಮನಿಸಬೇಕು ಹಾಗೆಂತ ಮೃದು ದಂಡವಾದರೂ ಪ್ರಯೋಜನ ಇಲ್ಲ ಯುಕ್ತ ದಂಡತೆ ಅನ್ನೋದು ಬೇಕಾಗುತ್ತದೆ ಕಚ್ಚಿತ್ವಾಂ ನಾವಜಾನಂತಿ ಯಾಜಕಾ ಪತಿತಂ ಯಥಾ ಉಗ್ರ ಪ್ರತಿಗ್ರಹೀತಾರಂ ಕಾಮಯಾನಮಿವಿಯ ಯಾಕೆಂದರೆ ಉಗ್ರತೆ ಬಂದಾಗ ಎಲ್ಲರೂ ಅದನ್ನು ತಿರಸ್ಕಾರ ಮಾಡ್ತಾರೆ ಯಾವ ರೀತಿಯಾಗಿ ಅಂತಂದರೆ ಉಗ್ರ ಪ್ರತಿಗ್ರಹೀತಾರಂ ಕಾಮಯಾನಂ ಇವಸ್ತೀಹ ಒಬ್ಬ ರೇಪಿಸ್ಟನ್ನ ಹೆಣ್ಣು ನಿರಾಕರಿಸುವಂತೆ ಉಗ್ರ ದಂಡಿಕನಾದಂಥ ರಾಜನ ನಿರಾಕರಿಸ್ತಾರೆ ಅಂತ ಹೋಲಿಕೆ ತುಂಬ ಚೆನ್ನಾಗಿದೆ ಅವನು ಸುಂದರಾಂಗನೇ ಇರಬಹುದು ಶ್ರೀಮಂತನೇ ಇರಬಹುದು ಆದರೆ ಬಲಾತ್ಕಾರದಿಂದ ಹೆಣ್ಣನ್ನು ವಶ ಮಾಡ್ಕೊಳ್ಳಕ್ಕೆ ಹೋಗುವವನನ್ನು ಆಕೆ ಎಂದೂ ಇಷ್ಟಪಡೋದಿಲ್ಲ ಆ ರೀತಿಯಾಗಿ ಅಂತ ಮತ್ತು ಯಾಜಕಾಹ ಪತಿತಂ ಯಥ ಪತಿತನಾದವನನ್ನು ಯಾರು ಸಂಸ್ಕಾರವಂತರು ದೂರ ಇಡ್ತಾರೋ ಆ ಆಗುತ್ತದೆ ಉಗ್ರದಂಡ ಯುಕ್ತವಲ್ಲ ಅಂತ ಆ ಕಾರಣದಿಂದಲೇ ಉಪಾಯ ಕುಶಲಂ ವೈದ್ಯಂ ಭೃತ್ಯಂ ಸಂದೂಷಣೆ ರಥಂ ಶೂರಂ ಐಶ್ವರ್ಯ ಕಾಮಂಚ ಯೋನಹಂತಿ ಸವಧ್ಯತೆ ಮತ್ತು ನಿಮ್ಮ ರಾಜ್ಯದಲ್ಲಿ ಉಪಾಯದಿಂದ ವೈದ್ಯ ಆಗಲಿ ಭೃತ್ಯ ಆಗಲಿ ಇನ್ಯಾರೇ ಆಗಲಿ ಅನ್ಯಾಯವನ್ನು ಮಾಡ್ತಾ ಇದ್ದರೆ ಅಂಥವ್ರನ್ನ ನೀನು ತಿರಸ್ಕರಿಸಬೇಕು ಅದು ನಡೀತಾ ಇದೆಯಾ ಅಂತ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಎಷ್ಟು ಸೂಕ್ಷ್ಮತೆಗೆ ಹೋಗ್ತಾನೆ ಅಂದರೆ ಒಬ್ಬ ವೈದ್ಯ ತಾನು ಯಾವುದೋ ಒಂದು ಅಪೂರ್ವವಾದ ಅಶ್ರುತಪೂರ್ವವಾದ ರೋಗಕ್ಕೆ ಚಿಕಿತ್ಸೆ ಕೊಟ್ಟಿದ್ದೀನಿ ಅಂತ ಆದರೆ ಅದನ್ನು ಸರ್ಕಾರ ತಿಳಿಸಬೇಕು ಅಂತ ಹೇಳ್ತಾನೆ ಯಾಕೆಂದರೆ ಅದು ಒಂದು ಎಪಿಡೆಮಿಕ್ ಆದರೆ ಒಂದು ಅಂಟು ರೋಗ ಆದರೆ ಎಷ್ಟು ಕಷ್ಟ ಆಗುತ್ತದೆ ಆ ಕಾರಣದಿಂದ ಅದನ್ನು ಹೇಳಬೇಕು ಅದರೊಳಗೂ ಗುಟ್ಟಾಗಿ ಯಾರು ಬಂದು ವೈದ್ಯ ಮಾಡಿಸ್ಕೋತಾರೆ ಅದರ ಬಗ್ಗೆಗೂ ಗಮನ ಇರಬೇಕು ಅಂತ ಹೇಳ್ತಾನೆ ಈ ಮಟ್ಟಕ್ಕೆ ಅವನು ಯೋಚನೆ ಮಾಡಿದ್ದಾನೆ ಎಲ್ಲಿವರೆಗೆ ಅವನು ಯೋಚನೆ ಮಾಡಿದ್ದಾನೆ ಅಂತಂದ್ರೆ ಡಾಕ್ ಯಾರ್ಡ್ ಅಂತ ಕರೀತಾರಲ್ಲ ಅದು ನೌಕಾ ನೆಲೆ ಬಂದರುಗಳು ಹಾಗೆ ಸುಂಕದ ಕಟ್ಟೆ ಶುಲ್ಕ ಶುಲ್ಕಾಧಿಕರಣ ಆ ಜಾಗದಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ದೇಶದಿಂದ ಕೆಲವು ಈ ರಾಜ್ಯಕ್ಕೆ ಈ ಪ್ರದೇಶಕ್ಕೆ ಪೀಡಾಕಾರಕವಾದ ಸಸ್ಯೋತ್ಪನ್ನವೋ ಪ್ರಾಣ್ಯುತ್ಪನ್ನವೋ ಜೀವಿಗಳೋ ಬಂದರೆ ಅವನು ಅಲ್ಲಿಂದಲ್ಲಿಗೆ ನಿರ್ಯಾತನ ಮಾಡಬೇಕು ಅದನ್ನು ಒಳಗೆ ತರಿಸ್ಕೊಳ್ಬಾರ್ದು ಅಂತಂತಾನೆ ನಮ್ಮ ದೇಶಕ್ಕೆ ಎಷ್ಟೆಲ್ಲ ಕಳೆಗಳು ಬಂದಿವೆ ಒಂದು ಪಾರ್ಥೇನಿಮ್ ಇರ್ಬೋದು ಒಂದು ಮಿರ್ಜಾಮುಳ್ಳಿರ್ಬೋದು ಈ ಥರದಿಂದ ಮುದ್ರಕೊಂಡು ಎಷ್ಟೊಂದು ತರಹ ಪೆಸ್ಟ್ಸ್ ಅಂತಾರಲ್ಲ ಅವುಗಳು ಹುಳ ಹುಪ್ಪುಟೆಗಳು ಎಷ್ಟು ಬಂದಿವೆ ಇವೆಲ್ಲ ಈ ಅವಿವೇಕದಿಂದಲೇ ಬಂದಿರತಕ್ಕಂಥದ್ದು ಕೌಟಿಲ್ಯಿನ ಕಾಲದಲ್ಲಿ ಅದೆಲ್ಲ ಸರಿಯಾಗಿ ಮಾಡ್ತಾ ಇದ್ರೋ ಇಲ್ಲವೋ ಅದರ ಬಗ್ಗೆ ಏನು ಗ್ಯಾರಂಟಿ ಅಂದರೆ ನನಗೆ ಗೊತ್ತಿಲ್ಲ ಆದರೆ ಇದರ ಬಗ್ಗೆ ಅರಿವಿತ್ತಲ್ಲ ಅದು ತುಂಬ ದೊಡ್ಡದಾದದ್ದು ಈ ಮಟ್ಟಕ್ಕೆ ಯೋಚನೆ ಮಾಡಿದ್ರಲ್ಲ ಇದನ್ನು ಪ್ಲೇಟೊ ಹೇಳೋದಿಲ್ಲ ಅವನ ಶಿಷ್ಯ ಅರಿಸ್ಟಾಟಲ್ ಹೇಳೋದಿಲ್ಲ ಅವನ ಗುರು ಸಾಕ್ರಟೀಸ್ ಹೇಳೋದಿಲ್ಲ ಯಾರೂ ಹೇಳೋದಿಲ್ಲ ಅಂತಂದರೆ ಪಾಶ್ಚಾತ್ಯ ಪ್ರಪಂಚಕ್ಕೆ ಗೊತ್ತೇ ಇಲ್ಲದೆ ಇರತಕ್ಕಂಥ ಆ ವಿಷಯಗಳು ಈ ಮೊದಲೇನೆ ಯೋಚನೆ ಮಾಡಿಕೊಂಡಿದ್ರು ಇಲ್ಲ ಅನ್ನುವಂಥದ್ದು ಒಂದು ಭಾಳ ವಿಶೇಷ ಸಂಗತಿಯಾಗುತ್ತದೆ ಆಮೇಲೆ ಸೇನಾಧಿಪತಿಯ ಸರಿಯಾಗಿರಬೇಕು ಕಚ್ಚಿ ಧೃಷ್ಟಶ್ಚ ಶೂರಶ್ಚ ದೃಷ್ಟ ಅಂತಂದರೆ ದರ್ಪ ಇರತಕ್ಕಂಥ ಅವನಾಗಬೇಕು ಅಂತ ಒಂದು ರೆಕ್ಲೆಸ್ನೆಸ್ ಅಂತಾರಲ್ಲ ಅದು ಬಹಳ ಮುಖ್ಯವಾಗಿ ಬೇಕಾಗಿರಬೇಕು ತುಂಬ ಜನ ದೃಷ್ಟ ಅನ್ನೋದಕ್ಕೂ ದುಷ್ಟ ಅನ್ನೋದಕ್ಕೂ ಒಂದೇ ಅರ್ಥ ಅಂತ ಮಾಡ್ಕೊಂಡಿದ್ದಾರೆ ಧೃಷ್ಟತಾ ಅಂದರೆ ಒಂದು ಧಾರ್ಷ್ಟ್ಯ ಅಂತೀವಲ್ಲ ಧಾಡ್ಸಿತನ ಅಂತ ಉತ್ತರ ಕರ್ನಾಟಕದ ಕಡೆ ಹೇಳ್ತಾರೆ ಒಂದು ರೀತಿಯಾದ ನಿರ್ಭೀಕವಾದ ಪ್ರವೃತ್ತಿ ಒಂಥರ ನಿರ್ಭಿಡೆ ಅಂತ ಒಂದು ಅರಿಸಮಾಸವನ್ನು ಮಾಡ್ತಾರೆ ಅರಿಸಂಧಿಯನ್ನು ಮಾಡ್ತಾರೆ ಬಿಡೆ ಅಂತಕ್ಕಂಥದ್ದು ಮರಾಠಿ ಮೊದಲಾದಂಥ ಭಾಷೆಯಲ್ಲಿ ಸಂಕೋಚ ಅಂತ ನಿಸ್ಸಂಕೋಚವಾಗಿ ನೇರವಾಗಿ ನುಗ್ಗಬಲ್ಲಂಥ ಮನೋಧರ್ಮ ಅದು ಬೇಕು ರೆಕ್ಲೆಸ್ನೆಸ್ ಅದು ಮುಖ್ಯವಾಗಿ ಬೇಕಾಗಿದ್ದು ಸಾಹಸ ಕರ್ಮದ ಒಂದು ಮನಸ್ಸು ಬೇಕು ಶೂರಶ್ಚ ಮತಿಮಾನ್ ಧೃತಿಮಾನ್ ಧೈರ್ಯವೂ ಬೇಕು ಧೃತಿ ತುಂಬ ಮುಖ್ಯವಾದಂಥದ್ದು ಏಕೆಂದರೆ ನಿರ್ಣಯವನ್ನು ತೆಗೆದುಕೊಳ್ಳೋದು ಬಹಳ ಗಟ್ಟಿಯ ಮನಸ್ಸಿಗೆ ಮಾತ್ರ ಆಗುತ್ತದೆ ಶುಚಿ ಕ್ಲೀನ್ ಹ್ಯಾಂಡೆಡ್ ಆಗಿರಬೇಕು ಕುಲೀನಶ್ಚ ಒಳ್ಳೆಯ ಮನೆತನದ ಹಿನ್ನೆಲೆಯಿಂದ ಬರಬೇಕು ನೆನ್ನೆಯೂ ಕುಲೀನತ್ವಕ್ಕೆ ಲಕ್ಷಣವನ್ನು ಹೇಳಿದ್ದಾಗಿತ್ತು ಅನುರಕ್ತಶ್ಚ ಮತ್ತು ದೇಶದಲ್ಲಿ ದೇಶ ಪ್ರಭುವಿನ ಮೇಲೆ ಜನರ ಮೇಲೆ ಪ್ರೀತಿ ಇರಬೇಕು ದಕ್ಷ ಸಾಮರ್ಥ್ಯ ಇರಬೇಕು ಅಂತಹ ಸೇನಾಧಿಪತಿ ಇರಬೇಕು ಅವರುಗಳಿದಾರ ಆಮೇಲೆ ಅವನು ಯುದ್ಧ ವಿಚಾರದಾಗಿರ್ತಕ್ಕಂಥವರು ಅವರೆಲ್ಲ ಆಗಿರಬೇಕು ಹಾಗಲ್ಲದೆ ಇದ್ದವ್ರನ್ನ ಇಟ್ಕೋಬಾರ್ದು ಇದು ಯಾರು ಹೇಳಬಹುದು ಇದರೊಳಗೆ ಏನಿದೆ ವಿಶೇಷ ಅಂತಂದರೆ ಈ ಎಲ್ಲ ಗುಣಗಳನ್ನು ಗಮನಿಸಿಕೊಂಡಿದ್ದಾರಲ್ಲ ಅದೇ ಅಲ್ಲಿರುವ ವಿಶೇಷ ಕಚ್ಚಿತ್ ಬಲಸ್ಯ ಭಕ್ತಂಚ ವೇತನಂಚ ಯಥೋಚಿತಂ ಸಂಪ್ರಾಪ್ತ ಕಾಲಂ ದಾತವ್ಯಂ ದದಾಸಿನ ವಿಲಂಬಸೆ ಹಾಗೆ ಸೈನಿಕರಿಗೆ ಬಲಸ್ಯ ಭಕ್ತ ಭಕ್ತ ಅಂದರೆ ರೇಷನ್ ಅಂತಕ್ಕಂಥ ಅರ್ಥ ಇಲ್ಲಿ ಮಾಡಬೇಕಾದದ್ದು ಭಕ್ತ ಅನ್ನೋದಕ್ಕೆ ಬೇಯಿಸಿದ ಅನ್ನ ಅಂತ ಕೂಡ ಅರ್ಥ ಉಂಟು ಇಲ್ಲಿ ರೇಷನ್ ಅಂತ ಭತ್ಯ ಅಂತ ನಾವು ಏನು ಹೇಳ್ತೀವಲ್ಲ ಭತ್ತೆ ಭತ್ಯ ಅದು ಭಕ್ತಿ ಭತ್ತ ಅನ್ನುವ ಸಂಸ್ಕೃತ ಮೂಲ ಪದದಿಂದ ಬಂದಂಥದ್ದು ವೇತನ ಸ್ಯಾಲ್ರಿ ಇನ್ ಟರ್ಮ್ಸ್ ಆಫ್ ಕ್ಯಾಶ್ ಇದು ಭಕ್ ಭಕ್ತಿ ಅಥವಾ ಭಕ್ತ ಅನ್ನೋದು ಕೈಂಡ್ ಅಂತಕ್ಕಂಥದ್ದು ರೇಷನ್ ವಿಶೇಷವಾಗಿ ಸಂಪ್ರಾಪ್ತ ಕಾಲಂ ಟೈಮ್ಗೆ ಸರಿಯಾಗಿ ಕೊಡ್ತಾ ಇದೆಯಾ ಅಂತ ತಡ ಮಾಡಬಾರದು ಹೊತ್ತಿಗೆ ಗೊತ್ತಿಗೆ ಸರಿಯಾಗಿ ಕೊಡಬೇಕು ವೇತನಾದಿಗಳನ್ನು ವಿಳಂಬ ಮಾಡಿದ್ರೆ ಸೈನಿಕರಲ್ಲಿ ಶ್ರದ್ಧೆ ಉಳಿಯೋದೇ ಇಲ್ಲ ಅಷ್ಟೇ ಉಳಿಯೋಲ್ಲ ಕಾಲಾತಿ ಕ್ರಮಣ ಭಕ್ತ ಭರ್ತು ಕುಪ್ಯಂತಿ ದುಷ್ಯಂತಿ ಸೋನರ್ತ ಸುಮಃ ಅನು ಕಾಲಾತೀತವಾದಾಗ ಕಾಲಾತಿಕ್ರಾಂತವಾದಾಗ ಸೈನಿಕರಿಗೆ ಕೋಪ ಬರುತ್ತದೆ ಆಮೇಲೆ ಅದು ಸರ್ವನಾಶವೇ ಆಗುತ್ತದೆ ಆಮೇಲೆ ರಾಜಪುತ್ರರು ಮತ್ತು ಪ್ರಜಾಪ್ರಮುಖರು ಇವರುಗಳೆಲ್ಲ ಸೌಮನಸ್ಸಿಂದ ಇದ್ದಾರ ರಾಜನ ವಿಷಯದಲ್ಲಿ ಕಚ್ಚಿತ್ ಸರ್ವೇ ಅನುರಕ್ತಾ ತ್ವಾಂ ಕುಲಪುತ್ರ ಪ್ರಧಾನತಃ ಕಚ್ಚಿತ್ ಪ್ರಾಣವಾರ್ಥೇಶು ಸಂತ್ಯಜಂತಿ ಸಮಾಹಿತ ಪ್ರಾಣ ಕೊಡಕ್ಕೆ ತಯಾರಿದಾರ ಇದು ಬಹಳ ಮುಖ್ಯವಾದದ್ದು ಕೌರವರ ಕಡೆ ಹನ್ನೊಂದು ಅಕ್ಷವಣಿ ಪಾಂಡವರ ಕಡೆ ಅಕ್ಷೋಹಣಿ ಇದ್ದರು ಇವರಿಗೆ ಗೆಲ್ಲೋದಕ್ಕೆ ಕಾರಣ ಏನು ಅಂತಂದರೆ ಆಗಿ ಹೋರಾಡ್ತಿದ್ದೀವಿ ಅಂತ ಬರೀ ಸಂಬಳಕ್ಕಲ್ಲದೆ ಪೂರ್ಣ ಪ್ರಮಾಣದಿಂದ ಹೋರಾಡಬಲ್ಲಂಥವ್ರು ಇದ್ದದ್ದು ಕಾರ್ಯಕರ್ತರು ಸೈನಿಕರು ಅದು ಬಹಳ ಮುಖ್ಯ ಆ ಕಾರಣದಿಂದಲೇ ಯುದ್ಧ ಮಾಡುವಲ್ಲಿ ಧ್ಯೇಯೋದ್ದೇಶ ಏನು ಅಂತ ಹೇಳಬೇಕಾಗುತ್ತದೆ ಇದು ಯಾವ ಉದ್ದೇಶಕ್ಕಾಗಿ ಮಾಡ್ತಾ ಇರತಕ್ಕಂಥದ್ದು ಅನ್ನೋದು ಒಂದು ಮಟ್ಟಕ್ಕೆ ಸಾಮಾನ್ಯನಿಗೂ ಗೊತ್ತಿರಬೇಕು ಆ ರೀತಿಯಾದದ್ದನ್ನು ನಾವು ಕೇವಲ ವೈಚಾರಿಕತೆಯಿಂದ ಮಾತ್ರ ತಿಳಿಸೋಕ್ಕಾಗಲ್ಲ ಭಾವನಾತ್ಮಕತೆಯಿಂದಲೇ ಬರತಕ್ಕಂಥದ್ದು ಎಮೋಷನಲ್ ಬಿಲಾಂಗಿಂಗ್ನೆಸ್ ಅನ್ನುವುದು ಇಲ್ಲದೇ ಇದ್ದರೆ ಯುದ್ಧದಲ್ಲಿ ಗೆಲುವಾಗೋದಿಲ್ಲ ಸೈನಿಕರಿಗೆ ಮೋಟಿವೇಶನ್ ಬರುವಂಥದ್ದಲ್ಲ ಅದೊಂದು ಧರ್ಮ ಅದೊಂದು ಶ್ರದ್ಧೆ ಅದೊಂದು ಪೂಜೆ ಅನ್ನುವ ಭಾವ ಬರಬೇಕಾಗುತ್ತದೆ ಆಮೇಲೆ ಈ ಬಗೆಯ ಒಂದು ತ್ಯಾಗ ಬುದ್ಧಿ ತುಂಬಾ ಜಾಣ್ಮೆ ಇದ್ದಾಗ ಬರುವುದಿಲ್ಲ ತುಂಬ ಜಾಣ್ಮೆ ಇದ್ದಾಗ ವ್ಯವಹಾರ ಕೌಶಲವೇ ಬರುತ್ತದಲ್ಲದೆ ಬಲಿದಾನ ಬರುವಂತದ್ದಲ್ಲ ಅಂದ್ರೆ ಒಂದು ಮಟ್ಟದ ಮಾನಸಿಕವಾದ ಉನ್ಮತ್ತತೆ ಬೇಕಲ್ವಾ ಹೌದು ಅದಿಲ್ಲದೆ ಜಗತ್ತು ನಡೆಯೋದಿಲ್ಲ ಆ ಪ್ಯಾಷನ್ ಇಲ್ಲದೇ ಇದ್ದರೆ ಆ ಭಾವೋನ್ಮತ್ತತೆ ಇಲ್ಲದೇ ಇದ್ದರೆ ದೊಡ್ಡ ಕೆಲಸಗಳು ಆಗುವುದೇ ಇಲ್ಲ ತುಂಬ ಅಚ್ಚುಕಟ್ಟಾದ ತರ್ಕಶುದ್ಧವಾದ ವ್ಯವಹಾರ ಮಾಡತಕ್ಕಂಥವನು ಸೇಫ್ ಪ್ಲೇನೇ ಮಾಡ್ತಾನೆ ಸೇಫ್ ಪ್ಲೇ ಮಾಡಿದ ತಕ್ಷಣವೇ ಸಾಹಸಕ್ಕೆ ಸಂಕ್ರಮಣಕ್ಕೆ ಅವಕಾಶವಾಗುವುದೇ ಇಲ್ಲ ಮತ್ತೆ ನಮಗೆ ಸುಮುಖವಾಗಿದ್ದಾರ ಜನಗಳು ಭಾವಪೂರ್ಣವಾಗಿ ಸ್ಪಂದಿಸ್ತಾ ಇದ್ದಾರಾ ಇಲ್ವಾ ಅಂತ ನೋಡಿಕೊಳ್ಬೇಕು ಏನಿಲ್ಲ ಒಂದು ಸಣ್ಣ ಭಾಷಣ ಮಾಡಬೇಕಾದ್ರೆ ಸಭೆಯ ಜನ ಭಾಷಣಕರ್ತನ ವಿಷಯದಲ್ಲಿ ವಿಷಯದಲ್ಲಿ ಅಂತ ನೋಡ್ಕೊಳ್ಬೇಕು ಒಂದು ತರಗತಿ ತೆಗೆದುಕೊಳ್ಳುವಾಗ ಅಧ್ಯಾಪಕ ವಿದ್ಯಾರ್ಥಿಗಳು ತನ್ನ ಕಡೆಗಿದ್ದಾರಾ ಒಂದಷ್ಟು ಜನವಾದರೂ ಇದ್ದಾರಾ ಆಸ್ತೆಯಿಂದ ಕೇಳಬಲ್ಲವರು ಇದ್ದಾರ ಅಂತ ನೋಡ್ಕೊಳ್ಬೇಕು ಹಾಗಿಲ್ಲ ಅಂತಂದ್ರೆ ಬಹಳ ಕಷ್ಟ ದೊಡ್ಡ ಅವಧಾನಿಗಳು ತಿರುಪತಿ ವೆಂಕಟಕವಿಗಳಲ್ಲಿ ಒಬ್ಬರು ವೆಂಕಟಶಾಸ್ತ್ರಿಗಳು ಹೇಳ್ತಾರೆ ಒಂದು ಮಹಾ ಅವಧಾನಿ ಅವಧಾನಿಯನ್ನು ಹೆಸರು ಪಡೆದವನೇ ಆಗಲಿ ಅವಧಾನ ಸಭೆಯಲ್ಲಿ ಒಂದು ಹತ್ತು ಹದಿನೈದು ಜನ ಇವನು ಏನು ಮಾಡಿದ್ರು ಒಪ್ಪಲ್ಲ ಅಂತ ಗಂಟು ಮುಖ ಹಾಕ್ಕೊಂಡು ಕೂತ್ಕೊಳ್ಳೋರಿದ್ರೆ ಖಂಡಿತ ಅವಧಾನ ನಡೆಯೋಲ್ಲ ಸರಿಯಾಗಿ ಅಂತ ಬರೀತಾರೆ ಅದು ಬಹಳ ನಿಜ ಅಂತ ಅನ್ಸುತ್ತೆ ಒಂದು ಸಂಗೀತ ಕಚೇರಿಗೆ ಮುಂದೆ ಒಂದು ಹತ್ತು ಸೀಟ್ಗಳು ಜನ ಕೂತ್ಕೊಂಡು ಮುಖ ಸಿಂಡ್ಕೊಂಡು ತಲೆನೂ ಆಡಿಸದೆ ಸ್ತಂಭಗಳಂತೆ ಇದ್ದು ಬಿಟ್ಟರೆ ಸಂಗೀತಗಾರ ಎಕ್ಕೊಟ್ಟು ಹೋಗ್ಬಿಡ್ತಾನೆ ಆಗುವಂಥದ್ದಲ್ಲ ಸೌಮನಸ್ಯ ಬೇಕಾಗುತ್ತದೆ ಕೆಲವೊಮ್ಮೆ ಬೇಡುವುದುಂಟು ಕೇಳುವುದುಂಟು ನನಗೇನ ಆ ರೀತಿಯಾದ ಅನುಭವ ಆಗಿದೆ ಈ ಸುಚಿತ್ರ ಫಿಲ್ಮ್ ಸೊಸೈಟಿನಲ್ಲಿ ಯಾವಾಗಲೂ ಒಮ್ಮೆ ಮಾಡಿಸಿದ್ರು ಕಾವ್ಯಚಿತ್ರ ಜುಗಲ್ ಬಂದು ಅಸಂಬದ್ಧವಾಗಿ ಅಸಡ್ಡಾಳವಾಗಿ ಯಾವ್ದಾವುದೋ ಪ್ರಶ್ನೆಗಳು ಕೇಳ್ತಾ ಇದ್ರು ಹೇಳಿ ಕೇಳಿ ಅದು ಲೆಫ್ಟಿಸ್ಟ್ ಅಡ್ಡ ಬೇರೆ ಆಗಿ ಕೂತುಬಿಟ್ಟಿದೆ ಆಮೇಲೆ ಇನ್ನೇನೋ ಒಂದು ಅಸಡ್ಡಾಳವಾದ ಪ್ರಶ್ನೆ ಕೇಳಿದ್ರೆ ಈ ಸಭೆಯಲ್ಲಿ ಒಬ್ಬರು ರಸಿಕರು ಇಲ್ಲವೇ ಅಂತ ಒಂದು ಚೀತ್ಕಾರ ಮಾಡಬೇಕಾಯ್ತು ಆಗ ನನ್ನ ಪರಿಚಿತರೇ ಪಾಪ ಇದೀವಿ ನಾವು ಇಷ್ಟೊತ್ತು ಯಾಕೆ ಸುಮ್ಮನೆ ಕೂತ್ಕೊಂಡಿದ್ರಿ ಬೆಲ್ಲ ಜಜ್ಜಿದ ಕಲ್ ನಂಗೆ ಅಂತ ಅವ್ರಿಗೂ ಬೈದಿದ್ದಾಯಿತು ನನ್ನ ನರ್ತಕ ಮಿತ್ರರು ಒಬ್ಬರು ಹೇಳ್ತಾರೆ ಅಲ್ಲ ತುಂಬಿದ ಸಭೆಗಳಲ್ಲಿ ನಾವು ಕೇಳಕ್ಕೊತೀವಿ ಸ್ವಲ್ಪ ರಸಿಕರಾಗಿ ಸಂತೋಷ ಪಡಿ ನಮಗೆ ಕತ್ತಲಲ್ಲಿ ನಾವು ನೃತ್ಯ ಮಾಡ್ತೀವಿ ಆದರೂ ಭಾವಸ್ಪಂದ ಇಲ್ಲದೆ ಇದ್ರೆ ಗೊತ್ತಾಗೋದಿಲ್ಲ ನೀವು ಭಾವಸ್ಪಂದನೆ ಇರತಕ್ಕಂಥದ್ದನ್ನು ತೋರ್ಪಡಿಸಬೇಕು ಅಂತ ಸೌಮುಖ್ಯ ಸಾಮನಸ್ಯ ಅನ್ನುವುದು ಬಹಳ ಬಹಳ ಅವಶ್ಯಕವಾದದ್ದು ಏನಿಲ್ಲ ಒಬ್ಬ ವಿದ್ಯಾರ್ಥಿ ಪರೀಕ್ಷೆಯಲ್ಲಿ ಆ ಎಕ್ಸಾಮಿನೇಷನ್ ಹಾಲಲ್ಲಿ ಉತ್ತರ ಬರಿತಾ ಅಂದರೆ ಇನ್ವಿಜಿಲೇಟರು ಮತ್ತೆ ಮತ್ತೆ ಅವನ ಕಡೆ ದುರ್ಗುಟ್ಕೊಂಡು ತಿರುಗಿ ನೋಡ್ತಾ ಇದ್ರೆ ಅವ್ನು ಹೇಗೆ ಬರೀಬಲ್ಲ ಕಷ್ಟವಾಗುತ್ತದೆ ಅವನೊಂದು ಮಂದಹಾಸದಿಂದ ನೋಡು ಇದು ಕ್ವಶ್ಚನ್ ಪೇಪರ್ ಅಂತ ಕೊಡಬೇಕು ಅಡಿಷನಲ್ ಶೀಟ್ ಅನ್ನೋದನ್ನು ಒಂದು ಸಂತೋಷದಿಂದ ಕೊಡಬೇಕು ಸಿಂಡರಿಸ್ಕೊಂಡು ಮಾಡಿದಾಗ ಕಷ್ಟವಾಗುತ್ತದೆ ಅದು ಅನುಭವಿಸ್ದಾಗ ಮಾತ್ರ ಗೊತ್ತಾಗುತ್ತದೆ ಅಷ್ಟೇ ಒಂದು ಹೋಟೆಲ್ಗೆ ಹೋದಾಗ ಮಾಣಿ ಬಂದುಬಿಟ್ಟು ಸುಮ್ಮನೆ ಅಂತ ಇಟ್ಟರೆ ಯಾರಿಗೆ ತಿನ್ನೋಕೆ ಮನಸ್ಸಾಗುತ್ತೆ ಕಷ್ಟ ಅಲ್ಲಿ ಒಂದು ಮಂದಹಾಸ ಬೇಕಾಗುತ್ತದೆ ಹಾಗಿದ್ದಾಗ ಯುದ್ಧದಂಥ ಸನ್ನಿವೇಶದಲ್ಲಿ ಒಂದು ಆಳ್ವಿಕೆಯಂಥ ಸನ್ನಿವೇಶದಲ್ಲಿ ಅನುರಕ್ತಿ ಅನ್ನೋದು ಅದು ಎಷ್ಟು ಮುಖ್ಯವಾಗಿ ಬೇಕಾಗುತ್ತದೆ ಅಂತ ಉತ್ತೇಜಕಾರಿಯಾಗಿ ಉತ್ತೇಜನಕಾರಿಯಾಗಿ ಪ್ರತಿಸ್ಪಂದನೆ ಕೊಡದೇ ಇದ್ದಾಗ ಏನೂ ನಡೆಯೋದಿಲ್ಲ ಅದು ಅನ್ನಕೋಶದಿಂದ ಆನಂದಕೋಶದವರೆಗೆ ಮೈಥುನದಿಂದ ಮಹಾಕಾವ್ಯದವರೆಗೆ ಎಲ್ಲ ಕಡೆಯಲ್ಲಿಯೂ ಅದು ಉಂಟು ಅಂತ ಅನಿಸುತ್ತದೆ ಆ ಕಾರಣದಿಂದಲೇ ಕಚ್ಚಿ ಜಾನಪದೋ ವಿದ್ವಾನ್ ದಕ್ಷಿಣ ಪ್ರತಿಭಾನವಾನ್ ಯಥೋಕ್ತವಾದಿ ದೂತಸ್ಥೆ ಕೃತೋ ಭರತ ಪಂಡಿತ ಇಲ್ಲಿ ವಿಗ್ರಹಿಕ ಅಂತ ಕರೀತಾರೆ ವಿಗ್ರಹಿಕ ಅಂತಲೂ ಹೇಳ್ತಾರೆ ದೂತ ಅವನು ಒಂದು ರೀತಿ ಯಾವುದನ್ನು ನಾವು ಡಿಪ್ಲೊಮ್ಯಾಟ್ಸ್ ಅಂತ ಕರಿತೀವಿ ಆ ದೂತಾವಾಸದ ಅಂದರೆ ಯಾವುದನ್ನು ನಾವು ಇವತ್ತು ಹೈಕಮಿಷನ್ ಅಂತೆಲ್ಲ ಹೇಳ್ತೀವಿ ಅವುಗಳಿಗೆ ಸಂಬಂಧಪಟ್ಟಂತ ಕೆಲಸಗಾರರು ಹೇಗಿರಬೇಕು ಜಾನಪದೋ ವಿದ್ವಾನ್ ಅಂದರೆ ನಮ್ಮ ಒಳನಾಡಿದವನಾಗಿರಬೇಕು ಇಂಟೀರಿಯರ್ಸ್ಗೆ ಸೇರಿದವನಾಗಿರಬೇಕು ವಿದ್ವಾನ್ ದಕ್ಷಿಣ ದಾಕ್ಷಿಣ್ಯವನ್ನು ಇಟ್ಕೊಂಡವನಾಗಿರಬೇಕು ಅಂದರೆ ಬೇರೆ ಬೇರೆ ದೇಶಗಳವರು ಬೇರೆ ಬೇರೆ ಪ್ರಭುತ್ವದವರು ಬೇರೆ ಬೇರೆ ಜನಾಂಗದವರು ಬೇರೆ ಬೇರೆ ಮನೋಧರ್ಮದವರು ಸಂಸ್ಕೃತಿಯವರು ನಾಗರಕತೆಯವರು ಅವರ ಜೊತೆಗೆ ನಡ್ಕೊಳ್ಬೇಕಾದರೆ ಕರ್ಟಿಸಿ ಎಟಿಕೆಟ್ ಚೆನ್ನಾಗಿರಬೇಕು ಪ್ರತಿಭಾನವಾನ್ ಪ್ರತ್ಯುತ್ಪನ್ನ ಮತ್ತಿತ್ವ ಸ್ಫುರಣೆ ಇರಬೇಕು ಒಂದು ಕಥೆ ನೆನಪಾಗುತ್ತದೆ ಇದು ಪ್ರತಿಭಾನ ಅಂತಂದರೆ ತತ್ಕ್ಷಣದ ಸದ್ಯ ಸ್ಫುರಣೆ ಅದು ಏನೋ ಹೇಳಿಬಿಡ್ತಕ್ಕಂಥದ್ದಲ್ಲ ಪೂರ್ವಾಪರ ಸಮಾಲೋಚನೆ ಮಾಡಿಕೊಂಡು ತತ್ಕ್ಷಣದಲ್ಲಿ ಸ್ಪಂದಿಸಬಲ್ಲಂಥದ್ದು ಆ ಬಗೆಯದ್ದು ಇರಬೇಕು ಗ್ಯಾರಿ ಕ್ಯಾಸ್ಪರು ಚೆಸ್ ಮೂವ್ ಮಾಡ್ತಾ ಇದ್ದಾಗ ಎದುರಾಳಿಗೆ ಹದಿನಾರು ಮೂವ್ಸ್ ಏನಿರಬಹುದು ಅಂತ ಊಹೆ ಮಾಡ್ಕೊಳ್ತಾ ಇದ್ದನಂತೆ ಹಾಗೆ ಮಾಡಿಕೊಳ್ಳದೆ ಇದ್ದರೆ ಬಹಳ ಕಷ್ಟ ಆಗುತ್ತದೆ ದೊಡ್ಡ ದೊಡ್ಡ ಪಂದ್ಯಗಳಲ್ಲಿ ಗೆಲ್ತಕ್ಕಂಥದ್ದು ಆ ರೀತಿಯ ತಿಳಿವಳಿಕೆ ಬೇಕು ಅದು ಯಾವ ಥರದ್ದು ಅಂತ ರಾಜ ಒಬ್ಬ ಮಂತ್ರಿಯನ್ನು ಕೇಳಿದಾಗ ತೋರಿಸ್ತೀನಿ ಪ್ರಾಯೋಗಿಕವಾಗಿ ಅಂತ ಅವನು ಭಸ್ಮಕರಂಡಗಳು ಈ ಎರಡನ್ನ ತೆಗೆದುಕೊಂಡು ತನ್ನ ಆಸ್ಥಾನದವರೇ ಆದಂಥ ಇಬ್ಬರು ತರುಣರ ಕೈ ಕೊಟ್ಟನಂತೆ ನೀವಿಬ್ಬರೂ ಪಕ್ಕದ ರಾಜನಿಗೆ ಈ ಭಸ್ಮಕರಂಡವನ್ನು ಕೊಟ್ಟು ಬನ್ನಿ ಅಂತ ಕೊಟ್ಟ ಒಬ್ಬ ಏನು ಅಂದರೆ ಭಸ್ಮಕರಂಡ ನಮ್ಮ ಮಹಾರಾಜರು ನಿಮಗೆ ಭಸ್ಮ ಕೊಡೋಕ್ಕೆ ಹೇಳಿದ್ದಾರೆ ಅಂತ ಅವನಿಗೆ ಸಿಕ್ಕಾಪಟ್ಟೆ ಕೋಪ ಬಂತು ಏನಿದು ಬೂದಿನ ಕಳಿಸೋದು ಅಂತ ಆಮೇಲೆ ಎರಡನೇ ಅವನು ಕರಂಡದಲ್ಲಿ ಏನಿದೆ ಅಂತ ಇಬ್ಬರಿಗೂ ಗೊತ್ತಿಲ್ಲ ಅವನದು ತೆಗೆದು ನೋಡಿದ್ರು ಭಸ್ಮಾತು ಇದೆಯೇನು ಅಂತ ನಾವು ಮಹಾರಾಜರು ಒಂದು ಯಜ್ಞ ಮಾಡಿದ್ರು ಅದರ ರಕ್ಷೆಯನ್ನು ನಿಮಗೆ ಸ್ವಹಸ್ತದಿಂದ ಕಳಿಸಬೇಕು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ ಅಂತ ತತ್ಕ್ಷಣವೇ ಅದು ಬೂದಿ ಹೋಗ್ಬಿಟ್ಟು ವಿಭೂತಿ ಆಯಿತು ಅಲ್ಲಿಗಿರ್ತಕ್ಕಂಥ ವಿಶಿಷ್ಟತೆಯೇ ಬೇರೆ ಪ್ರತ್ಯುತ್ಪನ್ನ ಮತಿ ಇದು ಬಹಳ ದೊಡ್ಡದಾದದ್ದು ಆ ಕ್ಷಣದಲ್ಲಿ ಸ್ಫುರಿಸಬೇಕು ಅದು ಪ್ರತಿಭಾನ ಯಥೋಕ್ತವಾದಿ ಮತ್ತು ರಾಜ ಏನು ಹೇಳಿದ್ದಾನೆ ಅದನ್ನು ಯಥಾವತ್ತಾಗಿ ತಲುಪಿಸಬೇಕು ತಂದೇನೋ ಒಗ್ಗರಣೆ ಮಾಡ್ಕೊಂಡು ಬಿಟ್ಟರೆ ಆಗುವಂಥದ್ದಲ್ಲ ಇನ್ನೂ ಏನೋ ಸೊಗಸಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಬದಲಾವಣೆ ಮಾಡಿಕೊಂಡ್ರೆ ಕೆಲವೊಮ್ಮೆ ಯಾರಿಗೂ ಕೂಡ ರೂಪಾಕರ್ಷಣೆ ಮೀರುವುದು ಕಷ್ಟ ನನಗೆ ನೆನಪಾಗುತ್ತದೆ ಭಾರತೀಯ ವಿದ್ಯಾಭವನದಲ್ಲಿ ಅನೇಕ ವರ್ಷ ಇದ್ದು ಅಲ್ಲಿ ಕಾರ್ಯಕ್ರಮಗಳನ್ನೆಲ್ಲ ನಿರ್ವಾಹ ಮಾಡ್ತಾ ಇದ್ದೆ ಆಗ ಪ್ರತಿ ತಿಂಗಳು ವೈದ್ಯ ಭಾರತಿ ಅಂತ ಒಂದು ಸಂಸ್ಥೆಯವರಿಂದ ಕಾರ್ಯಕ್ರಮ ನಡೀತಾ ಇತ್ತು ಅವರು ಒಂದೊಂದು ವಿಷಯವನ್ನು ಕೊಟ್ಟು ಬೇರೆ ಬೇರೆ ಪರಿಣತರಾದಂಥ ತಜ್ಞರಾದ ವೈದ್ಯರಿಂದ ಭಾಷಣಗಳನ್ನು ಮತ್ತು ಪ್ರಶ್ನೋತ್ತರಗಳನ್ನು ಎಲ್ಲ ಏರ್ಪಾಡು ಮಾಡ್ತಾಯಿದ್ರು ಚೆನ್ನಾಗಿ ನಡೀತಾ ಇತ್ತು ಪ್ರತಿ ತಿಂಗಳ ಮೊದಲ ಸೋಮವಾರದಲ್ಲಿಯೂ ಬುಧವಾರದಲ್ಲಿಯೂ ಇನ್ನು ನಡೀತಾ ಇತ್ತು ಎಚ್ ಕೆ ರಂಗನಾಥ್ ಅವರು ಒಳ್ಳೆಯ ಸೊಗಸಾದ ಇಂಗ್ಲೀಷ್ ಅವರದು ತುಂಬ ರಸಜ್ಞರಾದವರು ಅವರು ವೈದ್ಯಕೀಯ ಗೊತ್ತಿಲ್ಲದ್ದು ಅವರು ನಿರ್ದೇಶಕರು ಕಾರ್ಯಕ್ರಮ ಗೌರವ ನಿರ್ದೇಶಕರು ಅವರು ಏನೋ ಟಾಪಿಕ್ ಕೊಟ್ಟಿದ್ದಾರೆ ಇವ್ರು ನೋಡಿದ್ರು ಅದು ಡಯಾಬಿಟೀಸ್ ಇಂಟ್ರ್ಯಾಕ್ಷನ್ ಫಾರ್ ಡಯಾಬಿಟೀಸ್ ಅಂತೂ ಇಂಥದ್ದು ಏನೋ ಶೀರ್ಷಿಕೆ ಕೊಟ್ಟರೆ ಇವರು ಅದು ಚೆನ್ನಾಗಿಲ್ಲ ಟೈಟ್ಲ್ ಅಂತ ಹೇಳಿಬಿಟ್ರು ಡಯಾಬಿಟೀಸ್ ಕಾಸಸ್ ಆ್ಯಂಡ್ ಕ್ಯೂರ್ ಅಂತ ಟೈಟ್ಲ್ ಕೊಟ್ಬಿಟ್ರು ಆ ಟೈಟ್ಲ್ ಕೊಟ್ಟ ಮೇಲೆ ಆ ಸಂಸ್ಥೆಯನ್ನು ಕಾರ್ಯದರ್ಶಿಯಾಗಿ ನಡೆಸ್ತಾ ಇದ್ದವರು ಡಾಕ್ಟರ್ ಗೋಪಾಲ್ ಕೃಷ್ಣ ಅಂತ ಒಬ್ಬರು ವೈದ್ಯರು ಅವ್ರಿಗೆ ಅನೇಕ ಜನ ವೈದ್ಯರುಗಳು ನೀನು ವೈದ್ಯ ಭಾರತೀಯ ಕಾರ್ಯದರ್ಶಿಯಾಗಿ ಡಯಾಬಿಟಿಸ್ಗೆ ಕಾಜ್ ಇದೆಯ ಹೊರತು ಕ್ಯೂರ್ ಇಲ್ಲ ಕ್ಯೂರ್ ಇದೆ ಅಂತ ನೀನು ಹೇಗಿರೋ ಟೈಟ್ಲ್ ಕೊಟ್ಬಿಟ್ಟೆ ಅಂತ ಅವ್ರು ಓಡೋಡಿ ಬಂದ್ಬಿಟ್ರು ಭಾರತೀಯ ವಿದ್ಯಾಭವನಕ್ಕೆ ಏನ್ ರಂಗನಾಥ್ ಅವರೇ ನಾನು ಕೊಟ್ಟಿದ್ದೊಂದು ನೀವು ಮಾಡಿದ್ವಂದು ಅಂತ ಏನ್ ತೊಂದರೆ ಇಲ್ವಲ್ಲ ಈಗ ನೆರಡಿ ಬಂದ್ರೆ ಅದಕ್ಕೊಂದು ಕಾಸ್ ಇದೆ ಅದಕ್ಕೊಂದು ಕ್ಯೂರ್ ಇದೆ ಅದೇ ತರ ತಾನೇ ಇದು ಅಂತ ಸ್ವಾಮಿ ಇದಕ್ಕೆ ಕ್ಯೂರ್ ಅನ್ನೋದಿಲ್ಲ ಕ್ಯೂರ್ ಅಂತ ಇದೆ ಅಂದ್ರೆ ಕ್ವಾಕ್ ಡಾಕ್ಟರ್ ಅಂತಾರೆ ಅಂತ ಓ ಹೌದಾ ನಾನು ಪ್ರಾಸಬದ್ಧವಾಗಿ ಚೆನ್ನಾಗಿದೆ ಕಾಸಸ್ ಅಂಡ್ ಕ್ಯೂರ್ ಅಂತ ಅಂದರೆ ಯಥೋಕ್ತಕಾರಿಯಾಗಿರಬೇಕು ಅವರು ಹೇಳಿದಂಥದ್ದು ಯಥೋಕ್ತವಾದಿಯಾಗಿರಬೇಕು ಅದನ್ನು ಚತು ತಪ್ಪದೆ ಹೇಳುವನಾಗಿರಬೇಕು ಆ ಕಾರಣದಿಂದಲೇ ದೂತ ಅವಿದ್ಯ ತುಂಬ ತೀವ್ರಕ್ಕೆ ಬಂದರೆ ಅವನನ್ನು ವಿಕಲಾಂಗನನ್ನಾಗಿ ಮಾಡಬಹುದು ಅಂತ ಅದನ್ನು ಶಿಷ್ಟರು ಸಂಸ್ಕಾರವಂತರು ಮಾಡ್ತಾ ಇರಲಿಲ್ಲ ಯಾಕೆ ಅಂದರೆ ಅವನು ತನ್ನ ಪ್ರಭುವಿನ ಮಾತನ್ನಾಡ್ತಾ ಇದ್ದಾನೆ ತನ್ನದೇನೂ ಇಲ್ಲ ಅಂತ ಈ ಮಟ್ಟದ ಅವಕಾಶ ಕೊಟ್ಟಿದ್ದಾಗ ಅವನು ಸ್ವಂತದ ಬೇಳೆ ಬೇಯಿಸ್ಕೊಳ್ಬಾರ್ದು ಅಂಥವನನ್ನು ನೀನು ದೂತನಾಗಿಟ್ಕೊಂಡಿದ್ದೀಯ ತಾನೇ ಕೃತೋ ಭರತ ಪಂಡಿತ ಮತ್ತೆ ಮತ್ತೆ ಪಂಡಿತ ಅನ್ನುವ ಮಾತು ಬರ್ತಾ ಇದೆ ಪುಸ್ತಕ ಪಾಂಡಿತ್ಯ ಅಂತಲ್ಲ ಅವನಲ್ಲಿ ವಿದ್ಯಾ ವಿವೇಕ ಔಚಿತ್ಯ ಎಲ್ಲ ಸೇರಿರಬೇಕು ಆಮೇಲೆ ಬೇರೆ ಬೇರೆ ವಿಷಯಗಳನ್ನು ಹೇಳ್ತಾ ಹದಿನೆಂಟು ಬಗೆಯ ಅಧಿಕರಣಗಳುಂಟು ಕಚ್ಚಿದಷ್ಟಾದಶಾನ್ಯೇಷ ಸ್ವಪಕ್ಷೇ ದಶಪಂಚ ತ್ರಿಭಿರ್ ವಿಜ್ಞಾತೆ ತ್ರಿಭಿಸ್ ತ್ರಿಭಿರ್ ಅವಿಜ್ಞಾತೈ ತೀರ್ಥಾನಿ ತೀರ್ಥಾನಿಚಾರಣೈಹಿ ಅಂತ ಹದಿನೆಂಟು ವಿಧವಾದ ವ್ಯವಹಾರಗಳು ನಡೀತಾ ಇರುತ್ತವೆ ಅವುಗಳೆಲ್ಲದರ ಮೇಲೆ ಗೂಢಚಾರಿಕೆಯನ್ನು ಆರು 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 ಅಂತ ಮೂರು ಘಟಕಗಳಾಗಿರುತ್ತವೆ ಅವನ್ನ ಸರಿಯಾಗಿ ನೋಡ್ಕೊಳ್ತಾ ಇದೆಯಾ ತಾನೆ ಅಂತೆಲ್ಲ ಕೇಳ್ತಾನೆ ದುರ್ಬಲಾನ್ ಅನವಜ್ಞಾಯ ವರ್ತಸೆ ರಿಪುಸೂದನ ನೀನು ಅದೇ ಸಂದರ್ಭದಲ್ಲಿ ದುರ್ಬಲರನ್ನ ಉಪೇಕ್ಷೆ ಮಾಡ್ತಾ ಇಲ್ಲ ತಾನೆ ಅಂತ ಹೊತ್ತು ಯಾವುದನ್ನು ಮೈನಾರಿಟಿ ಅಂತೀವಿ ಅದು ಯಾವುದೇ ರೀತಿಯ ದೌರ್ಬಲ್ಯ ಇರ್ತಕ್ಕ ಸಂಖ್ಯಾ ದೌರ್ಬಲ್ಯವೋ ಧನ ದೌರ್ಬಲ್ಯವೋ ಬಲ ದೌರ್ಬಲ್ಯವೋ ಯಾವುದೇ ಇರ್ತಕ್ಕಂಥವ್ರನ್ನ ಸರಿಯಾಗಿ ಗಮನಿಸ್ಕೊಳ್ತಿದ್ಯಾ ಅದೇ ಸಂದರ್ಭದಲ್ಲಿ ಈ ಕಾಲದಲ್ಲಿ ಇನ್ನೂ ದೊಡ್ಡ ರೀತಿಯಲ್ಲಿ ನಡೀತಾ ಇರತಕ್ಕಂಥ ಅಕ್ರಮ ಕೂಡದು ಅಂತ ಹೇಳ್ತಾನೆ ಕಚ್ಚಿನ್ನ ಲೌಕಾಯತಿಕಾನ್ ಬ್ರಾಹ್ಮಣಾನ್ ಸ್ಥಾತ ಸೇವಸೆ ಅನರ್ಥ ಕುಶಲಾಹ್ಯತೆ ಬಾಲಾ ಪಂಡಿತ ಮಾನಿನಃ ಲೌಕಾಯತಿಕರು ನಾಸ್ತಿಕರು ಅಂದರೆ ಇವತ್ತು ಸೋಕಾಲ್ಡ್ ಬುದ್ಧಿಜೀವಿಗಳು ಅಂತಿದಾರಲ್ಲ ಅವರುಗಳನ್ನು ನೀನು ಎಂಟರ್ಟೈನ್ ಮಾಡ್ತಾ ಇಲ್ವಾ ಮಾಡ್ತಿಲ್ಲ ತಾನೇ ಅದು ಲೋಕಾಯುತಿಕರಾದ ಬ್ರಾಹ್ಮಣರು ಅಂತ ಯಾಕೆಂದರೆ ಸರ್ವಾನರ್ಥಸ್ಯ ಮೂಲ ಮೂಲಂ ಬ್ರಾಹ್ಮಣ ಅಂತ ಅನ್ಬೇಕು ಈ ಥರ ಬ್ರಾಹ್ಮಣರು ವಿಚಾರವಾದ ಅಂತ ಯಾವುದಿದೆ ಅದು ವಿಚಾರ ವ್ಯಾಧಿಯೇ ಆಗಿಬಿಟ್ಟಿದೆ ಅಂತವರು ಎಷ್ಟನ್ನು ನಡೆಸ್ತಾ ಬರ್ತಾರೆ ಆಸ್ತಿಕ್ಯ ಅನ್ನೋದು ಅಂದರೆ ಒಂದು ಜಗತ್ತಿನಲ್ಲಿ ವಿಶ್ವಾಸ ಜೀವನದಲ್ಲಿ ವಿಶ್ವಾಸ ಒಂದು ಭರವಸೆ ಅಂತ ತಾನೇ ಅರ್ಥ ಇನ್ನೇನಲ್ಲ ಬದುಕಿನಲ್ಲಿ ವಿಶ್ವಾಸವೇ ಆಸ್ತಿಕ್ಯ ಅದಕ್ಕಿಂತ ಮಿಗಿಲಾದದ್ದೇನು ಇನ್ನೊಬ್ಬನಲ್ಲಿ ಮತ್ತೊಬ್ಬನಲ್ಲಿ ನಾನು ವಿಶ್ವಾಸ ಇಡಲಿಲ್ಲ ಅಂದರೆ ಅದು ನಾಸ್ತಿಕ್ವೆ ಹಾಗಾಗಿ ಈ ಲೌಕಾಯತಿಕರು ಲೋಕದಲ್ಲಿ ಆಯತವಾಗಿ ಹರಡಿಕೊಂಡಿರೋದು ಅಂತ ಲೋಕಾಯತ ಅಂತಂದರೆ ಲೋಕೇಶು ಆಯತಂ ಪ್ರಸೃತಂ ತದ್ ಲೌಕಾಯತಂ ಅಂತ ಈ ಲೋಕಾಯತಿಕವಾದ ವರ್ತನೆಯನ್ನು ಮಾಡತಕ್ಕಂಥವ್ರು ಅನರ್ಥ ಕುಶಲಾಹ ದೇ ಆರ್ ನಾಟ್ ಫಾರ್ ದಿ ರಿಯಲ್ ಇಕಾನಮಿ ಅರ್ಥವನ್ನು ಅಂದರೆ ಟೋಟಲ್ ಡೆವಲಪ್ಮೆಂಟ್ ಪರ್ಪಸ್ಫುಲ್ ಆಗಿರ್ತಕ್ಕಂಥದ್ದು ಯಾವುದು ಮಾಡದಂತೆ ನಡೆಸ್ತಾರೆ ಬಾಲಾಹ ಪಂಡಿತ ಮಾನ ತಾವು ತುಂಬಾ ಧೀಮಂತರು ವಿದ್ವಾಂಸರು ಅಂತ ಅಂದುಕೊಂಡಿದ್ದಾರೆ ಅಂತ ಇಲ್ಲದೇ ಇದ್ರೆ ನೋಡಿ ಮಹತ್ರೆ ಸಾಕು ಇವರು ಬಂಡವಾಳಶಾಹಿಗಳು ಇವರು ಹಿಂಸಕರು ಇಂಟಾಲರೆಂಟ್ ಪೀಪಲ್ ಅಂತೆಲ್ಲ ಬ್ರ್ಯಾಂಡ್ ಮಾಡ್ಕೊಂಡು ಹೋಗ್ತಾರೆ ಆದರೆ ಇವರು ಅವ್ರ ನೆರಳಲ್ಲೇ ಬಳಕ್ ಬದುಕ್ತಾ ಇರ್ತಕ್ಕಂಥದ್ದು ಅವರ ಮೊಣಕೈ ನೀರನ್ನೇ ಕುಡಿತಾ ಇರ್ತಕ್ಕಂಥದ್ದು ಇದೇ ರೀತಿಯಾಗಿರ್ಬೋದು ಪ್ರತಿಯೊಂದು ಎನ್ ಜಿ ಒ ಬದುಕಿರೋದು ಚೈನಾ ಮೇಲಲ್ಲ ಅಮೇರಿಕಾ ಮೇಲೆ ಚೈನಾ ಆದರೂ ಅಷ್ಟೇ ಇಟ್ಸ್ ಎ ಕ್ಯಾಪಿಟಲಿಸ್ಟಿಕ್ ಕಂಟ್ರಿ ಗವರ್ನಿಂಗ್ ಗವರ್ನ್ಡ್ ಬೈ ಕಮ್ಯುನಿಸ್ಟ್ ಆ ರೀತಿಯಾಗಿರ್ತಕ್ಕಂಥದ್ದು ಅಮೆರಿಕವು ಹಾಗೇನೆ ಅಲ್ಲಿಂದ ಬರ್ತಾ ಇದೆ ಅದನ್ನೆಲ್ಲ ಯಥೇಷ್ಟವಾಗಿ ತೆಗೆದುಕೊಳ್ತಾರೆ ಅರೆ ಮಾಡೋದು ಮಾತ್ರ ಈ ರೀತಿಯಾದ ವಂಚನೆ ಧರ್ಮಶಾಸ್ತ್ರು ಮುಖ್ಯೇಶು ವಿದ್ಯಮಾನೇಷು ದುರ್ಬುಧ ಬುದ್ಧಿ ಆನ್ವೀಕ್ಷಕಿಂ ಪ್ರಾಪ್ಯ ನಿರರ್ಥಂ ಪ್ರವದಂತಿತೆ ಹೇತುವಾದ ಆನ್ವೀಕ್ಷಿಕೆ ಅಂದರೆ ಹೇತುವಾದ ಮುಂದೆ ಜಾಬಾಲಿಯ ಮಾತಿಗೆ ಹೈತುವಾದಿಕ ಅಂತ ಬೈತಾನೆ ಆದರೆ ಎಲ್ಲವನ್ನು ಕಾಸ್ ಆ್ಯಂಡ್ ಎಫೆಕ್ಟಿಂದಲೇ ನೋಡ್ತೀನಿ ಅಂತ ಕೆಲವನ್ನ ಹಾಗೆ ನೋಡೋಕ್ಕಾಗಲ್ಲ ಕೆಲವನ್ನ ಅಂಗೀಕರಿಸಬೇಕಾಗುತ್ತದೆ ಕೆಲವು ಕೇವಲ ಈ ತರಹದ ಕಾರ್ಯಕಾರಣ ಭಾವದ ತರ್ಕದ್ದಲ್ಲ ಭಾವಬಲದಿಂದ ನಡೆಯಬೇಕಾಗಿರುತ್ತದೆ ಅಲ್ಲಿ ಹಾಗೆ ಒಪ್ಪಿಕೊಳ್ಳಬೇಕಾಗುತ್ತದೆ ಅದಲ್ಲದೆ ಧರ್ಮಶಾಸ್ತ್ರ ಅಂತಂದರೆ ತಾಳಿಕೆಯ ಬಾಳಿಕೆಯ ವಿದ್ಯೆ ಅನ್ನುವುದು ತಾತ್ಪರ್ಯ ಒಂದು ಕಡೆ ಪರಾಶರ ಮಾಧವೀಯದಲ್ಲಿ ವ್ಯವಹಾರ ಕಾಂಡದಲ್ಲಿ ವಿದ್ಯಾರಣ್ಯರು ಬರೀತಾರೆ ಆಹಾ ಧರ್ಮದ ಬಲವೇ ಬಲ ದುರ್ಬಲನೂ ಕೂಡ ಈ ಕಾರಣದಿಂದ ಬದುಕಿದ್ದಾನೆ ಅಂತ ತರ್ಕ ಮಾತ್ರವನ್ನೇ ಇಟ್ಟುಕೊಂಡು ಹೋದರೆ ಎಲ್ಲಿಗೆ ಬಂದು ಬಿಡುತ್ತದೆ ಜಲಪಾತದ ನಾಡಗೌಡರ ವೈದ್ಯರ ತರಹ ಆಗಿಬಿಡುತ್ತೆ ಅವರು ದುರ್ಬಲವಾಗಬಲ್ಲಂತ ಸಂತತಿ ಇರಲೇ ಕೂಡುದು ಅಂತ ಅದು ಸ್ಪಾರ್ಟ್ ಆದಲ್ಲಿ ಮಾಡ್ತಾ ಇದ್ರು ಆ ತರಹ ಹಾಗಾಗ್ಬಿಡುತ್ತದೆ ಹೋಯಿತು ಇದನ್ನು ಕಿತ್ತಾಕ್ಬಿಡು ಇದನ್ನು ನಿವಾರಿಸ್ಬಿಡು ಆಗಲೇ ಕೂಡುದು ಅಂತ ಅವರು ಎಲ್ಲಿವರೆಗೆ ಅಂದರೆ ಆ ಕಾದಂಬರಿಯ ವೈದ್ಯರು ನಾಡಗೌಡರು ತಮ್ಮ ಹೆಂಡತಿ ಸುಧಾ ತಾಯಿಗೆ ಹೇಳಿಬಿಟ್ಟಿರ್ತಾರೆ ನಮಗೆ ಸಂತಾನ ಕೂಡುದು ನೀನು ಬೇಕು ಅಂದರೆ ಬೇರೊಬ್ಬ ಸುದೃಢನಾದಂಥ ಆರೋಗ್ಯಪೂರ್ಣನಾದ ಗಂಡನಿಂದ ಸಂತಾನ ಪಡಿ ತಮ್ಮ ಆ ಸಂತಾನದ ಸಾಧ್ಯ ಇಲ್ಲ ಯಾಕೆ ಅಂದರೆ ತಮ್ಮ ತಂದೆ ಕಡೆ ತಾಯಿ ಕಡೆಯಿಂದ ಎಲ್ಲನೂ ಮಧುಮೇಹ ಮೇಹ ಅಂದರೆ ಡಯಾಬಿಟಿಸ್ ಉಂಟು ಹಾಗಾಗಿ ಆ ಸಂತಾನವು ಆ ಥರ ರೋಗ ಪೀಡಿತವಾಗುತ್ತದೆ ಅದು ಕೂಡುದು ತಾಳೋಕ್ಕಾಗುತ್ತಾ ಇದನ್ನು ಆಕೆ ಇದನ್ನ ವ್ಯಭಿಚಾರ ಅಂತ ಭಾವಿಸ್ಕೊಳ್ತಕ್ಕಂಥವ್ರು ಇದನ್ನು ಭೈರಪ್ಪನವರು ಐವತ್ತರ ಅರವತ್ತರ ಇಸುವಿನಲ್ಲೇನೆ ಬರೆದಿರೋರು ಈ ರೀತಿಯಾದದ್ದು ಕಟ್ಟಗಡೆಗೆ ಆಕೆ ಪ್ರಾಣತ್ಯಾಗ ಮಾಡ್ಕೋತಾರೆ ಆತ್ಮಹತ್ಯೆ ಮಾಡ್ಕೋತಾರೆ ಈತನಿಗೆ ಏನು ಸಂತೋಷ ನೆಮ್ಮದಿ ಸಾಧನೆ ಆಗುವುದಿಲ್ಲ ಈತನು ಕಡೆಗೆ ಸತ್ತೇ ಹೋಗ್ತಾರೆ ಇಲ್ಲಿ ಕಾಣುವುದೇನೆಂದರೆ ಕೇವಲ ತರ್ಕ ಮಾತ್ರ ತರ್ಕ ಕರ್ಕಶತೆ ಮಾತ್ರ ಹೈತುಕವಾದ ಮಾತ್ರ ಇದ್ರೆ ನಡೆಯುವಂಥದ್ದಲ್ಲ ಜಗತ್ತೇ ಬೇಕಾಗುವುದಿಲ್ಲ ಆಗ ಎಷ್ಟೋ ವ್ಯವಸ್ಥೆ ತರ್ಕಾತೀತವಾಗಿ ನಡೆಯುತ್ತಾ ಇರ್ತದೆ ತರ್ಕರಹಿತವಾಗಿ ಅಲ್ಲ ಅದನ್ನು ರಾಮ ಗಮನಿಸಿಕೊಂಡಿದ್ದಾನೆ ಈಗ ರಾಮ ಕಾಡಿಗೆ ಬಂದದ್ದೇನೆ ತರ್ಕಾತೀತವಾಗಿ ಯೋಚನೆ ಮಾಡಿ ತರ್ಕಶುದ್ಧವಾಗಿ ಯೋಚನೆ ಮಾಡಿದ ಲಕ್ಷ್ಮಣನ ಮಾತೆ ಕೇಳಿಕೊಂಡು ತಂದೆಯನ್ನು ಕೊಂದೋ ಅಥವಾ ಹಠ ಮಾಡಿಕೊಂಡೋ ಇರಬೇಕಾಗಿತ್ತು ಇಲ್ಲ ಅನ್ನುವುದೇ ಗೋಚರಿಸುತ್ತದೆ ನಮಗೆ ಕೆಲವೊಮ್ಮೆ ಸೋಲುವುದು ಇರುತ್ತದೆ ಬಾಗುವುದು ಇರುತ್ತದೆ ಅದನ್ನೆಲ್ಲ ಹೇಳ್ತಾ ಇದ್ದಾನೆ ಆಮೇಲೆ ಇದನ್ನೆಲ್ಲ ಕಂಡೇ ರಾಮನ ಕಂಡು ಇಷ್ಟಪಡೋದಿಲ್ಲ ಇದೆಲ್ಲ ಅನ್ಯಾಯವಾದದ್ದು ಇವನ್ನೆಲ್ಲ ಈ ಪುರೋಹಿತ ಶಾಹಿಯನ್ನು ಬೆಳೆಸ್ತಾ ಇದ್ದಾನೆ ಅಂತ ಧರ್ಮದೃಷ್ಟಿ ಅನ್ನೋದು ತರ್ಕಕ್ಕಿಂತ ಮಿಗಿಲಾದದ್ದು ಅನ್ನೋದು ಯಾವತ್ತು ನಮ್ಮ ಜನಕ್ಕೆ ಅರ್ಥವಾಗುತ್ತೋ ಅವತ್ತೇ ಒಳತಾಗ್ತಕ್ಕಂಥದ್ದು ಆಮೇಲೆ ಅಯೋಧ್ಯೆ ಎಲ್ಲ ಜನಗಳಿಂದ ಎಲ್ಲ ವರ್ಣಗಳಿಂದ ಎಲ್ಲ ವೃತ್ತಿ ಪರರಿಂದ ಕೂಡಿದೆ ಹಾಗಾಗಿ ಬ್ರಾಹ್ಮಣೇರ್ ಕ್ಷತ್ರಿಯೇರ್ ವೈಶ್ಯೇಹಿ ಸ್ವಕರ್ಮ ನಿರತಿಸದ ಅಲ್ಲಿಂದ ಕೂಡಿರತಕ್ಕಂಥದ್ದು ಅದನ್ನು ನೀನು ಚೆನ್ನಾಗಿ ಕಚ್ಚಿತ್ ಸಮುತಿತಾಂ ಸ್ಫೀತಾಂ ಅಯೋಧ್ಯಾಂ ಪರಿರಕ್ಷಿಸಿ ಚೆನ್ನಾಗಿ ಕಾಪಾಡ್ಕೊಳ್ತಾ ಇದೀಯ ಅಂತ ಕೇಳ್ತಾನೆ ಏಕೆಂದರೆ ನಮ್ಮ ಊರು ಅನ್ನೋ ಅಭಿಮಾನ ಇರಬೇಕು ಏನಿಲ್ಲ ನೋಡಿ ಬೆಂಗಳೂರಿನಲ್ಲೇ ಒಂದು ಗೆರೆ ಎಳೆದಂತೆ ವಿಭಾಗ ಆಗಿ ಹೋಗಿದೆ ಬೆಂಗಳೂರು ವೆಸ್ಟ್ ಅಂಡ್ ಬೆಂಗಳೂರು ಈಸ್ಟ್ ಅಂತಾಗಿದೆ ಒಂದು ಅವಧಾನದಲ್ಲಿ ನನಗೆ ಪೂರ್ವ ಪಶ್ಚಿಮವಾಗ್ತಾ ಇದೆ ಪಶ್ಚಿಮ ಪೂರ್ವವಾಗ್ತಾ ಇದೆ ಎನ್ನುವ ಒಂದು ಅರ್ಥ ಬರುವಂತೆ ಒಂದು ಸಮಸ್ಯೆ ಕೊಟ್ಟಿದ್ರು ಅದಕ್ಕೆ ನಾನು ಪರಿಹಾರವನ್ನು ಹಾಗೇ ಮಾಡಿದ್ದೆ ಬೆಂಗಳೂರಿನಲ್ಲಿ ಪಶ್ಚಿಮದ ಬೆಂಗಳೂರು ಅನ್ನೋದು ಪೂರ್ವತನ ಓರಿಯೆಂಟಲ್ ಸಂಪ್ರದಾಯದ್ದಾಗಿದೆ ಪೂರ್ವದ ಬೆಂಗಳೂರು ಅನ್ನೋದು ಆಕ್ಸಿಡೆ ಇದು ಆಕ್ಸಿಡೆಂಟಲ್ ಅಂದರೆ ಪಾಶ್ಚಾತ್ಯ ಸಂಸ್ಕಾರದಿಂದ ಕೂಡಿರತಕ್ಕಂಥದ್ದು ಅಂತ ಅಲ್ಲಿ ಕಂಡಾಗಲೇ ತಿಳಿಯುತ್ತದೆ ಈ ಪ್ರಾಂತದ ಬೆಂಗಳೂರಿಗೆ ಸೇರಿದಂಥ ಜನಕ್ಕೆ ಇಲ್ಲಿಯ ಸ್ಥಳೀಯರು ಹೆಚ್ಚಾಗಿ ಕನ್ನಡ ಇತ್ಯಾದಿ ಭಾಷೆಗಳು ಮೊದಲಿಂದ ಬಲ್ಲಂಥವರು ಇದು ನಮ್ಮದು ನಮ್ಮ ಊರು ಅನ್ನುವ ಭಾವ ಇದೆ ಅದೇ ಅತ್ತ ಕಡೆ ಇರ್ತಕ್ಕಂಥವ್ರಿಗೆ ಎಷ್ಟೋ ಜನಕ್ಕೆ ವಲಸೆ ಬಂದವರು ಅಲ್ಲಿದೆ ನಮ್ಮ ಮನೆ ಇಲ್ಲಿ ಬಂದೇ ವ್ಯವಹಾರಕ್ಕೆ ಅಂತ ಇರ್ತಕ್ಕಂಥವ್ರು ಅವರಿಗೆ ತಾದಾತ್ಮ್ಯ ಇರುವುದಿಲ್ಲ ಸ್ಥಳೀಯ ಸಂಸ್ಕೃತಿ ಜೊತೆಗೆ ಯಾವುದೂ ಇರೋಲ್ಲ ನಿಜ ಗ್ಲೋಬಲ್ ವಿಲೇಜ್ ಅಂತ ಹೇಳ್ತೀವಿ ವೇದಗಳಲ್ಲಿ ಇದೆ ಎತ್ತರ ವಿಶ್ವಂಭವತ್ಯೇಕೇಕ ನೀಡಮ್ ಅಂತ ಆಗಿದೆ ಗ್ಲೋಬಲ್ ನೆಸ್ಟ್ ಅಂತಲೇ ಕರೀಬೇಕು ಆದರೂ ಅಲ್ಲಿಗೆ ಸೇರಿದ ಮೇಲೆ ಆ ಸಂಸ್ಕೃತಿಯನ್ನು ಆ ಸಂವಿಧಾನವನ್ನು ಗೌರವಿಸಬೇಕು ಮತ್ತು ಇದು ತನ್ನದು ಅನ್ನುವ ಭಾವ ಬೇಕಲ್ವ ಡಿ ವಿ ಜಿ ಅವರು ಯಾರೋ ಒಬ್ಬರಿಗೆ ತಮ್ಮ ಅಧ್ಯಯನ ಗೋಷ್ಠಿ ಸದಸ್ಯರಿಗೆ ಹೇಳಿದ್ದಂತೆ ನೀನು ಬಂದು ಈ ಗೋಖಲೆ ಸಂಸ್ಥೆಯ ಗೋಡೆಯನ್ನು ಮುಟ್ಟಿ ಇದು ನನ್ನದು ಅಂತ ಹೇಳಿ ಹೋಗು ಸಾಕು ಅಂತ ಬೇಕಾಗುತ್ತದೆ ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೂ ನನ್ನದು ಅಂತ ಡಿ ವಿ ಜಿ ಹೇಳ ಕುವೆಂಪು ಹೇಳ್ತಾರಲ್ಲ ಆ ರೀತಿಯಲ್ಲಿ ಆ ಭಾವ ತಾದಾತ್ಮ್ಯ ಭಾವ ತುಂಬ ಮುಖ್ಯ ಅಯೋಧ್ಯೆಯ ಬಗೆಗೆ ಹಾಗೆ ರಾಮನಿಗಿತ್ತು ನೀನು ಅದನ್ನು ಬೆಳೆಸ್ಕೊಂಡಿದ್ದೀಯ ಕಾರಣ ಚೆನ್ನಾಗಿದೆ ನೋಡಿ ಭರತ ಸುಮಾರು ವರ್ಷಗಳಿಂದ ಸೋದರಮ್ಮ ಅವನ ಮನೆಯಲ್ಲೇ ಇದ್ದವನು ಅವನಿಗೆ ಅಂಥ ದೊಡ್ಡ ಅಂಟಿಲ್ಲ ಯಾಕೆ ನೆಹರೂಗೆ ಇರಲಿಲ್ಲ ಭಾರತದ ಬಗ್ಗೆ ದೊಡ್ಡ ಅಂಟು ಅವರು ಬರೀತಾರೆ ನನಗೆ ಭಾರತ ಅರ್ಥ ಆಗೋಲ್ಲ ಅರ್ಥ ಆಗ್ತಾ ಇಲ್ಲ ಅಂತ ಹೇಗೆ ಅರ್ಥ ಆಗೋದಕ್ಕೆ ಸಾಧ್ಯ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಆ ಸಂವೇದನೆಯನ್ನು ಪಡ್ಕೊಳ್ಬೇಕಲ್ವ ಆ ಕಾರಣದಿಂದ ಎಲ್ಲೆಲ್ಲೋ ಪ್ರಾಂತಗಳಿಂದ ಬಂದವರು ಅದನ್ನು ಆತ್ಮಸಾತ್ತಾಗಿಸಿಕೊಳ್ಳಬೇಕು ಹಾಗಲ್ಲದೆ ಇದ್ರೆ ಸಾಧ್ಯವೇ ಇಲ್ಲ ಇದು ಇದನ್ನು ಅವನು ಹೇಳ್ತಾನೆ ಏನೇನೆಲ್ಲ ಸೊಗಸಿದೆ ಅಯೋಧ್ಯೆ ದೇವಸ್ಥಾನ ಪ್ರಪಾಭಿ ತಟಾಕೈಶ್ಚ ಎಲ್ಲ ಕೂಡಿರತಕ್ಕಂಥ ಅಯೋಧ್ಯೆ ಅದನ್ನು ನೀನು ಚೆನ್ನಾಗಿ ನಡೆಸ್ಕೊಂಡಿದ್ದೀಯಾ ಊರನ್ನ ಪ್ರೀತಿಸ್ತಾ ಇದೀಯಾ ಅಂತ ನಮ್ಮ ಊರು ನಮ್ಮ ಕೆಲಸ ನಮ್ಮ ಊರಿನ ಮರ್ಯಾದೆ ಅನ್ನುವುದೆಲ್ಲಿ ಉಳಿದಿರುತ್ತೆ ಅಲ್ಲಿ ಆ ಅಭಿಮಾನ ತಾಂಡವಿಸಿ ಉಳಿತು ನಡೀತಾ ಇರುತ್ತದೆ ಅದೇವ ಮಾತ್ರಕ್ಕೂ ರಮ್ಯ ಶ್ವಾಪದೈ ಪರಿವರ್ಜಿತ ಪರಿತ್ಯಕ್ತೋ ಭಯ ಸರ್ವೈಹಿ ಕನಿಬಿಶ್ಚ ಉಪಶೋಭಿತ ನಮ್ಮ ಕೋಸಲ ನೀರಾವರಿಗಾಗಿ ಮಳೆಯನ್ನೇ ನಂಬಿಕೊಂಡಿಲ್ಲ ಅದೇವ ಮಾತೃಕ ಅಂದರೆ ಕೆರೆ ಬಾವಿ ಇತ್ಯಾದಿಗಳೆಲ್ಲ ಉಂಟು ಮಳೆ ಯಾವಾಗಲೋ ಬಂದರೂ ಅದನ್ನು ನೀರನ್ನು ಸಂಗ್ರಹ ಮಾಡ್ಕೊಳ್ತೀವಿ ಅಂತ ಇದು ಬಹಳ ಮುಖ್ಯವಾಗಿದೆ ಈ ಹೊತ್ತಿಗಂತೂ ನಮ್ಮ ದೇಶಕ್ಕೇನೆ ತುಂಬ ತುಂಬ ಮುಖ್ಯವಾದ ಎಚ್ಚರಿಕೆ ತುಂಬ ಸೊಗಸಾದ ಪರಿಸರ ಅಲ್ಲಿದೆ ಕ್ರೂರ ಮೃಗಗಳು ಮತ್ತೆ ಮತ್ತೆ ಬಂದು ಅಟಕಾಯಿಸುವಂಥ ಪರಿಸ್ಥಿತಿ ಇಲ್ಲ ಅದು ಯಾವಾಗತ್ತೆ ಅವುಗಳ ವಲಯದ ಮೇಲೆ ನಾವು ದಂಡೆತ್ತಿ ಹೋದಾಗ ಅವುಗಳಿನ್ನೆಲ್ಲಗೂ ಹೋಗೋಕ್ಕಾಗದೆ ಊರಿನ ಮೇಲೆ ಬರಬೇಕಾಗುತ್ತದೆ ಅವುಗಳ ಸಂಖ್ಯೆಯಲ್ಲಿ ಏರುಪೇರಾದಾಗ ಪ್ರಮಾಣದಲ್ಲಿ ವ್ಯತ್ಯಾಸವಾದಾಗ ಮತ್ತೆ ಅವುಗಳ ಒಂದೊಂದು ಮಾರ್ಗ ಅಂತ ಇರುತ್ತದೆ ಒಂದೊಂದು ಹಾದಿ ಅಂತ ಇರುತ್ತದೆ ಈ ಗಜವೀಥಿ ಅಂತ ಕರೀತಾರೆ ಆಕಾಶದಲ್ಲಿಯೇ ನಕ್ಷತ್ರ ಮಂಡಲದಲ್ಲಿಯೇ ಗಜವೀಥಿ ಅಂತ ಒಂದು ಉಂಟು ಹಾಗೆ ಇಲ್ಲಿಯೂ ಕೂಡ ಆ ಥರದ್ದಿದೆ ಅಂತ ಗಜಶಾಸ್ತ್ರಾದಿಗಳಲ್ಲಿ ಬರುತ್ತದೆ ಪ್ರತಿಯೊಂದು ಕಾಡಿನ ಪರಿಸರದಲ್ಲಿಯೂ ಕೆಲವು ಕೆಲವು ಹಾದಿಗಳಲ್ಲಿ ಆನೆಗಳು ಓಡಾಡುತ್ತವೆ ಆನೆಗಳು ತುಂಬ ಏರು ತಗ್ಗು ಇರತಕ್ಕಂಥ ಜಾಗದಲ್ಲಿ ಓಡಾಡಲಾರವು ಅವುಗಳಿಗೆ ಒಂದು ಮಟ್ಟದ ಸಮತ್ವ ಬೇಕು ಮತ್ತು ಬಿದಿರ ಮಳೆಗಳು ಎಲ್ಲಿ ಸಮೃದ್ಧವಾಗಿ ಬೆಳೆದಿರುತ್ತೋ ಆ ಸರಣಿಯಲ್ಲಿ ಇರುತ್ತವೆ ಹಾಗೆ ಕ್ಷೀರವೃಕ್ಷಗಳು ಅಂತ ಏನು ಹೇಳ್ತಾರೆ ಫೈಕಸ್ ವೆರೈಟೀಸ್ ಅಂತ ಅವುಗಳಿರುವ ಜಾಗದಲ್ಲಿ ಅಲ್ಲೆಲ್ಲ ಆನೆಗಳಿರುತ್ತವೆ ಅವುಗಳಿಗೆ ಬೇಕಾದ ಕೆಲವು ಕೆಲವು ಬಗೆಯ ಮರಗಳು ಇರುತ್ತವೆ ಆ ಪರಿಧಿಯನ್ನು ಇಟ್ಟುಕೊಂಡು ಬರ್ತವೆ ಅದು ಕೆಲವೊಂದು ಮಣ್ಣಿನ ಗುಣ ಕೆಲವೊಂದು ನೀರಿನ ಅಂಶ ಇವೆಲ್ಲ ಇದ್ದಂತೆ ಇವು ಬೆಳಕೊಳುತ್ತವೆ ಅದರಿಂದ ನಾವು ಇವತ್ತು ಏನೋ ಭಾಷಾವಾರು ಪ್ರಾಂತ ಅಂತ ಮತ್ತೊಂದು ಅಂತ ಆರ್ಟಿಫಿಷಿಯಲ್ ಆಗಿ ಏನೋ ವಿಭಾಗ ಮಾಡ್ಕೊಳ್ತೀವಿ ಅಂದರೆ ಪ್ರಕೃತಿಯಲ್ಲಿ ತನ್ನದೇ ಆದ ಒಂದು ವಿಭಾಗ ಇದೆ ಆ ಪ್ರಾಣಿಗಳು ಅಲ್ಲಿ ಓಡಾಡ್ತಾ ಇರ್ತವೆ ಅಲ್ಲಿ ನಾವು ಗೊತ್ತಿಲ್ಲದೆ ಯಾವುದೋ ಒಂದು ಹೈವೇ ಮಾಡ್ತೀವಿ ಅನ್ನೋದು ಇನ್ಯಾವುದೋ ಒಂದು ಸ್ಯಾಟಲೈಟ್ ಟೌನ್ ಮಾಡ್ತೀವಿ ಅಂತ ಹೊರಟಾಗ ಆ ಮಾರ್ಗಕ್ಕೆ ಭಂಗ ಬರುತ್ತದೆ ಅಲ್ಲಿಗೆ ಬಂದೊಡನೆ ಆ ಊರಿನ ಮೇಲೆ ಬೀಳುತ್ತವೆ ಹೋಗುತ್ತೆ ಅವುಗಳಿಗೆ ಲಾದಾಯತಿನಿಂದ ಸಹಸ್ರಮಾನಗಳಿಂದ ಹಾಗೆ ಓಡಾಡಿ ಓಡಾಡಿ ಅಭ್ಯಾಸ ಇದೆ ಅವುಗಳ ಹಾದಿ ಭಗ್ನವಾಯಿತಲ್ಲ ಈ ಒಂದು ಸಮಸ್ಯೆ ಉಂಟು ಇದನ್ನೆಲ್ಲ ಕಂಡುಕೊಂಡಾಗ ಯಾಕೆ ಕಾಡು ಮೃಗಗಳು ಊರಿನ ಮೇಲೆ ಬೀಳುತ್ತವೆ ಅಂದರೆ ಈ ಬಾರಿಯ ಈ ರೀತಿಯಾದ ತೊಂದರೆಗಳು ಇದ್ದಿರಬಹುದು ಅಂಥದ್ಯಾವುದು ಇಲ್ಲದೆ ಚೆನ್ನಾಗಿರತಕ್ಕಂಥದ್ದು ಖನಿಗಳು ಬೇಕಾದಷ್ಟಿವೆ ಖನಿಜ ಸಂಪತ್ತಿಯು ಕೂಡ ಇದೆ ವಿವರ್ಜಿತೋ ನರೈ ಪಾಪೈಹಿ ಮಮ ಪೂರ್ವೈ ಸುರಕ್ಷಿತ ಕಚ್ಚಿತ್ ಜನಪದ ಸ್ಫೀತಃ ಸುಖಂ ವಸತಿ ರಾಘವ ನಮ್ಮ ಜನ ಒಳ್ಳೆಯವರು ಕೆಟ್ಟವರು ಯಾರೂ ಇಲ್ಲ ಅಂಥ ಊರು ಚೆನ್ನಾಗಿದೆಯಾ ಅಂಥ ದೇಶ ಚೆನ್ನಾಗಿದೆಯಾ ಕಚ್ಚಿತ್ತೇ ಸರ್ವೇ ಕೃಷಿ ಗೋರಕ್ಷ ಜೀವಿನ ಬಹಳ ಮುಖ್ಯ ವೈಶ್ಯವೃತ್ತಿ ಅಂದರೆ ಇದೆ ಸಮಾಜವನ್ನು ಸಸ್ಟೈನ್ ಮಾಡತಕ್ಕಂಥದ್ದು ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ ಇವೆಲ್ಲ ಸಾಧ್ಯವಾಗೋದು ಕೃಷಿ ಗೋರಕ್ಷ ವಾಣಿಜ್ಯ ಅವರು ನಿನಗೆ ಅಂತ ಸರ್ಕಾರ ಯಾವತ್ತೂ ಈ ಬಗೆಯ ಚಟುವಟಿಕೆಯನ್ನು ಉದ್ಯೋಗ ನಿರ್ಮಾಣ ಶಾಲೀನತೆಯನ್ನು ಉತ್ಪನ್ನ ನಿರ್ಮಾಣ ಶಾಲೆಯಂತೆ ಇರತಕ್ಕಂಥ ವ್ಯವಸ್ಥೆಯನ್ನು ಹಾಳಗೆಡವಾರದು ನಮ್ಮಲ್ಲಿ ಸತತವಾಗಿ ಆಗ್ತಾ ಇರತಕ್ಕಂಥದ್ದು ಅದೇನೆ ಅದು ಕೂಡುದು ಅಂತ ಅವನು ಹೇಳ್ತಾ ಇದ್ದಾನೆ ವಾರ್ತಾ ಯಾಂ ಸಂಶ್ರಿತಸ್ತಾತ ಲೋಕೋ ಹಿ ಸುಖ ಮೇಧತೆ ವಾರ್ತಾ ಅಂದ್ರೆ ಕೃಷಿ ಗೋರಕ್ಷ ವಾಣಿಜ್ಯ ಅಂತ ವೃತ್ತೇಹೇ ಇಯಂ ವಾರ್ತಾ ವೃತ್ತಿಗೆ ಸಂಬಂಧಪಟ್ಟಿದ್ದು ವಾರ್ತಾ ಅಂದರೆ ಯಾರೆಲ್ಲ ಬದುಕಬಲ್ಲರು ಜೀವಿಕಾ ಅಂತೀವಲ್ಲ ಆ ಜೀವಿಕಾ ಸರ್ವಸ್ವದಿಂದಲೇ ಜಗತ್ತು ಬಾಳೋದು ಪರಸ್ಪರ ಅವಲಂಬನೆ ಅದರಿಂದ ಬರುತ್ತದೆ ನಚ್ಚಿಕೆ ಅದರಿಂದ ಬರುತ್ತದೆ ಅದಿಲ್ಲದಿದ್ದರೆ ಹೇಗೆ ಬಹಳ ಕಷ್ಟವಾಗುತ್ತದೆ ಇದನ್ನೆಲ್ಲ ತುಂಬ ಚೆನ್ನಾಗಿ ನಮ್ಮ ಪ್ರಾಚೀನ ಅರ್ಥಶಾಸ್ತ್ರಕಾರರು ಕಂಡುಕೊಂಡಿದ್ದಾರಲ್ಲ ಹಾಗಾಗಿ ಇಂಥವ್ರನ್ನ ನೀನು ಈ ವಣಿ ವೃತ್ತಿಯವರನ್ನು ಅವರು ದುಡ್ಡು ಮಾಡ್ತಾರೆ ಅವರು ದುರಾಸಿಯವರು ಅಂತ ಅನ್ನೋದು ಸಾಮಾನ್ಯ ನಮ್ಮಲ್ಲಿರುತ್ತದೆ ನಮ್ಮಲ್ಲಿ ಕೃಷಿಕರ ಮೇಲೆ ಲಿಪ್ಸಿಂಪತಿ ಇದೆ ವರ್ತಕರ ಮೇಲೆ ಅದೂ ಇಲ್ಲ ವರ್ತಕ ಅಂದರೆ ಮೋಸಗಾರ ಅಂತ ಆದರೆ ಆ ವರ್ತಕನೂ ಮತ್ತೊಬ್ಬ ವರ್ತಕನತ್ರ ಹೋಗಬೇಕು ಅವನು ಒಬ್ಬ ಕೃಷಿಕನ ಹತ್ರ ಹೋಗಬೇಕು ಕಡೆಗೆ ಎಲ್ಲವೂ ಕೊಳ್ಳುವಿಕೆ ಮಾಡುವಿಕೆಯಲ್ಲೇ ಇದೆ ಅಲ್ವಾ ಅನ್ನೋದನ್ನು ನಾವು ನೋಡಲೇಬೇಕಾಗುತ್ತದೆ ಯಾವೊಂದು ಸಮುದಾಯವನ್ನು ಸರ್ವಾನರ್ಥ ಮೂಲ ಅಂತ ನಾವು ಡಿಕ್ಲೇರ್ ಮಾಡೋಕ್ಕಾಗೋದಿಲ್ಲ ಆ ಬಗ್ಗೆ ಮನೋಧರ್ಮವನ್ನು ಈ ಕಮ್ಯುನಿಸಂ ತುಂಬ ಕೆರಳಿಸಿ ಬೆಳೆಸಿಬಿಡ್ತು ಕಾರ್ಮಿಕ ಕೃಷಿಕ ಇವರು ಬಿಟ್ಟರೆ ಜಗತ್ತಿಗಿನ್ಯಾರೂ ಇಲ್ಲ ಅಂತ ವಾಣಿಜ್ಯದವರೂ ಬೇಕಲ್ವಾ ಅವರೆಲ್ಲ ಸೇರಿದ್ರೆ ತಾನೇ ಆಗತಕ್ಕಂಥದ್ದು ಹೀಗೆ ಇದ್ದ ಸಮುದಾಯದಲ್ಲಿ ಒಡಕನ್ನು ತಂದು ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಕಕ್ಷಿ ಕತ್ತಿ ಮಸದು ಮಾಡತಕ್ಕಂಥದ್ದು ಅನರ್ಥಕಾರಿಯಾಯಿತು ಅದನ್ನು ಹೇಳ್ತಾ ಇದ್ದಾನೆ ಇವರೆಲ್ಲ ಪ್ರಿಯರಾಗಿದ್ದಾರೆ ತಾನೆ ಅಂತ ತೇಷಾಂ ಗುಪ್ತಿ ಪರಿಹಾರೈಹಿ ಕಚ್ಚಿತ್ತೇ ಭರಣತಂ ನೀನು ಅವರಿಗೆಲ್ಲರಿಗೂ ಬೇಕಾಗಿರ್ತಕ್ಕಂಥ ರೀತಿಯ ಬೆನಿಫಿಟ್ಸ್ ಮಾಡಿಕೊಡ್ತಾ ಇದೀಯಾ ಸಬ್ಸಿಡೀಸು ಮತ್ತೊಂದು ಅಂತಾರಲ್ಲ ಆ ಅದು ನಡೆಸ್ತಾ ಇದೀಯಾ ರಾಜ್ಞಾ ಧರ್ಮೇಣ ಸರ್ವೇ ವಿಷಯ ವಾಸಿನ ಆ ಪ್ರದೇಶದ ಎಲ್ಲರನ್ನೂ ಕೂಡ ಕಾಪಾಡಬೇಕು ಕಿಂಗ್ ಕೆನ್ ನಾಟ್ ಬಿ ಪಾರ್ಷಿಯಲ್ ಟು ಎನಿ ಒನ್ ಕಮ್ಯುನಿಟಿ ಅದನ್ನು ಗಮನಿಸಬೇಕು ಈ ನಮ್ಮ ಭಾಗ್ಯಗಳ ಬಿಕ್ಕನಾಸಿ ಸರ್ಕಾರ ಇದೆಯಲ್ಲ ಆ ತರಹ ಆಗಬಾರ್ದು ಕಚ್ಚಿತ್ ಸ್ತ್ರೀಯ ಸಾಂತ್ವಯಿಸಿ ಕಚ್ಚಿತ್ತಾಶ್ಚ ಸುರಕ್ಷಿತ ಹೆಣ್ಣು ಮಕ್ಕಳಿಗೆ ಸಾಂತ್ವನ ಇದೆಯಾ ಅಂತ ಆಮೇಲೆ ಅವರಿಗೆ ಸುರಕ್ಷಿತೆಯ ಭಾವ ಇದೆಯಾ ಅಂತ ತುಂಬ ತುಂಬ ಮುಖ್ಯವಾದದ್ದು ರಘುವಂಶದ ಆರನೇ ಸರ್ಗದಲ್ಲಿ ಅಜಮಹಾರಾಜನನ್ನು ಪರಿಚಯ ಮಾಡಿಕೊಡ್ತಾ ಸುನಂದೆ ಅವಳು ಇಂದುಮತಿಯ ಸಖಿ ಅವಳು ಹೇಳ್ತಾಳೆ ಇವನ ತಂದೆ ರಘುವಿನ ಮತ್ತು ಅಜ್ಜ ದಿಲೀಪನ ಕಾಲದ ವೈಭವ ಏನಂತ ಅಭಿಸಾರಿಕೆಯರು ಬೆಲೆವೆಣ್ಣುಗಳು ತಮಗೆ ದುಡ್ಡು ಕೊಟ್ಟು ಸಮಾಗಮಕ್ಕೆ ಬರ್ತಕ್ಕಂಥ ವ್ಯಕ್ತಿಗಳ ನಿರೀಕ್ಷೆಯಲ್ಲಿ ಉದ್ಯಾನದಲ್ಲಿ ಮಲಗಿದ್ದರೆ ಅಂಥ ಬೆಲೆವೆಣ್ಣುಗಳ ಉತ್ತರೆಯನ್ನು ಗಾಳಿ ಕೂಡ ಅಲ್ಲಾಡಿಸ್ತಾ ಇರಲಿಲ್ಲ ಅಂತ ಅವಳು ಬೆಲೆವೆಣ್ಣೆ ಇರ್ಬೋದು ಶಿ ಮೇ ಬಿ ಅನ್ ಫಾರ್ ಮನಿ ಬಟ್ ಅನ್ಲೆಸ್ ಯು ಹ್ಯಾವ್ ಅನ್ ಅಪಾಯಿಂಟ್ಮೆಂಟ್ ಯು ಕೆನಾಟ್ ಮ್ಯಾನ್ ಹ್ಯಾಂಡಲ್ ಹರ್ ಮೊದಲು ನಿರ್ಣೀತವಾಗಿರಬೇಕು ಅಂತ ಬೌದ್ಧ ಕಥೆಗಳಲ್ಲಿ ಬರುತ್ತದೆ ವಿಶೇಷವಾಗಿ ಅದು ಸುತ್ತಪಿಟಕದ ಒಂದು ಸಂದರ್ಭ ವೈಶಾಲಿಯಲ್ಲಿ ಜನಪದ ಕಲ್ಯಾಣಿ ಆಮ್ರಪಾಲಿ ಅಂಬಾಪಾಲಿ ಅಂತ ಪಾಲಿಯಲ್ಲಿ ಆಕೆ ಹೆಸರು ಆಮ್ರಪಾಲಿ ಇರ್ತಾಳೆ ಅವಳನ್ನ ಎಲ್ಲರೂ ತುಂಬ ಶ್ರೀಮಂತೆ ಸಿಕ್ಕಾಪಟ್ಟೆ ದುಡ್ಡು ಕಾಸು ಮಾಡಿದ್ದಾಳೆ ಮೈಮಾರಿಕೊಂಡು ಅಂತೆಲ್ಲ ಹೇಳಿರ್ತಾರೆ ಅವಳ ಬಗ್ಗೆ ಮೆಚ್ಚುಗೆಯೂ ಇರುತ್ತದೆ ಅದೇ ಸಂದರ್ಭದಲ್ಲಿ ಅವಳು ದುಡ್ಡುಗೇನೂ ಮಾಡ್ತಾಳೆ ಅನ್ನೋ ಭಾವವೂ ಇರುತ್ತದೆ ಬುದ್ಧನನ್ನು ಅವಳು ಭಿಕ್ಷೆಗಾಗಿ ಪಿಂಡಪಾತಕ್ಕಾಗಿ ಕರೆದಿರ್ತಾಳೆ ಅವಳು ತುಂಬ ಸಂತೋಷದಿಂದ ರಥದಲ್ಲಿ ಹೋಗ್ತಾ ಇರ್ತಾಳೆ ಬುದ್ಧ ಊರಾಚೆಯ ತೋಪಿನಲ್ಲಿರ್ತಾನೆ ಅಲ್ಲಿಗೆ ಹೋಗಿ ಅವನಿಂತಹ ದಿವಸ ತನ್ನ ಮನೆಗೆ ಭಿಕ್ಷೆಗೆ ಬರ್ತಾ ಇದ್ದಾನೆ ಅನ್ನೋದನ್ನು ತೀರ್ಮಾನ ಮಾಡಿಕೊಂಡು ಬರ್ತಾ ಇರ್ತಾಳೆ ಆಗ ಇಬ್ಬರು ಕುಲಪುತ್ರರು ಅಂದರೆ ಲಿಚ್ಛವಿಗಳು ಆ ವೈಶಾಲಿ ನಗರದ ಪ್ರಮುಖರಾದಂಥ ಕಮ್ಯುನಿಟಿ ವಾರಿಂಗ್ ಕಮ್ಯುನಿಟಿ ಅದು ಮಹಾ ಶ್ರೀಮಂತರು ಪರಾಕ್ರಮಿಗಳು ಬುದ್ಧತರು ಅವರಲ್ಲಿ ಇಬ್ಬರು ರಾಜಕುಲಪುತ್ರರು ಅದೆಲ್ಲ ಒಂದು ರೀತಿಯಾದ ಗಣತಂತ್ರ ವ್ಯವಸ್ಥೆ ಆದರೆ ಪ್ರಮುಖರು ಕೆಲವರು ಇರುತ್ತಾರೆ ಆ ರೀತಿಯಾದದ್ದು ಅಂತ ಪ್ರಮುಖ ಕುಲ ಇರುತ್ತದೆ ಅದರೊಳಗೆ ಇಬ್ಬರು ರಾಜಕುಮಾರರು ಎದುರಿಗೆ ಕಾಣಿಸ್ತಾರೆ ಏನು ಅಮೃಪಾಲಿ ಇಷ್ಟು ಕೊಬ್ಬರಿಂದ ರಥದ ಮೇಲೆ ಹೋಗ್ತಾ ಇದೆಯಾ ನಾವು ಇದರಿಗೆ ಬಂದರೂ ಲೆಕ್ಕಿಸದೆ ಅಂತ ಕ್ಷಮಿಸಬೇಕು ನಾಳೆ ದಿವಸ ಬುದ್ಧ ನಮ್ಮ ಮನೆಗೆ ಬರ್ತಾ ಇದ್ದಾನೆ ಸಜ್ಜು ಮಾಡಬೇಕು ಸಮಯ ಇಲ್ಲ ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಓ ಹೌದಾ ನಾವು ಕರೆಯೋಕ್ಕೆ ಹೋಗಿದ್ವಿ ಬರೋಲ್ಲ ಅಂತಂದ ನೀನಂತೂ ನಿನ್ನ ಮೈಯನ್ನೇ ಮಾರ್ಕೊಳ್ಳೋವಳು ಬುದ್ಧನ ಅಪಾಯಿಂಟ್ಮೆಂಟ ನಮಗೆ ಮಾರು ಅಂತ ಕೇಳ್ತಾರೆ ಸಾಧ್ಯ ಇಲ್ಲ ಅಂತೇಳಿ ಯಾಕೆ ಆಗೋಲ್ಲ ನಿನಗೆ ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತೀವಿ ಅಂತ ಇದು ನೋಡಿ ನಾನು ನನ್ನ ಅಂತರಂಗಕ್ಕೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಾನು ನನ್ನ ಬದುಕಿಗೆ ಮಾಡ್ಕೊಂಡಿದ್ರೆ ಜೀವಿಕೆಗೆ ಮಾಡ್ಕೊಂಡಿದ್ರೆ ಖಂಡಿತ ಮಾರ್ಕೊಳ್ತಾ ಇದ್ದೆ ಇದು ಹಾಗಲ್ಲ ನಾನು ಮೈಯನ್ನು ಎಷ್ಟಕ್ಕೂ ಬೇಕಾದ್ರೆ ಮಾರಬಲ್ಲೆ ಅರೆ ಆತ್ಮಸಂತೋಷವನ್ನು ನಾನು ಯಾವುದಕ್ಕೂ ಮಾರಕ್ಕೆ ತಯಾರಿಲ್ಲ ಅಂತ ಮತ್ತೆ ಬುದ್ಧ ಅವಳ ಮನೆಗೆ ಬಂದು ವಿಕ್ಷೆ ಸ್ವೀಕರಿಸ್ತಾನೆ ಅಂತ ಬರ್ತದೆ ಅಶ್ವಘೋಷಣ ಇವತ್ತು ಟಿಬೆಟನ್ ಭಾಷೆಯಲ್ಲಿ ಉಳಿದಂಥ ಅನುವಾದ ಯಾವುದಿದೆ ಬುದ್ಧ ಚರಿತದ ಅನುವಾದ ಆ ಭಾಗದಲ್ಲಿ ಕೂಡ ಇದು ದಾಖಲೆ ಆಗಿದೆ ಈ ಪ್ರಕರಣವನ್ನು ದಾಖಲೆ ಮಾಡಿದ್ದಾರೆ ಅಂದರೆ ಈ ಮಟ್ಟಕ್ಕೆ ಸುರಕ್ಷಿತತೆ ಬೇಕು ಯಾರೇ ಇರಬಹುದು ಬೆಲವೆಣ್ಣೆ ಇರಬಹುದು ಘರತಿಯೇ ಇರಬಹುದು ಅವ್ರಿಗೆ ಆ ಮರ್ಯಾದೆ ಉಂಟು ಕಚ್ಚಿನ್ನ ಶ್ರದ್ಧದಾಸ್ಯಾನ ಶ್ರದ್ಧದಾಸ್ಯಾಸಾಂ ಗುಯ್ಯಂನ ಭಾಷಸೆ ಅದೇ ಸಂದರ್ಭದಲ್ಲಿ ಯದ್ವಾತದ್ವಾ ರಹಸ್ಯವನ್ನು ನೀನು ಬಿಟ್ಟುಕೊಡ್ತಾ ಇಲ್ಲ ತಾನೇ ಅಂತ ಇದೊಂದು ಹೆಣ್ಣಿಗೆ ರಹಸ್ಯ ಹೇಳಬಾರ್ದು ಅಂತಂದರೆ ಇಷ್ಟೇ ಗಂಡಿಗೆ ಹೆಣ್ಣು ರಹಸ್ಯ ಹೇಳಬಾರ್ದು ಕಾನ್ವರ್ಸಿ ಆಲ್ಸೋ ಟ್ರೂ ಹೆಣ್ಣು ಉಳಿಸ್ಕೊಳ್ಳಬಲ್ಲ ರಹಸ್ಯ ಇರುತ್ತೆ ಗಂಡು ಉಳಿಸ್ಕೊಳ್ಳಬಲ್ಲ ರಹಸ್ಯ ಇರ್ತದೆ ಅದರೊಳಗೂ ಈ ಆಳ್ವಿಕೆ ಇತ್ಯಾದಿಗಳು ಬಂದಾಗ ಕಾರಣ ಕೆಲವೊಂದು ರಾಜರಹಸ್ಯಗಳು ಕುಟುಂಬ ರಹಸ್ಯವಾಗ್ಬಿಟ್ಟಾಗ ಕಷ್ಟ ಅಲ್ಲಿಂದ ಹೇಗೋ ಎಲ್ಲಿಗೋ ಹೋಗ್ಬೋದು ಗುಟ್ಟನ್ನು ಕಾಪಾಡಿಕೊಳ್ಬೇಕಾದದ್ದು ಅಂತ ಆದರೆ ಕೌಟುಂಬಿಕವಾಗಿ ಗಂಡ ಹೆಂಡತಿಯರ ಮಧ್ಯೆ ಗುಟ್ಟು ಉಳಿಯಿತು ಅಂದರೆ ಮುಗೀತು ಆ ಸಂಸಾರ ಇಲ್ಲ ಅರ್ಥ ಅವರಿಬ್ಬರ ಮಧ್ಯದಲ್ಲಿ ಯಾವ ಗುಟ್ಟು ಇರಬಾರ್ದು ಆಗ ವ್ಯವಹಾರದ ಆಯಾಮ ಬರ್ತದೆ ವ್ಯವಹಾರದ ಆಯಾಮ ಬಂದಾಗ ಪ್ರೀತಿ ಇರೋಲ್ಲ ವಿಶ್ವಾಸ ಇರುತ್ತದೆ ವಿಶ್ವಾಸ ಅಂತಂದರೆ ಕನ್ನಡದ ವಿಶ್ವಾಸ ಅರ್ಥದಲ್ಲಲ್ಲ ಸಂಸ್ಕೃತದ ವಿಶ್ವಾಸ ಟ್ರಸ್ಟ್ ಅಂತ ನಾವು ಏನು ಹೇಳ್ತೀವಿ ವ್ಯಾವಹಾರಿಕವಾದ ಟ್ರಸ್ಟ್ ಆ ರೀತಿಯಾದದ್ದು ಕನ್ನಡದ ವಿಶ್ವಾಸ ಅಂತಕ್ಕಂಥದ್ದು ಆಪ್ಯಾಯನ ಅಫೆಕ್ಷನ್ ಅಫೆಕ್ಷನೇಟ್ ಟ್ರಸ್ಟ್ ಅಂತ ಆ ಭಾವ ಇರ್ತಕ್ಕಂಥದ್ದು ಸಂಸ್ಕೃತಕ್ಕೂ ಕನ್ನಡಕ್ಕೂ ಈ ಅರ್ಥದ ವ್ಯತ್ಯಾಸ ಉಂಟು ಸಂಸ್ಕೃತದ ವಿಶ್ವಾಸದಲ್ಲಿ ಭಾವನಾತ್ಮಕವಾದ ಅಂಶ ಕಡಿಮೆ ಇದೆ ಕನ್ನಡದ ವಿಶ್ವಾಸದಲ್ಲಿ ಭಾವನಾತ್ಮಕವಾದ ಅಂಶ ಹೆಚ್ಚಿದೆ ಆ ಸೂಕ್ಷ್ಮ ಒಂದೊಂದು ಭಾಷೆಗೂ ಒಂದೊಂದು ರೀತಿಯಾಗಿ ಆಗಿರುತ್ತದೆ ಈ ಸಂಸ್ಕೃತದ ಅವಸರದಲ್ಲಿ ಇಲ್ಲದ ಅವಸರ ಕನ್ನಡದ ಅವಸರದಲ್ಲಿದೆ ಅರ್ಜೆನ್ಸಿ ಅನ್ನೋದು ಸಂಸ್ಕೃತದ ಅವಸರದಲ್ಲಿಲ್ಲ ಅಲ್ಲಿರ್ತಕ್ಕಂಥದ್ದು ನೀಡ್ ಅಂತಕ್ಕಂಥದ್ದಷ್ಟೆ ನೀಡ್ ಅನ್ನೋದು ಹರೀಡ್ ಅರ್ಜೆಂಟ್ ಅನ್ನುವ ಭಾವ ಬಂದಿರತಕ್ಕಂಥದ್ದು ಕನ್ನಡಕ್ಕೆ ಹೀಗೆ ವ್ಯತ್ಯಾಸವಾಗುತ್ತದೆ ಅಲ್ಲಿ ಏನೆಂದರೆ ಎಲ್ಲಿ ವ್ಯವಹಾರಕ್ಕಿಂತ ಅತೀತವಾದ ಆಯಾಮ ಉಂಟು ಅಲ್ಲಿ ಪಾರದರ್ಶಕತೆ ತುಂಬ ಮುಖ್ಯವಾಗುತ್ತದೆ ಅದನ್ನು ಮುಚ್ಚಿಟ್ಟುಕೊಂಡು ಹೋಯಿತು ಕಚ್ಚಿ ನಾಗವನಂ ಗುಪ್ತಂ ಕಚ್ಚಿತ್ತೇ ಸಂತಿ ಧೇನುಕಾಹ ಆನೆಗಳ ಅರಣ್ಯ ನಾಗವನ ಈ ಶಬ್ದವನ್ನೇ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಬಳಸಿದ್ದಾನೆ ಅವುಗಳು ಚೆನ್ನಾಗಿವೆಯಾ ಯಾಕೆಂದರೆ ಆನೆಗಳು ತುಂಬ ದೊಡ್ಡ ರಕ್ಷಣೆಯ ವಸ್ತುಗಳು ಸೈನ್ಯದಲ್ಲಿ ಆಮೇಲೆ ಸಾಗಣೆ ಇತ್ಯಾದಿಗಳಿಗೂ ಬೇಕು ಕಚ್ಚಿತ್ತೇ ಸಂತಿ ಧೇನುಕಾಹ ಅದೇ ರೀತಿಯಲ್ಲಿ ಹೆಣ್ಣಾನೆಗಳು ಧೇನುಕಾ ಅಂತಂದರೆ ಹೆಣ್ಣಾನೆಗಳು ಅಂತ ಒಂದು ಅರ್ಥ ಉಂಟು ಆಮೇಲೆ ಕಚ್ಚಿನ್ನ ಗಣಿಕಾಶ್ವಾನಂ ಕುಂಜರಾಣ ಅಂಚ ತೃಪ್ತಿಸಿ ಮತ್ತೆ ನಿನಗೆ ಹೆಣ್ಣು ಆನೆಗಳು ಗಂಡು ಕುದುರೆಗಳು ಹೆಣ್ಣು ಕುದುರೆಗಳು ಇವುಗಳೆಲ್ಲ ಚೆನ್ನಾಗಿ ಒಳ್ಳೆ ಸಂಖ್ಯೆಯಲ್ಲಿ ಇವೆಯಾ ಕಚ್ಚಿ ದರ್ಶಯಿಸೆಯ ನಿತ್ಯಂ ಮನುಷ್ಯಾಣಾಂ ವಿಭೂಷಿತಂ ನೀನು ಅಲಂಕಾರ ಮಾಡಿಕೊಂಡು ಚೆನ್ನಾಗಿ ಪ್ರಜೆಗಳಿಗೆ ದರ್ಶನ ಕೊಡ್ತಾ ಇದೆಯಾ ತಾನೇ ಅಂತ ಉತ್ತಾಯುತ್ತಾಯ ಪೂರ್ವಾಣೆ ರಾಜಪುತ್ರ ಮಹಾಪಥೆ ರಾಜನಾದವನು ಗೌರವ ತರುವಂಥ ವೇಷ ಹುಚ್ಚು ಚಾಪಟ್ಟೆ ವೇಷ ಹಾಕ್ಕೊಳ್ಳುವಂತೆ ಇಲ್ಲ ಇವತ್ತಿಗೂ ಅಷ್ಟೇ ಸಾರ್ವಜನಿಕ ಜೀವನದಲ್ಲಿ ಇರತಕ್ಕಂಥವರು ಅವರ ವೇಷ ಮಾತು ಪ್ರೀತಿ ಎಲ್ಲದರ ಬಗ್ಗೆ ಗಮನ ಇಡಬೇಕಾಗುತ್ತದೆ ಇಲ್ಲದಿದ್ದರೆ ಬಹಳ ಅಪಾಯ ಅವ್ರಿಗೆ ಕಾದಿರುತ್ತೆ ಯಾಕೆಂದರೆ ಜನರ ವಿಶ್ವಾಸ ಅಭಿಮಾನದ ಮೇಲೆ ಬದುಕಬೇಕಾದವರು ಆ ಎಟಿಕೇಟ್ ಅನ್ನೋದೇನಿದೆ ಗ್ರೇಸ್ಫುಲ್ ಆದಂಥ ಡ್ರೆಸ್ಸಿಂಗ್ ಸೆನ್ಸ್ ಇವೆಲ್ಲವೂ ಸೇರುತ್ತದೆ ಮತ್ತು ಅದೇನು ಅದಿಲ್ಲದಿದ್ರೆ ಅಂದರೆ ನಿಸ್ಪೃಹತೆ ಇರಬೇಕು ಇಲ್ಲ ನಿರಂಕುಶತೆ ಇರಬೇಕು ನಿರಂಕುಶತೆ ನಿಸ್ಪೃಹತೆ ಉನ್ಮತ್ತನಿಗಿರುತ್ತೆ ಇಲ್ಲ ಯತಿಯಂಥ ಸನ್ಯಾಸಿಯಂಥ ಸಂಯಮಿಗೆ ಮಾತ್ರ ಇರುತ್ತೆ ಎಲ್ಲ ಪರಮಸಾಮಾನ್ಯ ಏನೂ ಇಲ್ಲ ಯಾರೋ ಭಿಕ್ಷಕನ್ನು ಕೇಳೋದು ಏನು ಮಾಡಿದ್ಯಪ್ಪ ಆ ಊರಿನಲ್ಲಿ ಅಂತ ಭಿಕ್ಷಾ ಹಾಕಲಿಲ್ಲ ಅಂತ ಏನು ಮಾಡಿದೆ ಏನೂ ಮಾಡಲಿಲ್ಲ ಅಂತ ಇನ್ನೇನು ಮಾಡೋದಕ್ಕೆ ಸಾಧ್ಯ ಬಡವನ ಕೋಟ್ ಕೋಪ ದವಡೆಗೆ ಮೂಲ ಅಂತ ಮತ್ತೆ ಉತ್ಥಾಯೋತ್ಥಾಯ ಉತ್ಥಾನ ಬಹಳ ಮುಖ್ಯ ರಘುವಂಶದಲ್ಲಿ ಕಾಳಿದಾಸ ಹೇಳ್ತಾನಲ್ಲ ಅತಿಥಿಯ ಬಳಿಕ ಮುಂದೆ ಬಂದಂಥ ರಾಜರುಗಳು ಎಷ್ಟೋ ಜನ ಆದಮೇಲೆ ಅಗ್ನಿವರ್ಣ ಹುಟ್ಟುತ್ತಾನೆ ಅವನು ಪ್ರಜೆಗಳಿಗೆ ರಾಜದರ್ಶನ ಅಂದರೆ ಕಾಲು ಚಾಚ್ತಾ ಇರ್ತಾನೆ ಕಿಟಕಿಯಿಂದ ಹಾಗೆ ನಡ್ಕೊಳ್ಬಾರ್ದು ಯಾರನ್ನೂ ನೋಡೋದಿಲ್ಲ ಅಂತ ಅನ್ನಬಾರ್ದು ರಾಹುಲ್ ಗಾಂಧಿ ಹಾಗೆಲ್ಲ ಮಾಡ್ತಾನೆ ಅಂತ ತಾನೇ ಎಷ್ಟೋ ಜನ ಆಕ್ಷೇಪ ಮಾಡ್ತಾರೆ ಸರಿಯಾಗಿ ಕಾಣೋದಿಲ್ಲ ಯಾರ್ಯಾರನ್ನೂ ನೋಡ್ತಾನೆ ಅಂತ ಅನ್ ಇಂಡಿವಿಜುವಲ್ ಕೆನ್ ಬಿಹೇವ್ ನಾಟ್ ಎ ಪರ್ಸನ್ ಹೂ ಈಸ್ ಇನ್ ಎ ಹೈಯರ್ ಆಫೀಸ್ ಕಚ್ಚಿನ್ನ ಸರ್ವೆ ಕರ್ಮ ಅಂತ ಪ್ರತ್ಯಕ್ಷಾಸ್ತೇ ಅವಿಶಂಕಯ್ಯ ಇದು ಬಹಳ ಮುಖ್ಯವಾಗಿ ಬೇಕಾಗಿರತಕ್ಕಂಥ ಒಂದು ತತ್ವ ಅಂತ ಅನಿಸುತ್ತದೆ ಅಂದರೆ ಕರ್ಮ ಅಂತ ಅನ್ನೋದಕ್ಕೆ ಅಗ್ರಿಕಲ್ಚರಲ್ ಫೀಲ್ಡ್ ಅಂತ ವರ್ಕ್ ಏರಿಯಾ ಅಂತ ವರ್ಕ್ ಸ್ಪಾಟ್ ಅಂತ ಇವೆಲ್ಲವೂ ಕೂಡ ನಿನಗೆ ನೇರವಾಗಿ ಗಮನಕ್ಕೆ ಬಂದಿವೆ ತಾನೇ ಅಂತ ಪ್ಲ್ಯಾನ್ ಮೇಲೆ ಇಟ್ಬಿಟ್ಟು ನೋಡಿ ಇಲ್ಲಿ ಇಷ್ಟು ಬಿಲ್ಡಿಂಗ್ ಆಗಿದೆ ಆಗಿದೆ ಇಲ್ಲಿ ರಸ್ತೆ ಇಷ್ಟುದ್ದ ಬೆಳೆದಿದೆ ಅಂತೆಲ್ಲ ಹೇಳಿದ್ರೆ ಅಲ್ಲ ಅಲ್ಲಿ ಹೋಗಿ ನೋಡಬೇಕು ಸಾಕ್ಷಾತ್ತಾಗಿ ಕಣ್ಣಿಂದ ಕಾಣಬೇಕಾಗುತ್ತದೆ ಎಷ್ಟೋ ಬಾರಿ ನಮಗೆ ಬ್ಲೂ ಪ್ರಿಂಟಲ್ಲಿ ಕಾಣದೇ ಇರತಕ್ಕಂಥದ್ದು ಅಲ್ಲಿ ಗೊತ್ತಾಗುತ್ತದೆ ನನ್ನ ಅನುಭವವನ್ನು ಹೇಳ್ತೀನಿ ಇಂಜಿನಿಯರಿಂಗ್ ಓದ್ತಾ ಇದ್ದಾಗ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಲ್ಯಾಬರೇಟರಿ ಇತ್ತು ನಾವು ಬೇಕಾದಷ್ಟು ಅದಕ್ಕೆ ಮುಂಚೆ ಸರ್ಕ್ಯೂಟ್ಗಳು ಬರೆದದ್ದೇನು ಕನೆಕ್ಷನ್ಸ್ ಕೊಟ್ಟದ್ದೇನು ಅಲ್ಲಿಂದ ಇಲ್ಲಿ 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 ಬರುತ್ತೆ ಒಂದು ಹಮ್ಮಿ ಇರುತ್ತೆ ಇಲ್ಲಿ ವೋಲ್ಟ್ ಮೀಟ್ ಇರುತ್ತೆ ಇಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ ಇಲ್ಲಿ ಥರ್ಮೋಸ್ಟಾಟ್ ಇರುತ್ತೆ ಇವೆಲ್ಲ ಕೂಡ ಬಹಳ ಸೊಗಸಾಗಿ ಚಿತ್ರ ಅಂತೂ ನಾನು ಯಥೇಷ್ಟವಾಗಿ ಬರೀತಾ ಇದ್ದೆ ಬೇರೆಯವ್ರಿಗೂ ಬರೆದು ಬರೆದು ಕೊಡ್ತಾ ಇದ್ದೆ ಎಲ್ಲ ಗೊತ್ತಿದೆ ಅಂತ ನಮ್ಮ ಸೀನಿಯರ್ಗಳು ಹೇಳ್ತಾ ಇದ್ರು ಇಲ್ಲಪ್ಪ ಹಾಗಲ್ಲ ಒಂದು ರಾಶಿ ವೈರನ್ ಮುಂದೆ ಕುಂಬರ್ಸಿದ ತಕ್ಷಣ ತಲೆ ಕೆಡುತ್ತೆ ಅಂತ ಏನು ಮಹಾ ತಲೆ ಕೆಡುತ್ತೆ ಇಲ್ಲಿ ಇಲ್ಲಿ ಗೆರೆ ಇಳದಂಗಿರುತ್ತೆ ಅಂತ ನಾನು ಅಂದುಕೊಂಡಿದ್ದೆ ಆ ಲ್ಯಾಬ್ರೇಟ್ರಿಗೆ ಹೋದ ಮೇಲೆ ನಮ್ಮ ಯು ಎ ಸಾಕ್ಷಾತ್ತಾಗಿ ಅದು ಜನಮೇಚಾರ್ಯನ ಕಾಲದಲ್ಲಿ ಆಗಿದ್ನು ಅದು ಯಾವುದೂ ಕೂಡ ಸದ್ಯೋ ಭವಿಷ್ಯ ಸದ್ಯೋ ವರ್ತಮಾನದ್ದಲ್ಲ ನಿಕಟ ಭೂತದ್ದು ಅಲ್ಲ ಅದು ಪ್ರಾಚೀನ ಲಿಟ್ಲಕಾರದಲ್ಲಿ ಇದ್ದಂಥದ್ದು ಆ ರೀತಿಯಾದದ್ದು ಅಂತಹ ಹಳೇ ಲ್ಯಾಬ್ಗಳು ಅಲ್ಲಿ ಯಾವ್ದು ಲೂಸ್ ಕನೆಕ್ಷನ್ನು ಯಾವ್ದು ಟೈಟ್ ಕನೆಕ್ಷನ್ ಯಾವ್ದು ಅನ್ಕನೆಕ್ಷನ್ ಯಾವ್ದು ಶಾರ್ಟ್ ಸರ್ಕ್ಯೂಟ್ ಏನು ಗೊತ್ತಾಗ್ತಿರಲಿಲ್ಲ ಅವುಗಳನ್ನು ಸರ್ಕ್ಯೂಟ್ ಬರ್ಕೊಂಡು ಒಂದು ಕಡೆಯಿಂದ ಕನೆಕ್ಷನ್ ಕೊಡೋದು ಅಂತಂದರೆ ಇದು ಎಷ್ಟು ಕಷ್ಟವ ಅಂತ ಆವತ್ತೇ ಗೊತ್ತಾಗಿತ್ತು ಆಮೇಲೆ ಸರಿ ಅನುಭವಸ್ಥರ ಮಾತನ್ನು ಕೇಳಬೇಕು ಇಲ್ಲೆಲ್ಲ ಸ್ವಂತ ಬುದ್ಧಿ ಅಲ್ಲ ಅಂತ ಅಂದರೆ ನಾನು ಬ್ಯಾಕ್ ಎಲ್ಲ ಗೆರೆ ಎಳೆದಂತೆ ಸ್ಟ್ರೈಟ್ ಲೈನ್ಗಳಿರುತ್ತವೆ ವೈರುಗಳು ಅಂತ ಇಲ್ಲ ಅಲ್ಲಿಂದ ಇಲ್ಲಿ ಹಾದು ಬಂದಿರುತ್ತೆ ಇಲ್ಲಿಂದ ಅಲ್ಲಿ ಸುಳಿದು ಬಂದಿರುತ್ತೆ ಒಂದು ಎಲ್ಲೋ ಇರುತ್ತೆ ಅದನ್ನ ಜರುಗಿಸೋಕ್ಕಾಗೋದಿಲ್ಲ ಅಲ್ಲೆಲ್ಲ ಇದ್ದಂಥ ರೆಸಿಸ್ಟೆನ್ಸ್ ಬಾಕ್ಸ್ಗಳು ಅವು ಇವೆಲ್ಲ ಇದ್ವಾತದ್ವಾ ಬಾರದು ಹಳೆಯ ಕಾಲದ್ದು ಈ ಕಾಲಕ್ಕೆಲ್ಲ ತುಂಬ ಚಿಕ್ಕ ಚಿಕ್ಕ ಚೊಕ್ಕವಾದಂಥವೆಲ್ಲ ಬಂದಿವೆ ಹಾಗಾಗಿ ನೋಡಿದ ಮೇಲೇ ಗೊತ್ತಾಗುತ್ತೆ ಯು ಹ್ಯಾವ್ ಟು ಸೀ ಟು ಇಟ್ ಆ್ಯಂಡ್ ದೆನ್ ಬಿಲೀವ್ ಇಟ್ ಅಂತಾರಲ್ಲ ಹಾಗೆ ಅದು ನೋಡಿಕೊಂಡು ತಿಳ್ಕೊಳ್ಬೇಕಾದದ್ದು ಪುಸ್ತಕದಲ್ಲಿ ಅಡುಗೆಯ ಬಗ್ಗೆ ಓದಿಕೊಂಡ್ರೆ ಮಾಡುವಾಗ ಆಗುತ್ತದೆಯೇ ಅದು ಮತ್ತೆ ನನಗೆ ಅನುಭವದಲ್ಲಿ ಉಂಟು ನಮ್ಮ ಅಡುಗೆ ಮನೆ ನಮ್ಮ ಅಡಿಗೆ ಪರಿಕರಗಳು ಇಲ್ಲದ ಜಾಗದಲ್ಲಿ ಅಡುಗೆ ಮಾಡೋಕ್ಕೆ ಹೋಗಬಾರ್ದು ಅದು ಮಹಾ ಅವಲಕ್ಷಣ ಆಗುತ್ತದೆ ಅಮೆರಿಕಾದಲ್ಲಿ ಯಾರಿಗೋ ಪೊಂಗಲ್ ಮಾಡ್ಕೊಡ್ತೀನಿ ಅಂತ ಬಿಂಕ ಮಾಡಿಬಿಟ್ಟಿದ್ದು ನನಗೇನು ಬರುತ್ತದೆ ಅಂತ ಹೇಳಿ ಅವ್ರ ಮನೆ ಹೆಲಿಕಾಪ್ಟರ್ ಇದ್ದ ಮನೆಯಲ್ಲಿ ಒಂದು ಕುಕ್ಕರ್ ಇಲ್ಲ ನನಗೆ ಕುಕ್ಕರ್ ಇಲ್ಲದೆ ಅನ್ನ ಮಾಡೋಕೆ ಗೊತ್ತಾಗೋದಿಲ್ಲ ಪೊಂಗಲ್ ಅಲ್ವಾ ಮುದ್ದೆ ಆದರೂ ಪರವಾಗಿಲ್ಲ ಅಂತ ಅಂದುಕೊಂಡು ಬೇಳೆ ಅಕ್ಕಿ ಎರಡನ್ನೂ ತೊಳೆದು ಇಟ್ಟೆ ಅಲ್ಲಿ ಟೆಂಪರೇಚರ್ನ ಕಂಟ್ರೋಲ್ ಮಾಡಬೇಕಾದ ಒಲೆಗಳು ನಮ್ಮ ಗ್ಯಾಸ್ ಒಲೆಗಳ ಥರ ಅಲ್ಲ ನನಗೆ ಎಷ್ಟು ಟೆಂಪರೇಚರ್ಗೆ ಇದು ಕುದಿಯುತ್ತೆ ಅಂತ ಅನ್ನೋದು ಗೊತ್ತಿಲ್ಲ ನಾನು ಅದು ಯಾವುದೋ ಥರ್ಮೋಮೀಟರ್ ಇಟ್ಟು ಥರ್ಮೋ ಕಪ್ಪಲ್ಲಿ ಇಟ್ಟು ನೋಡಿಕೊಂಡಿದ್ದಲ್ಲ ಯಾವುದೋ ಒಂದು ಅಂದಾಜಿನ ಟೆಂಪರೇಚರ್ ಅಂತ ಇಟ್ಟೆ ನೋಡಿದ್ರೆ ಹೆಸರುಬೇಳೆ ಪುದಲ್ ಬೆಂದು ಕೆಳಗಡೆಗೆ ಅಂಗೈ ದಪ್ಪದ ಕರಟಾಗಿ ಕೂತ್ ಬಿಟ್ಟಿದೆ ಇನ್ನು ಅವ್ರ ಮನೇಲಿ ತುಪ್ಪ ಇಲ್ಲ ತುಪ್ಪ ಇಲ್ಲದೆ ಪೊಂಗಲ್ ಏನು ಮಾಡೋಕ್ಕಾಗುತ್ತೆ ಬೆಣ್ಣೆ ಮತ್ತು ಅಮೇರಿಕಾದ ಬೆಣ್ಣೆಗಳು ಅವು ಬೆಣ್ಣೆ ಅಲ್ಲ ಅವು ಹಾಲಿಂದ ತೆಗೆದಂಥದ್ದು ಏನೋ ಒಂಥರ ಇರುತ್ತವೆ ಆದರೂ ಪರವಾಗಿಲ್ಲ ನೋಡೋಣ ನನ್ನ ಭವಿಷ್ಯ ಅಂತ ಅದನ್ನ ಇನ್ನೊಂದು ಪಾತ್ರೆ ಒಳಗೆ ಬೆಣ್ಣೆ ಮುದ್ದೆ ಅಂತ ಕಾಯಿಸೋಕ್ಕಿಟ್ಟೆ ಅದು ಇದೇ ಸ್ಥಿತಿಗೆ ಬಂತು ಅದು ಬೆಣ್ಣೆಯೂ ಆಗಲಿಲ್ಲ ತುಪ್ಪವೂ ಆಗಲಿಲ್ಲ ಸೀದಿದ್ದಷ್ಟೇ ಬಂತು ಆಮೇಲೆ ನಾನು ಕ್ಷಮಿಸಿ ಇದು ಯಾಕೋ ಆಗಲಿಲ್ಲ ನೀವು ನಮ್ಮೂರಿಗೆ ಬನ್ನಿ ಮಾಡಿಕೊಡ್ತೀನಿ ನನಗೀಗ ಒಂದು ಅವಕಾಶ ಕೊಡಿ ಎರಡೂ ಪಾತ್ರೆಗಳನ್ನು ನಾನೇ ತೊಳಿತೀನಿ ಅಂತೇಳಿ ಒಂದು ದಿವಸ ಎಕ್ಸ್ಟ್ರಾ ಅವ್ರ ಮನೇಲಿದ್ದು ನೀರಲ್ಲಿ ನೆನೆಸಿ ಅದನ್ನು ಆಮೇಲಿಂದ ಕೆತ್ತಿ ಕೆತ್ತಿ ಅವ್ರ ಪಾಪ ಬೇಡ ಬೇಡ ಅಂತ ತುಂಬ ಪಾಪ ಸಂಕೋಚ ಪಟ್ಕೊಂಡ್ರು ನನ್ನ ಪಾಪ ಪ್ರಾಯಶ್ಚಿತ್ತ ಆಗಬೇಕಲ್ವ ಆಗ ಮಾಡಿ ಆಮೇಲೆ ಬೆಂಗಳೂರಿಗೆ ಯಾವಾಗಲೂ ಬಂದ ಮೇಲೆ ಆ ಅಡುಗೆ ಅಂತ ಮಾಡಿ ಹಾಕಿದೆ ಇನ್ನೊಮ್ಮೆ ಬೆಂಗಳೂರಿನಲ್ಲೇ ಒಬ್ಬ ಸ್ನೇಹಿತರ ಮನೆಯಲ್ಲಿ ರೊಟ್ಟಿ ತಟ್ಟ್ತೀನಿ ಅಂತ ಹೊರಟೆ ಅವರು ದಕ್ಷಿಣ ಕನ್ನಡದವರಿಗೆ ರೊಟ್ಟಿ ಗೊತ್ತಿಲ್ಲ ಅದಕ್ಕೆ ಚೆನ್ನಾಗಿ ನಾನು ತಟ್ಟೋದು ಗೊತ್ತು ಅಂತ ಪಾಪ ನನ್ನ ಸ್ನೇಹಿತರ ಮನೆ ಹಾಕಿ ಅವರು ಹೇಳಿದರು ಗಣೇಶವರೇ ನಿಮ್ಮನೇ ಪದಾರ್ಥಗಳು ಬಟ್ಟಲುಗಳು ನಿಮಗೆ ಅನುಕೂಲ ಇರುತ್ತೆ ನಿಮ್ಮನೆಗೆ ಬಂದಾಗ ಮಾಡಿಕೊಡಿ ಪಾಪ ನಮ್ಮನೇಲೆ ಇಷ್ಟು ಉತ್ಸಾಹ ತೋರಿಸಬೇಡಿ ಅಂತ ಸೂಚ್ಯವಾಗಿ ಹೇಳಿದ್ರು ನನಗಷ್ಟೆಲ್ಲ ಅರ್ಥ ಆಗು ಸೂಕ್ಷ್ಮತೆ ಇದ್ದಿದ್ರೆ ಯಾಕೆ ನಾನು ಹೀಗಿರ್ತಾ ಇದ್ದೆ ಏನೂ ತೊಂದರೆ ಇಲ್ಲ ನಾನು ಮಾಡ್ತೀನಿ ಇದು ಬಾಣ್ಲೆ ಎಲ್ಲ ಗೊತ್ತೇ ಇದೆಯಲ್ವಾ ಅಂತ ಅದು ಅಮೇರಿಕಾ ಅನುಭವ ಆಗಿತ್ತು ಆದ್ಮೇಲೂ ಕೂಡ ಹೆಟ್ಟು ಕಲಿಸ್ದೆ ಆಮೇಲೆ ಮೆಣಸಿನಕಾಯಿ ನಾನು ಸಾಮಾನ್ಯವಾಗಿ ರೊಟ್ಟಿ ಅಂತಂದರೆ ಉದ್ದುದ್ದಕ್ಕೆ ಬಿಡಿಸುವಂತೆ ಮೆಣಸಿನಕಾಯಿ ಹೆಚ್ಚಿಡೋದು ರೂಢಿ ಅವರು ಚಿಲ್ಲಿ ಗ್ರೈಂಡರ್ನೋ ಇಂಥದ್ದು ಯಾವ್ದ್ರೊಳಗು ಸಣ್ಣಗೆ ಹೆಚ್ಚಿಟ್ಟಿದ್ರು ನನಗೆ ಪ್ರಮಾಣ ಗೊತ್ತಾಗಲಿಲ್ಲ ಒಂದಿಷ್ಟು ಹಾಕ್ಕೊಂಡೆ ಅವರು ಹೇಳಿದ್ರು ಹೆಚ್ಚಾಗುತ್ತೋ ಏನೋ ಗಣೇಶ್ ಅವರೇ ಅಂತಂದ್ರು ಇಲ್ಲ ಇಲ್ಲ ಒಳ್ಳೆ ಚೆನ್ನಾಗಿ ಉಪ್ಪು ಖಾರ ಇರುತ್ತೆ ಅಂತಂದೆ ಕಲಸ್ದೆ ಆ ಖಾರ ನೋಡಿದ್ರೆ ಬ್ರಹ್ಮರಂಧ್ರಕ್ಕೆ ಮುಟ್ಟುವಂತೆ ಇತ್ತು ಮತ್ತೆ ಒಂದು ತೆಂಗಿನಕಾಯಿ ಒಡೆದು ತುರಿ ಹಾಕಿದ್ದಾಯ್ತು ಆಮೇಲೆ ತುಂಬ ತೆಂಗಿನ ತುರಿ ಆದರೆ ಅದು ತನ್ನಂತೆ ತಾನೇ ಒಂದು ರೀತಿಯಾಗಿ ಅದಲ್ಲಿಯೇ ಎಣ್ಣೆ ಬಿಟ್ಕೊಳ್ಳುತ್ತೆ ಅಂತ ಮತ್ತೊಂದಿಷ್ಟು ಹಿಟ್ಟು ಹಾಕಿ ಕಲಿಸಿದೆ ಪ್ರಮಾಣ ಆಗಬೇಕಾದ್ಯಂತ ಎರಡು ಮಟ್ಟು ಪ್ರಮಾಣ ಹಿಟ್ಟಾಯಿತು ಮುದ್ದೆ ಮಾಡಿಕೊಂಡು ರೊಟ್ಟಿಗೆ ತಟ್ಟಿದೆ ರೊಟ್ಟಿಯೇ ನಮ್ಮ ತಾಯಿ ಬಾಣಲಿಯೇ ನಮ್ಮ ತಾಯಿ ತಂದೆ ಕಾವಲಿಯೇ ನಮ್ಮ ಬಂಧು ಬಳಗ ಕಾವಲಿಯನ್ನು ಬಿಟ್ಟೆವಾದರೆ ಕೆಟ್ಟೆವು ಅಂತ ಹಿಟ್ಟು ಅಂಟಕೊಂಡು ಕೂತ್ಕೊಂಡು ಬಿಡ್ತು ನಮ್ಮ ಮನೆಯಲ್ಲಿ ನನಗೆ ಬಾಣಲಿಯಲ್ಲಿ ತಟ್ಟಿದರೆ ರೊಟ್ಟಿ ಅದು ಹಾಗೆ ಇನ್ನೊಂದು ಬಾಣಲಿ ಎಂಬಂತೆ ಎದ್ದು ಬರೋದನ್ನು ನೋಡಿ ಅಭ್ಯಾಸ ಇದ್ದಿದ್ದು ನನಗೆ ಹೊಸೋರ್ಧಾರ ಆಗಿ ಮಾಡದಂತೆ ತುಪ್ಪ ಎಣ್ಣೆ ಸುರಿದರೂ ಕೂಡ ಎದ್ದು ಬರ್ತಾ ಇಲ್ಲ ಆಮೇಲೆ ಮತ್ತೆ ಮುಗಚೆಕಾಯಿ ಆ ಬಾಳಲೆಯ ಜೊತೆಗೆ ಒಂದಿಷ್ಟು ಯುದ್ಧ ಮಾಡಿ ರೊಟ್ಟಿ ಅನ್ನೋದು ಹೋಗ್ಬಿಟ್ಟಿದ್ರು ಹೆಚ್ಚು ಕಡಿಮೆ ದಕ್ಷಿಣ ಕನ್ನಡದ ಕಡೆಯಲ್ಲೆಲ್ಲ ಪತ್ರೊಡೆ ಅಂತ ಮಾಡ್ತಾರೆ ಒಂದು ಪುಡಿಪುಡಿಯಾಗಿರ್ತಕ್ಕಂಥ ಕೆಂಪು ಪದಾರ್ಥ ಹಾಗಾಗಿ ಕೂತ್ಕೊಳ್ತು ಇನ್ನು ಬೇರೆಯವರ ಮನೆಯ ಪರಿಕರವನ್ನು ಇಟ್ಟುಕೊಂಡು ನಾನು ಈ ರೀತಿಯಾದ ಸಾಹಸ ಮಾಡೋದಿಲ್ಲ ಅವ್ರ ಮೇಲ್ವಿಚಾರಣೆಯಲ್ಲಿ ಏನಾದರೂ ಪರಿಚಾರಿಕೆ ಮಾಡ್ತೀನಿ ಅಂತ ತೀರ್ಮಾನ ಮಾಡಿಕೊಂಡೆ ಇದು ಸಾಕ್ಷಾತ್ ಪ್ರಯೋಗದ ಅನುಭವದಿಂದ ಬಂದಂಥದ್ದು ಅಭ್ಯಾಸ ಪಳಗುವಿಕೆ ಯಾವುದಿರುತ್ತೆ ಅದರದೇ ಆದದ್ದು ಬೇರೆ ಹಾಗಾಗಿ ಕೆಲವರು ಬೇರೆ ಬೇರೆಯವ್ರ ಕಾರುಗಳಲ್ಲೆಲ್ಲ ಲೀಲಾಜಾಲವಾಗಿ ಡ್ರೈವ್ ಮಾಡೋದು ನೋಡಿದಾಗ ನನಗೆ ಆಶ್ಚರ್ಯ ಆಗ್ತಾ ಇರುತ್ತೆ ಹೇಗೆ ಸಾಧ್ಯವಾಗುತ್ತದಪ್ಪ ಅಂತ ಇಲ್ಲಿ ಲೆಫ್ಟ್ ಹ್ಯಾಂಡ್ ಡ್ರೈವಿಂಗ್ ಅಂತಂದ್ರೆ ಅಲ್ಲಿ ರೈಟ್ ಹ್ಯಾಂಡ್ ಡ್ರೈವಿಂಗ್ ಅಂದ್ರೆ ಲೀಲಾಜಾಲವಾಗಿ ಸ್ವಿಚ್ ಓವರ್ ಆಗಿಬಿಡ್ತಾರೆ ಅದು ಮಹಾ ಕೌಶಲ ಅಂತ ನನಗೆ ಅನಿಸುತ್ತದೆ ಇಲ್ಲಿ ಅದನ್ನ ಹೇಳ್ತಾ ಇದ್ದಾನೆ ಪ್ರತ್ಯಕ್ಷಾಸ್ತಿ ಅವಿಶಂಕಯ್ಯ ಯಾವುದೇ ಸಂದೇಹ ಸಂದಿಗ್ಧತೆ ಇಲ್ಲದೆ ನೀನು ನೋಡ್ತಾ ಇದೀಯ ತಾನೇ ಸರ್ವೇವಾ ಪುನರುತ್ಸಷ್ಟ ಮಧ್ಯಮೇವಾತ್ರ ಕಾರಣಂ ಮತ್ತು ನೀನು ಎಲ್ಲವನ್ನೂ ಮಧ್ಯಮ ದೃಷ್ಟಿಯಿಂದ ಅಂದರೆ ಹೆಚ್ಚು ಇಲ್ಲದೆ ಹೆಚ್ಚು ಸಲಿಗೆ ಇಲ್ಲದೆ ನಡ್ಕೊಳ್ತಾ ಇದೀಯಾ ಕಚ್ಚಿತ್ ಸರ್ವಾಣಿ ದುರ್ಗಾಣಿ ಧನಧಾನ್ಯ ಆಯುಧೋದಕೈ ಯಂತ್ರೈಶ್ಚ ಪರಿಪೂರ್ಣಾನಿ ತಥಾ ಶಿಲ್ಪಿ ಧನುರ್ಧರೈಹಿ ಯಾವುದೇ ದುರ್ಗಗಳಿಗೆ ಮೊತ್ತ ಮೊದಲು ಬೇಕಾಗಿರತಕ್ಕಂಥದ್ದು ರಕ್ಷಣೆ ಸೈನಿಕರ ರಕ್ಷಣೆ ಆಮೇಲೆ ಅಷ್ಟು ಕಾಲ ಸೈನಿಕರು ಉಳಿಬೇಕು ಅಂದರೆ ಮೊದಲು ನೀರಿರಬೇಕು ಆಮೇಲೆ ದವಸ ಇರಬೇಕು ಮತ್ತೆ ಬೇರೆ ಸೌಕರ್ಯಗಳು ಬೇಕು ನಾವೇ ಇತಿಹಾಸದಲ್ಲಿ ನೋಡಿದ್ದೀವಿ ಎಷ್ಟೋ ದುರ್ಗಗಳಿಗೆ ಮುತ್ತಿಗೆ ಹಾಕದ ಮೇಲೆ ಆ ದುರ್ಗಗಳಿಗೆ ಒಳಕ್ಕೆ ನೀರಿನ ಸರಬರಾಜು ಸರಿಯಾಗಿಲ್ಲದೆ ಆಹಾರದ ಸರಬರಾಜು ಇಲ್ಲದೆ ಶರಣಾಗತರಾಗಬೇಕಾದಂಥ ದುಸ್ಥಿತಿ ಬಂದದ್ದು ನಮ್ಮ ದೇಶದ ಇತಿಹಾಸದಲ್ಲೇ ಎಷ್ಟೆಲ್ಲ ಉಂಟು ಹಾಗಾಗದೇ ಇರಬೇಕು ಅಂದರೆ ಪೆರ್ನಿಯಲ್ ಸೋರ್ಸ್ ಆಫ್ ವಾಟರ್ ಒಂದು ಎರಡು ಮೂರು ವರ್ಷಕ್ಕಾಗುವಷ್ಟಾದರೂ ದವಸ ಧಾನ್ಯ ಇವೆಲ್ಲ ಇರಬೇಕು ಅಷ್ಟು ಮಾತ್ರವಲ್ಲ ಒಂದು ಕ್ಲೋಸ್ಡ್ ಏರಿಯಾ ಅಂತಂತೀವಲ್ಲ ನಿರ್ಬಂಧವಾದ ನಿರ್ಬದ್ಧವಾದ ವ್ಯವಸ್ಥೆ ಒಳಗಿದ್ದಾಗ ಬೇಗ ಅಂಟು ರೋಗಗಳು ಬರೋ ಸಾಧ್ಯತೆ ಇರ್ತದೆ ಬೇಸಿಗೆಯಲ್ಲಂತೂ ಇನ್ನೂ ಹೆಚ್ಚು ನೀರು ಇತ್ಯಾದಿ ಸೌಕರ್ಯ ಇಲ್ಲದಿದ್ದಾಗ ಮತ್ತು ಹೆಚ್ಚಾಗುತ್ತದೆ ಅದಕ್ಕಾಗಿ ಅವುಗಳ ಸಮೃದ್ಧಿ ಬೇಕು ಆಯಸ್ತೇ ವಿಫುಲ ಕಚ್ಚಿತ್ ಕಚ್ಚಿದ ಅಲ್ಪ ತರೋ ವ್ಯಯ ಅಪಾತ್ರೇಷು ನತೇ ಕಚ್ಚಿತ್ ಕೋಶೋ ಗಚ್ಚತಿ ರಾಘವ ನಿನಗೆ ಇನ್ಕಮ್ಗಿಂತ ಎಕ್ಸ್ಪೆಂಡಿಚರ್ ಕಡಿಮೆ ಇದೆಯಾ ಅಂತ ಸಾಮಾನ್ಯ ನಿಯಮ ಆದರೆ ಇದಮೇ ಪಾಂಡಿತ್ಯಂ ಇದಮೇ ವಹಿ ಕೌಶಲಂ ಆಯಾದ್ ಅಲ್ಪತರೋ ವಿಜಯ ಅನ್ನುವ ಒಂದು ಸುಭಾಷಿತದ ಮಾತು ಇದೆಯಲ್ಲ ಇದೇ ಪಾಂಡಿತ್ಯ ಇದೇ ಕೌಶಲ ಎಲ್ಲವೂ ಇದೆ ಕೆರೆ ಒಳಗೆ ನೀರು ಬರೋದಕ್ಕಿಂತ ತೂಬಿಂದ ನೀರು ಹೋಗೋದು ಹೆಚ್ಚಾಗಬಾರ್ದು ಅಂತ ನನ್ನ ಸ್ನೇಹಿತರೊಬ್ಬರು ಪಾಪ ಹೇಳ್ತಾ ಇದ್ರು ಅವ್ರು ಒಳ್ಳೆ ಚಿತ್ರಕಾರರು ನೋಡಿ ಎಷ್ಟೋ ಜನ ನೋಡೋಕೆ ಬರ್ತಾರೆ ಚಿತ್ರ ಕೊಳ್ಳೋದಿಲ್ಲ ವೆಲ್ಕಮ್ ಇರುತ್ತೆ ಇನ್ಕಮ್ ಇರೋದಿಲ್ಲ ಅಂತಿದ್ರು ಹಾಗೆ ನಡೆಯದೇ ಇರಬೇಕು ಅಂದರೆ ಈ ಥರ ವ್ಯವಸ್ಥೆಗಳನ್ನು ಕಾಣಬೇಕು ಮತ್ತು ಅಪಾತ್ರೇ ಶುಚತೆ ಕಚ್ಚಿತ್ ಕೋಶೋ ಗಚ್ಚತಿ ರಾಘವ ನತೇ ಕಚ್ಚಿತ್ ಅಪಾತ್ರರಿಗೆ ವಿನಿಯೋಗವಾಗಬಾರದು ಎಷ್ಟೋ ಬಾರಿ ಪ್ರಭುತ್ವದಲ್ಲಿ ಆಗುವುದು ಈ ಅಪಾತ್ರ ವಿನಿಯೋಗವೇ ನಮ್ಮ ದೇಶದಲ್ಲಂತೂ ಅಪಾತ್ರ ವಿನಿಯೋಗ ಒಂದು ಕೆಟ್ಟ ಮಾದರಿಯಂತೆ ನಡೀತಾ ಇದೆ ಯಾರಂದರೆ ಅವರು ಉತ್ತರ ಕನ್ನಡದ ಗಾದೆ ಇದೆಯಲ್ಲ ಯಾರದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಅಂತ ಹಾಗೆ ನಡೀತಾ ಇರ್ತದೆ ಅದು ಆಗದಂತೆ ನೋಡಿಕೊಳ್ಳಬೇಕು ಅಂತ ಕಷ್ಟ ಇದೆ ಕೌಟಿಲ್ಯಂಥ ಕೌಟಿಲ್ಯನೇ ಹೇಳ್ತಾನೆ ನೀರೊಳಗಿರ್ತಕ್ಕಂಥ ಮೀನು ಎಷ್ಟು ನೀರು ಕುಡಿಯಿತು ಅಂತ ಜೇನು ಹಿಂಡೋನು ಕೈ ನೆಕ್ಕೊಂಡನ ಅಂತ ಹೇಳೋಕ್ಕಾಗೋಲ್ಲ ಹಾಗಾಗಿ ಉತ್ಕೋಚ ಲಂಚ ಅನ್ನುವುದು ಸರ್ವತ್ರ ಇರುವಂಥದ್ದು ಕಷ್ಟ ಅಂತ ಆದರೂ ಒನ್ ಹೆಸರು ಟೈಟನ್ ಇಟ್ ಇದು ಮಾಡಲೇಬೇಕಾದದ್ದು ಆಮೇಲೆ ದೇವತಾರ್ಥೆ ಪಿತ್ರರ್ಥೆ ಬ್ರಾಹ್ಮಣಾಭ್ಯಾಗ ಬ್ರಾಹ್ಮಣ ಅಭ್ಯಾಗತೇಶು ಚ ಯೋಧೇಶು ಮಿತ್ರವರ್ಗೇಶು ಕಚ್ಚಿತ್ ಗಚ್ಚತಿ ದೇ ವ್ಯಯ ಒಳ್ಳೆಯ ಕೆಲಸಗಳಿಗೆ ಬೇಕಾದಕ್ಕೆ ನೀನು ಚೆನ್ನಾಗಿ ಖರ್ಚು ಮಾಡ್ತಾ ಇದೆಯಾ ತಾನಿಂತ ತುಂಬ ಪಿಶುನೂ ಆಗಬಾರದು ಜಾತಕ ಕಥೆಗಳಲ್ಲಿ ಎಷ್ಟೋ ಆ ಥರದ್ದು ಬರುತ್ತೆ ಕಚ್ಚಿದಾರ್ಯೋ ವಿಶುದ್ಧಾತ್ಮ ಅಕ್ಷಾರಿತಶ್ಚ ಅಪಕರ್ಮಣ ಅದೃಷ್ಟ ಶಾಸ್ತ್ರಕುಶಲ ನ ಲೋಪ ದ್ವಧ್ಯತೆ ಶುಚಿ ಮತ್ತೆ ಆರ್ಯ ಉತ್ತಮನಾದವನು ಸಂಸ್ಕಾರವಂತನಾದವನು ವಿಶುದ್ಧಾತ್ಮ ನಿರ್ಮಲಾಂತಃಕರಣದವನು ಅಕ್ಷಾರಿ ಅನ್ಸ್ಟೈನ್ಡ್ ಆದಂಥವನು ಅಂಥವನು ಯಾವುದೋ ಒಂದು ತಪ್ಪು ನಿರ್ಧಾರದಿಂದಾಗಿ ತಪ್ಪಾಗಿ ಅವನೇನಾದರೂ ಸಿಕ್ಕಾಕ್ಕೊಂಡು ಬಿಡ್ತಾ ಇಲ್ಲ ತಾನೆ ನಿರಪರಾಧಿ ಅಂತ ಇದ್ದರೂ ಅವನು ಅಪರಾಧಿ ಅಂತಾಗ್ಬಿಟ್ಟು ಅವನನ್ನು ನಿಮ್ಮ ಅಧಿಕಾರಿಗಳು ಅವನಿಗೆ ದಂಡನೆ ಕೊಡ್ತಾ ಇದ್ದಾರ ಆ ಥರ ನಡೀತಾ ಇಲ್ಲ ತಾನೆ ನ ವದ್ಧತೆಯ ಶುಚಿ ಅದು ಬಹಳ ಮುಖ್ಯ ನಿರಪರಾಧಿಗೆ ದಂಡ ಆಗಬಾರ್ದು ಗೃಹೀತಶ್ಚೈವ ಪೃಷ್ಟಶ್ಚ ಕಾಲೇ ದೃಷ್ಟಸ್ಸ ಕಾರಣ ಕಚ್ಚಿನ್ನ ಮುಚ್ಚುವರು ಧನಲೋಭ ನರಷಭ ಹಾಗೆ ಒಬ್ಬ ಕಲ್ಪ್ರಿಟ್ ಅವನು ಅಪರಾಧಿ ಆದವನಿಗೆ ದಂಡ ಲೋಪಾನು ಆಗ್ತಾ ಇಲ್ಲ ತಾನೆ ಯಾಕೆಂದ್ರೆ ಅಧಿಕಾರಿಗಳು ನಿರಪರಾಧಿಯನ್ನು ದಂಡಿಸೋದಿಕ್ಕೂ ಲಂಚ ತೆಗೆದುಕೊಳ್ತಾರೆ ಮತ್ತು ಅಪರಾಧಿಯನ್ನ ದಂಡನೆ ಮಾಡದೆ ಬಿಡೋದಿಕ್ಕೂ ಲಂಚ ತೆಗೆದುಕೊಳ್ತಾರೆ ಹಾಗೆ ನಡೀತಾ ಇಲ್ಲ ತಾನೆ ಅಂತ ಈ ಮಾತನ್ನು ಕೇಳ್ತಾನೆ ಕಾತ್ಯಾಯನ ಸ್ಮೃತಿಯಲ್ಲಿ ಇವೆಲ್ಲ ತುಂಬಾ ವಿವರವಾಗಿ ಬರುತ್ತವೆ ಈ ಥರ ದಂಡನೆಗಳನ್ನು ತಪ್ಪಿಸಿಕೊಳ್ಳುವಂಥದ್ದು ಮತ್ತು ನಿರಪರಾಧಿಗೆ ದಂಡನೆ ಆಗುವುದನ್ನು ತಪ್ಪಿಸುವುದು ಎಲ್ಲ ಹೇಗೆ ಅಂತ ವ್ಯಸನೆ ಕಚ್ಚಿದಾಢ್ಯ ದುರ್ಗತಸ್ಯ ಚ ರಾಘವ ಅರ್ಥಂ ವಿರಾಗ ಪಶ್ಯಂತಿ ತವಾಮಾತ್ಯ ಬಹುಶ್ರುತಾ ಇದು ಬಹಳ ಮುಖ್ಯವಾದಂಥದ್ದು ಆಢ್ಯಸ್ಯ ಶ್ರೀಮಂತನಿಗೆ ಮತ್ತೆ ಬಡವನಿಗೆ ಯಾರಿಗಾದರೂ ಕೂಡ ಒಂದು ಬಗೆಯಲ್ಲಿ ವಿವಾದ ಬಂದಾಗ ಆ ವ್ಯಸನ ಸಂಕಟ ಯಾವುದಾದ್ರೂ ಬಂದಾಗ ಆಗ ಮಂತ್ರಿಗಳು ತಾವ ಅಮಾತ್ಯ ಅರ್ಥಂ ಪಶ್ಯಂತಿ ಪಕ್ಷಪಾತ ಇಲ್ಲದೆ ಯಾವುದೇ ನಿರುತ್ಸೇಕದಿಂದ ನೋಡ್ತಾರಾ ಅಂತ ಏಕೆಂದ್ರೆ ಎಷ್ಟೋ ಬಾರಿ ಶ್ರೀಮಂತ ಅಂತ ಹಾಗಂದುಕೊಂಡು ಅವನಿಗೆ ಇಲ್ಲದ ಸವಲತ್ತನ್ನು ಕೊಟ್ಬಿಡ್ತಾರೆ ಅದು ನಡೀತಾ ಇಲ್ಲ ತಾನೆ ಅಂತ ಈಚೆಗೆ ಯಾರೋ ಒಬ್ಬ ದೊಡ್ಡ ಲಿಕ್ಕರ್ ಲಾಬಿ ಟೈಕೂನ್ ಅವರ ಮೊಮ್ಮಗನೋ ಏನೋ ಸೌತ್ ಎಂಡ್ ಸರ್ಕಲಲ್ಲಿ ಒಂದು ಕೋಲಾಹಲ ಮಾಡ್ಕೊಂಡು ಹೋಗಿದ್ದಾಯ್ತು ಹಾಸ್ಪಿಟಲ್ಗೆ ಸೇರಿಸಿದ್ರು ಹಾಸ್ಪಿಟಲ್ ಇಂದಾನೆ ಆತ ಪಲಾಯನ ಮಾಡಿದ್ದಾನೆ ಹಾಸ್ಪಿಟಲ್ನಲ್ಲಿ ಅವರ ತಾಯಿ ಏನೋ ಒಂದು ಶೇರ್ ಹೋಲ್ಡರು ಇಂಥದ್ದು ಅಂತ ಪತ್ರಿಕೆಯಲ್ಲಿ ಓದಿದ್ದಾಯಿತು ಈ ರೀತಿಯಾಗಿದ್ದು ನಡೀತಾನೆ ಇರುತ್ತದೆ ಹಾಗೆ ನಡೆಯೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ತಾನೇ ಯಾನಿ ಮಿಥ್ಯಾಭಿಶಸ್ತಾನ ಪತಂತ್ಯಸ್ತ್ರಾಣಿ ರಾಘವ ತಾನಿ ಪುತ್ರ ಪಶುವನ್ ಗ್ರಂಥಿ ಪ್ರೀತ್ಯರ್ಥಂ ಅನುಶಾಸತ ಅನ್ಯಾಯವಾಗಿ ವೃಥಾ ಮಿಥ್ಯಾಪ ವಾದಗಳಿಂದಾಗಿ ಯಾರು ನೋವಿಗೆ ತೊಂದರೆಗೆ ತಂಡನೆಗೆ ಒಳಗಾಗ್ತಾರೋ ಅಂಥವರ ಕಣ್ಣೀರು ಅಂಥವರ ಸಂಕಟ ರಾಜನನ್ನು ರಾಜನ ಕುಟುಂಬವನ್ನು ಇಡೀ ದೇಶವನ್ನೇ ಹಾಳು ಮಾಡುತ್ತದೆ ಇದರ ಬಗ್ಗೆ ಎಚ್ಚರ ಇರಬೇಕು ಅನ್ನುವ ಮಾತ್ರ ಹೇಳ್ತಾನೆ ಕಚ್ಚಿತ್ ವೃದ್ಧಾಂಶ ಬಾಲಾಂಶ್ಚ ವೈದ್ಯ ಮುಖ್ಯಾಂಶ್ಚ ರಾಘವ ದಾನಿಯನ ಮನಸ ವಾಚ ತ್ರಿಭೆರೇ ಇತೆರ್ ಹಾಗೆ ವೃದ್ಧರು ಬಾಲಕರು ಅಸಹಾಯಕರಾದವರು ಮತ್ತು ತತ್ಕ್ಷಣ ಕ್ಷೇಮ ನೋಡಬೇಕಾಗಿದ್ದು ವೈದ್ಯಾದಿಗಳಲ್ಲಿ ಅವರನ್ನೆಲ್ಲ ಚೆನ್ನಾಗಿ ನೋಡ್ಕೋತಿದೀಯಾ ಅಂತ ಈಗೆಲ್ಲ ಕನ್ಸ್ಯೂಮರ್ ರೈಟು ಕನ್ಸ್ಯೂಮರ್ ಫೋರಮ್ ಇತ್ಯಾದಿಗಳಿಂದ ಎಷ್ಟೋ ಒಳ್ಳೆಯದಾಗಿದೆ ಜೊತೆಗೆ ವೈದ್ಯರು ಮೊದಲಾದವರನ್ನು ಕೂಡ ಬಹಳ ಬೇಗ ಆರೋಪ ಮಾಡ್ತಕ್ಕಂಥದ್ದು ಅವ್ರ ಮೇಲೆ ಫಿರ್ಯಾದಿ ಮಾಡುವುದು ಹೀಗೂ ಕೂಡ ನಡೀತಾ ಇದೆ ವಿಶ್ವಾಸ ಅನ್ನೋದುಲ್ಲದೇ ಇದ್ದರೆ ತುಂಬ ಕಷ್ಟ ಅದು ಪ್ರಜೆಗಳಿಗೆ ಮತ್ತೆ ಉತ್ತರೋತ್ತರವಾಗಿ ಬರ್ತದೆ ಏನು ಮಾಡಿದ್ರು ಜನಗಳಿಗೆ ತೊಂದರೆ ಆಗುತ್ತದೆ ವೈದ್ಯರ ಅವಜ್ಞೆ ಅಂತಂದರೆ ನನಗ್ಯಾಕೆ ತೊಂದರೆ ನೀನು ಎಲ್ಲ ಟೆಸ್ಟು ಮಾಡಿಸ್ಕೊಂಡು ಬಾ ಅಂತ ಎ ಟು ಜೆಡ್ ಬರಕೊಟ್ಬಿಡೋದು ಹಾಗೊಂದು ನೆಗಡಿ ಕೆಮ್ಮುಗೂ ಕೂಡ ಸರ್ವಾಂಗ ಸಂಶೋಧನೆ ಮಾಡುವುದಾಗುತ್ತದೆ ಆಗ ಅಷ್ಟು ದುಬಾರಿಯಾದ ವ್ಯವಸ್ಥೆ ಈತನ ಮೇಲೆ ಬಂತು ಮಾತ್ರವಲ್ಲ ವೈದ್ಯರು ತಮ್ಮ ಕೌಶಲವನ್ನು ಹೆಚ್ಚಿಸ್ಕೊಳ್ಳೋಕ ಬದಲಾಗಿ ಈ ಯಂತ್ರಗಳ ಮೇಲೆ ಹೆಚ್ಚಾಗಿ ಅವಲಂಬಿಸ್ತಕ್ಕಂಥದ್ದು ಆಗುತ್ತದೆ ಇದೆಲ್ಲ ಆಗತಕ್ಕಂಥ ಅನರ್ಥಗಳು ಇವುಗಳ ಬಗ್ಗೆ ಗಮನ ಇರಬೇಕು ಮತ್ತು ಅಸಹಾಯಕತೆ ವೃದ್ಧರಲ್ಲಿ ಮಕ್ಕಳಲ್ಲಿ ತುಂಬ ಕಾಡತಕ್ಕಂಥದ್ದು ವೃದ್ಧರಿಗೆ ಶಕ್ತಿ ಇರೋಲ್ಲ ಮಕ್ಕಳಿಗೆ ಶಕ್ತಿ ಬಂದಿರೋಲ್ಲ ಇವರಿಗೆ ಶಕ್ತಿ ಹೋಗಿದೆ ಅವ್ರಿಗೆ ಶಕ್ತಿ ಬಂದಿಲ್ಲ ಇವರಿಗೆ ತಿಳುವಳಿಕೆಯೆಲ್ಲ ಮಂಕಾಗಿದೆ ಅವರಿಗೆ ತಿಳುವಳಿಕೆ ಇನ್ನೂ ಬಾರದ ವಯಸ್ಸು ಅಂತಹ ಅಸಹಾಯಕರಿಗೆ ನೀನು ಸೌಮನಸ್ಸಿಂದ ನಡ್ಕೋತಿದ್ಯಾ ತಾನೇ ಕಚ್ಚಿತ್ ಗುರುಂಶ್ಚ ವೃದ್ಧಾಂಶ ತಾಪಸಾನ್ ದೇವತಾತಿಥೀನ್ ಚೈತ್ಯಾಂಶ ಸರ್ವಾನ್ ಸಿದ್ಧಾರ್ಥಾನ್ ಬ್ರಾಹ್ಮಣಾಂಶ್ಚ ನಮಸ್ಸಿ ಎಲ್ಲ ಪೂಜನೀಯವಾದ ಸ್ಥಾನಗಳನ್ನು ಗೌರವ ಕೊಟ್ಟು ನೋಡ್ಕೊಂಡಿದ್ಯಾ ದೊಡ್ಡವರನ್ನು ಸರಿಯಾಗಿ ಗಮನಿಸ್ಕೊಂಡಿದ್ಯಾ ಅಂತ ಏಕೆಂದರೆ ಪೂಜ್ಯ ಪೂಜಾ ವ್ಯತಿಕ್ರಮ ಪ್ರತಿಬಂಧ ಪ್ರತಿಬದ್ಧಾತಿ ಶ್ರೇಯ ಪೂಜ್ಯ ಪೂಜಾ ವ್ಯತಿಕ್ರಮ ಅಂತ ಕಾಳಿದಾಸ ಹೇಳ್ತಾನೆ ಮತ್ತೆ ಶ್ರದ್ಧಾಸ್ಥಾನಗಳನ್ನ ನಾವು ಆಧರಿಸಬೇಕು ಉಪೇಕ್ಷೆ ಮಾಡಬಾರ್ದು ನೆಹರೂ ಅವರು ಎಷ್ಟು ಬೂಟಾಟಿಕೆ ಮಾಡೋರು ಅಂದರೆ ಶ್ರೀಲಂಕಾಗ ಹೋಗ್ಬಿಟ್ಟು ಬುದ್ಧಿಸ್ಟ್ ಮಾನ್ಯುಮೆಂಟ್ಸ್ ಅಂತ ತಲೆ ಮೇಲೆ ಬಟ್ಟೆ ಹಾಕೊಂಡು ಪ್ರದಕ್ಷಿಣೆ ಮಾಡಿ ಬಂದ್ಬಿಡೋರು ಇಲ್ಲಿಗೆ ಬಂದ್ಬಿಟ್ಟು ಅದು ಯಾಕೆ ಯಾಕೆ ಅಂತ ಇದ್ರು ಮಾಸ್ತಿಯವರು ಚೀಮಾರಿ ಹಾಕಿದ್ದಾರೆ ಜೀವನ ಪತ್ರಿಕೆಯಲ್ಲಿ ಇಂಥ ಚಾಳಿಗಳನ್ನೆಲ್ಲ ನೋಡಿಬಿಟ್ಟು ಹಾಗೆ ನಡ್ಕೊಳ್ಳಬಾರ್ದು ಗೌರವ ಅಂದರೆ ಎಲ್ಲ ಕಡೆಗೂ ಗೌರವ ಕೊಡ್ತಕ್ಕಂಥದ್ದೇ ಆಗಬೇಕು ಇನ್ನೊಂದು ಬಹಳ ದೊಡ್ಡ ಸಾರವತ್ತಾದ ಸಂದೇಶ ಕಚ್ಚಿದರ್ಥೇನ ಧರ್ಮಂ ಅರ್ಥಂ ಧರ್ಮೇಣವಾ ಪುನಃ ಉಭವು ಪ್ರೀತಿಲೋಭೇನ ಕಾಮೇನ ಚ ನ ಮನುಸ್ಮೃತಿಯ ಪ್ರಖ್ಯಾತವಾದ ಶ್ಲೋಕ ಉಂಟು ಅದು ತತ್ಪರಿತಃ ಹೇಳುವುದಾದರೆ ಧರ್ಮಕ್ಕೆ ವಿರೋಧವಾದಂಥ ಕಾಮ ಮತ್ತು ಕಾಮಕ್ಕೆ ವಿರೋಧವಾಗತಕ್ಕಂಥ ಧರ್ಮ ಎರಡನ್ನೂ ಕೂಡ ಸರಿಯಾಗಿ ಗಮನದಲ್ಲಿ ಗಮನದಲ್ಲಿಟ್ಟುಕೊಂಡಿದ್ದೀಯಾ ಅಂತಕ್ಕಂಥದ್ದು ಯಾಕೆಂದರೆ ಎಷ್ಟೋ ಬಾರಿ ತ್ರಿವರ್ಗದಲ್ಲಿಯೇ ಸಂಘರ್ಷ ಬರುತ್ತದೆ ಆಗ ಬಹಳ ಕಷ್ಟ ಆಗುತ್ತದೆ ಪ್ರತ್ಯಜೇದ ಅರ್ಥಕಾಮವು ಯೌಸ್ಯಾತ ಧರ್ಮ ವರ್ಜಿತು ಅರ್ಥಕಾಮಗಳು ಧರ್ಮ ವಿರುದ್ಧವಾದರೆ ಬಿಡಬೇಕು ಹಾಗೆಯೇ ಧರ್ಮಂಚಾಪ್ ಎಸುಕೋ ದರ್ಕಂ ಲೋಕ ಧರ್ಮವು ನೆಮ್ಮದಿಯನ್ನೇ ಕೊಡದೆ ಲೋಕಕ್ಕೂ ವಿರುದ್ಧವಾದರೆ ಅಂಥದ್ದನ್ನು ಬಿಡಬೇಕು ಅಂತ ಈ ಎಚ್ಚರ ಅನ್ನೋದು ತುಂಬ ಮುಖ್ಯ ಕಚ್ಚಿದ ಅರ್ಥೇನವಾ ಧರ್ಮಂ ಅರ್ಥದಿಂದ ಧರ್ಮ ಧರ್ಮ ಅರ್ಥ ಉಭವ ಪ್ರೀತಿ ಲೋಭೇನ ಎರಡನ್ನೂ ನಮ್ಮ ರಿಸರ್ವೇಶನ್ಸ್ ನಮ್ಮ ವಿಮ್ಸ್ ಅಂಡ್ ಫ್ಯಾನ್ಸೀಸಿಗೆ ತಕ್ಕಂತೆ ಕಾಮದಿಂದ ನಾ ಬಾಧಸೆ ಬಾಧಿಸ್ತಾ ಇಲ್ವಾ ಅಂತ ನಾವು ಯಾವುದೋ ಒಂದನ್ನು ಸರಿಯಾಗಿ ನಡ್ಕೊಂಡು ಬಿಟ್ಟರೆ ಆಗುತ್ತದೆ ಅಂತ ಭಾವಿಸಿದರೆ ತಪ್ಪು ಪದ್ಮಪುರಾಣದಲ್ಲಿ ಒಂದು ಕಥೆ ಬರುತ್ತದಲ್ಲ ಪುರೂರ ಬಸ್ಸು ಸ್ವರ್ಗಕ್ಕೆ ಹೋಗಿದ್ದಾಗ ತ್ರಿವರ್ಗಗಳು ಮನುಷಾಕೃತಿಯಿಂದ ಕಾಣಿಸಿಕೊಂಡಂತೆ ಜ್ಯೇಷ್ಠಾಯ ನಮೋ ಧರ್ಮಾಯ ಅಂತ ಧರ್ಮಕ್ಕೆ ನಮಸ್ಕಾರ ಮಾಡಿದಾಗ ಅರ್ಥ ಕಾಮಗಳಿಗೆ ಕೋಪ ಬಂದು ಅವನ ಮೇಲೆ ಸೇಡ ತೀರಿಸಿಕೊಂಡ್ವು ಹಾಗಾಗಿ ಉರ್ವಶಿಯ ವಿಷಯದಲ್ಲಿ ಅವನಿಗೆ ಸಂಕಟ ಉಂಟಾಯಿತು ಅಂತ ಎಲ್ಲರಿಗೂ ಚಿಕ್ಕ ದೇವರುಗಳಿಗೆ ಚಿಕ್ಕ ಚಿಕ್ಕ ದೇವರುಗಳಿಗೆ ಕಿರಿ ದೇವರುಗಳಿಗೆ ಕಿರಿಕಿರಿ ದೇವರುಗಳಿಗೆ ಎಲ್ಲರಿಗೂ ಗೌರವ ಸಲ್ಲಿಸಬೇಕು ನಮೋ ಮಹದ್ಯೋ ನಮೋ ಅರ್ಭಕೇಭ್ಯ ನಮಃ ಕ್ಷುಲ್ಲಕೇಭ್ಯ ಅಂತನ್ನುವಂಥದ್ದು ಅರ್ಥಂಚ ಧರ್ಮಂಚ ಕಾಮಂಚ ಜೈತಾಂವರ ವಿಭಜ್ಯ ಕಾಲೇ ಕಾಲಜ್ಞ ಸರ್ವಾನ್ ವರದ ಸೇವಸೆ ಈ ತ್ರಿವರ್ಗವನ್ನು ಸರಿಯಾಗಿ ವಿಭಾಗ ಮಾಡಿಕೊಂಡು ಅವುಗಳಿಗೆ ಕೊಡಬೇಕಾದ ಮಹತ್ವವನ್ನು ಕೊಟ್ಟಿದ್ದೀಯಾ ಮತ್ತೆ ಮತ್ತೆ ಪೌರ ಜಾನಪದರಿಗೆ ಕ್ಷೇಮ ಇದ್ದಾನೆ ಸರ್ವಶಾಸ್ತ್ರ ಕೋವಿದರಾದ ವಿಪ್ರರಿಗೆ ಗೌರವ ಇದ್ದಾನೆ ಅಂತ ಕೇಳ್ತಾನೆ ನಸ್ತಿಕ್ಯ ಅನರ್ಥಂ ಕ್ರೋಧಂ ಪ್ರಮ ದೀರ್ಘಸೂತ್ರತರ್ಶನಂ ಜ್ಞಾನವತ ಆಲಸ್ಯ ಪಂಚವರ್ತಿಮರ್ಥ ಅನರ್ಥಜ್ಞ ಮಂತ್ರಣ ನಿಶ್ಚಿನಾ ಅನಾರಂಭಂ ಮಂತ್ರ ಅಪರಿರಕ್ಷಣ ಮಂಗಲ ಸರ್ವತಃ ಪ್ರತ್ಯುತ್ಥಾನ ವರ್ಜಯಸ್ಯೇತಾನ್ ರಾಜದೋಷಾಂಶ್ಚತುರ್ದಶ ಹದಿನಾಲ್ಕು ರಾಜದೋಷಗಳು ಅವನು ಬಿಟ್ಟಿದಿಯಂತ್ ಮೊತ್ತ ಮೊದಲಿಗೆ ನಾಸ್ತಿಕ್ಯ ಅದು ಇರಬಾರದು ಸುಳ್ಳು ಅದೂ ಇರಬಾರದು ಭೈರಪ್ಪನವರು ತಮ್ಮ ತಂತು ಕಾದಂಬರಿಯಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ಗಾಂಧಿ ಪ್ರಿವಿ ಪರ್ಸ್ ಅಂತ ರಾಜ ಮನೆತನದವರಿಗೆ ಯಾವುದು ವ್ಯವಸ್ಥೆ ಮಾಡಿಕೊಟ್ಟಿದ್ರು ಅದನ್ನು ಒಮ್ಮೆಲೆ ಕಿತ್ತಾಕೊಂಡು ಬಿಡ್ತಾಳೆ ಆ ಕಿತ್ತುಕೊಂಡಿದ್ದು ಅನ್ಯಾಯವಾಯಿತು ಯಾಕೆಂದರೆ ಆ ಪ್ರಿವಿ ಪರ್ಸ್ ಅಂತ ಕೊಡ್ತೀವಿ ರಾಜರುಗಳಿಗೆ ಒಂದಿಷ್ಟು ಪೊಗದಿ ಅಂತ ಹೇಳಿಬಿಟ್ಟು ಅವರ ಸಂಸ್ಥಾನಗಳನ್ನೆಲ್ಲವನ್ನೂ ಕೂಡ ಯಾವುದೇ ವಿರೋಧ ಇಲ್ಲದೆ ಭಾರತ ಪ್ರಭುತ್ವದ ಒಳಗೆ ಸೇರ್ಪಡಿಸಿಕೊಂಡಿದ್ದಾಗಿತ್ತು ಒಂದು ಸರ್ಕಾರ ಒಂದು ವ್ಯವಸ್ಥೆಯನ್ನ ಅಂತ ಮಾನ್ಯತೆಯನ್ನು ತಗೊಂಡು ಮಾಡಿದರೆ ಮತ್ತೆ ಇನ್ನೊಂದು ಕಿತ್ತುಕೊಳ್ಳಬಾರದು ಸ್ವದತ್ತಾಂ ಪರದತ್ತಾಂ ವಾ ಯೋ ಹರೇತ ವಸುಂಧರಾಮ್ ಷಷ್ಠಿರ್ ವರ್ಷ ಸಹಸ್ರಾಣಿ ವಿಷ್ಠಾಯಾಮ್ ಜಾಯತೆ ಕ್ರಮಿ ಎನ್ನುವುದು ಪ್ರತಿ ಶಾಸನಗಳ ಮಾತು ಆಗಿದೆ ಅದು ಅನೃತ ಆಗ ಒಬ್ಬರು ಬಂದು ಇನ್ನೊಬ್ಬರಂದು ಕಿತ್ತಾಕ್ತಾರೆ ಅಂದರೆ ಅಲ್ಲಿ ಏನಿದೆ ಯಾರಿಗೂ ಯಾರನ್ನು ನಂಬಕಾಗ ಇನ್ನೊಂದು ಟರ್ಮ್ ಬಂದ ತಕ್ಷಣ ಎಗರೋಗ್ಬಿಡುತ್ತೆ ಅನ್ನುವ ಅನಿಶ್ಚಯತೆ ಇರಬಾರದು ಕ್ರೋಧಂ ಮತ್ತೆ ಮುಂಗೋಪ ತುಂಬ ತಪ್ಪು ಪ್ರಮಾದ ಎಚ್ಚರ ತಪ್ಪುವಂಥದ್ದು ಸೂತ್ರತ ಡಿಲೇ ತುಂಬ ತುಂಬ ತಪ್ಪಾಗ್ಬಿಡ್ತದೆ ಪ್ರೋಕ್ರಾಸ್ಟಿನೇಷನ್ ಅಂತ ಕರೀತಾರಲ್ಲ ಹ್ಯಾಮ್ಲೆಟ್ ಮನೋಧರ್ಮ ಹಾಗೆ ಅದರ್ಶನಂ ಜ್ಞಾನವತಾಂ ತುಂಬ ಬೇಗ ನಾವು ಇದನ್ನು ಗಮನಿಸದೆ ಮರಿಬಹುದಾದಂಥ ಮರಿತಕ್ಕಂಥ ಸ್ಥಿತಿ ದೊಡ್ಡವರು ತಿಳುವಳಿಕೆ ಇದ್ದವರನ್ನು ಮತ್ತೆ ಮತ್ತೆ ಕಾಣ್ತಾ ಇರಬೇಕು ಅಂತ ತಿಳುವಳಿಕೆ ಇದ್ದವರು ಒಂದು ಕ್ಷೇತ್ರದಲ್ಲಿ ಅಸಾಮಾನ್ಯ ಸಾಧನೆ ಮಾಡಿದವರು ಅದಕ್ಕೆ ತೆತ್ತುಕೊಂಡವರಿಗೆ ಅಧಿಕಾರಸ್ಥರನ್ನ ನೋಡಿ ನೋಡಿ ಓಲೈಸೋದಕ್ಕೆ ಆಗೋಲ್ಲ ಅಧಿಕಾರಸ್ಥರೇ ಅವರ ಬಳಿಗೆ ಹೋಗಬೇಕಾಗುತ್ತದೆ ಒಂದು ಕಡೆ ಮೂರ್ತಿರಾಯರು ಬರೀತಾರೆ ಕೆಂಗಲ್ ಹನುಮಂತಯ್ಯನವರು ಒಮ್ಮೆ ವಿಶ್ವೇಶ್ವರಯ್ಯನವರನ್ನ ನೋಡಬೇಕು ಅಂತ ಅಂದುಕೋತಾರೆ ಮೂರ್ತಿರಾಯರು ಅವ್ರ ಜೊತೆ ಆಗಲಿ ವಿಶ್ವೇಶ್ವರಯ್ಯನವ್ರಿಗೆ ಇಲ್ಲಿ ಯಾವತ್ತು ಬರೋಕ್ಕಾಗುತ್ತೆ ಅಂತ ಹೇಳೋಣ ಅಂತ ಇಲ್ಲ ಇಲ್ಲ ಅವರು ದೊಡ್ಡವರು ದೊಡ್ಡವ್ರ ಹತ್ರಕ್ಕೆ ನಾವೇ ಹೋಗಬೇಕು ಅಂತ ಹೇಳಿ ಅವರ ಹತ್ರ ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಂಡು ಅಲ್ಲಿಗೆ ಹೋಗ್ತಾರೆ ಬಾಲಬ್ರು ಹೀಗೆ ಅಂದರೆ ಮುಖ್ಯಮಂತ್ರಿ ಆಗಿದ್ದರೂ ಕೆಮಂಗಲ್ ಹನುಮಂತಯ್ಯನವ್ರಿಗೆ ಆ ಗೌರವ ಇತ್ತು ಇಲ್ಲೇ ಆಫೀಸಿಗೆ ಬರಲಿ ಅನ್ನೋದಲ್ಲ ಅವರು ವೃದ್ಧರು ವಿದ್ವಾಂಸರು ನಮ್ದಾಗ ನಮ್ದಾದರೆ ಬರೀ ಒಂದು ರಾಜ್ಯದ ಹಿತ ಅವರು ಇಡೀ ದೇಶದ್ದು ವಿದೇಶದ್ದು ಕೂಡ ನೋಡ್ತಾರೆ ಅವರ ಸಮಯ ಇಲ್ಲಿ ಬಂದು ಹೋಗೋದ್ರೊಳಗೆ ನಷ್ಟವಾಗಬಾರ್ದು ಅನ್ನುವಂಥದ್ದು ಮತ್ತೆ ಮತ್ತೆ ನಾವು ಅಂಥವ್ರನ್ನ ಕಾಣ್ತಾ ಇರಬೇಕು ಸಂತ ಸಂತಸದಾಭಿಗಂತವ್ಯ ಇದನ್ನೋಪದಿಶಂತ್ಯಪಿ ಅಷ್ಟು ಸ್ವೈರ ಕಥಾಸ್ತೇಶ್ ಉಪದೇಶ ಭವಂತಿತ ಅಂತಿದೆಯಲ್ಲ ಹಾಗೆ ಅದರ್ಶನಂ ಜ್ಞಾನವತಾಂ ಆಲಸ್ಯಂ ಸೋಮಾರಿತನ ಪಂಚವೃತ್ತಿತ ಅಂತಂದರೆ ಪಂಚೇಂದ್ರಿಯಗಳಿಗೆ ಅಧೀನವಾಗಿ ಶಬ್ದಸ್ಪರ್ಶ ರಸಗಂಧಗಳಲ್ಲಿ ಮಗ್ನವಾಗತಕ್ಕಂಥದ್ದು ಆ ಲಾಂಪಟ್ಯ ಅದು ಏಕಚಿಂತನ ಮರ್ಥಾನಂ ಯೂನಿಲ್ಯಾಟ್ರಲ್ಲಾಗಿ ಒಂದೇ ರೀತಿಯಾಗಿ ತೀರ್ಮಾನ ಮಾಡಿಕೊಳ್ತಕ್ಕಂಥದ್ದು ಅಂದರೆ ತಾನೊಬ್ಬನೇ ಎಲ್ಲವನ್ನ ಏಕದೇಶೀಯವಾಗಿ ಅನರ್ಥ ಜ್ಞ ಮಂತ್ರಣ ಅವಿವೇಕಿಗಳ ಜೊತೆಗೆ ಸಮಾಲೋಚನೆ ಕಿಚನ್ ಕ್ಯಾಬಿನೆಟ್ ಅಂತೀವಲ್ಲ ಅಂಥದ್ದೆಲ್ಲ ಮಾಡಬಾರ್ದು ನಿಶ್ಚಿತಾನ ಮನಾರಂಭಂ ಯಾವುದೋ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಅದನ್ನು ಆರಂಭಿಸಬೇಕು ಅದನ್ನು ಮತ್ತೆ ಮಾಡೋಣ ಇನ್ನೊಮ್ಮೆ ಮಾಡೋಣ ಅಂತ ತಳ್ಳುತ್ತಾ ಇರತಕ್ಕಂಥದ್ದು ಮಂತ್ರಸ್ಯ ಅಪರಿರಕ್ಷಣಂ ತೀರ್ಮಾನಗಳನ್ನು ಗುಟ್ಟಾಗಿ ಇಟ್ಟುಕೊಳ್ಳದೆ ಬಿಟ್ಟುಕೊಡ್ತಕ್ಕಂಥದ್ದು ಮಂಗಲಸ್ಯ ಅಪ್ರಯೋಗಂ ಒಳಿತು ಅಂತ ಯಾವುದಿದೆ ಅದು ಗೊತ್ತಿದ್ದರೂ ಮಾಡದೇ ಇರತಕ್ಕಂಥದ್ದು ಪ್ರತ್ಯುತ್ತಾನಂತೂ ಸರ್ವತಃ ಎಲ್ಲ ಕಡೆಯಿಂದಲೂ ಒಟ್ಟಿಗೆ ಕೆಲಸ ಆರಂಭ ಮಾಡೋದು ಇಷ್ಟನ್ನು ನಾವುಗಳು ಮಾಡ್ತಾನೆ ಇರ್ತೀವಿ ತಿರುಪತಿ ಕ್ಷೌರ ಅಂತಿವಲ್ಲ ಹತ್ತು ಬಗೆ ಕೆಲಸ ಮಾಡ್ತೀನಿ ಅಂತ ನನ್ನಿಂದ ಮೊದಲುಗೊಂಡು ಇದು ನಡೀತಾ ಇರ್ತದೆ ಅದು ಬರಿತೀನಿ ಇದು ಬರಿತೀನಿ ಅದು ಓದ್ತೀನಿ ಇದು ಓದ್ತೀನಿ ಅಂತ ಯಾವುದೂ ನಡೀತಾ ಇರೋದಿಲ್ಲ ಸರಿಯಾಗಿ ಇವೆಲ್ಲವೂ ರಾಜದೋಷಗಳು ಹದಿನಾಲ್ಕು ಇದನ್ನು ಬಿಟ್ಟಿದ್ದೀಯ ತಾನೆ ಅಂತ ಹೇಳ್ತಾನೆ ಹೀಗೆ ಇಷ್ಟೆಷ್ಟೋ ರಾಜನೀತಿಯ ವಿಷಯಗಳನ್ನು ಅವನು ರಾಮ ಭರತನಿಗೆ ಹೇಳ್ತಾ ಬರ್ತಾನೆ ಮುಂದೆ ಕಚ್ಚಿತ್ತೇ ಸಫಲಾ ವೇದ ಕಚ್ಚಿತ್ತೆ ಸಫಲಾ ಕಚ್ಚಿತ್ತೆ ಸಫಲಾಧಾರ ಕಚ್ಚಿತ್ತೆ ಸಫಲ ಮಿಶ್ರತಂ ನಿನ್ನಲ್ಲಿ ವೇದಾಭ್ಯಾಸ ಮತ್ತು ಸತ್ಕರ್ಮ ಅನುಷ್ಠಾನ ಒಳ್ಳೆಯ ಕೌಟುಂಬಿಕ ಜೀವನ ಇವೆಲ್ಲವೂ ಸಾಫಲ್ಯವನ್ನು ಹೊಂದಿ ತಿಳುವಳಿಕೆಯನ್ನು ಹೆಚ್ಚಿಸಿದೆಯಾ ಅಂತ ಕೇಳ್ತಾನೆ ಇವೆಲ್ಲ ಒಟ್ಟು ಒಬ್ಬ ವ್ಯಕ್ತಿಯನ್ನು ನಿರ್ಮಾಣ ಮಾಡುತ್ತವೆ ಅದು ಸರಿಯಾಗಿದೆ ತಾನೆ ಯಾವ ವೃತ್ತಿಂ ವರ್ತತೆ ತಾತೋ ಯಾಂಚನಃ ಪ್ರಪಿತಾಮಹ ತಾಮೃತ್ತಿಂ ವರ್ತಸೆ ಕಚ್ಚಿದ್ಯಾಚ ಸತ್ ಪಥಗಾಶುಭ ನಮ್ಮ ಪಿತೃಪಿತಾಮಹ ಪ್ರಭಿತಾಮಹ ವೃದ್ಧಪಿತಾಮಹಾದಿಗಳವರೆಗೆ ಯಾವುದೆಲ್ಲ ವಂಶ ಪರಂಪರೆಯಿಂದ ನಡ್ಕೊಂಡು ಬಂದಿದೆ ಮಾಡಿಕೊಂಡು ಬಂದಿದ್ದಾರೆ ಅವುಗಳ ಬಗ್ಗೆ ನಿನಗೆ ಗೌರವ ಇದೆಯಾ ಅಂತ ನನ್ನ ಕೆಲಸದಲ್ಲಿ ನನಗೆ ಹೆಮ್ಮೆ ಗೌರವ ಇಲ್ಲದೆ ಇದ್ದರೆ ಅದನ್ನು ಹೇಗೆ ಚೆನ್ನಾಗಿ ಮಾಡಿಯೇನು ಕುಲೋಚಿತ ಮಿತಿ ಕ್ಷಾತ್ರಂ ಧರ್ಮಂ ಸ್ವಂ ಬಹುಮನ್ಯತೆ ಅಂತ ರಾಮ ಅವನು ಏನು ಮಾಡ್ತಿದ್ದ ಅಂತ ಕಂಡದ ಆರಂಭದಲ್ಲೇ ನೋಡಿದ್ವಿ ಕಟ್ಟ ಕಡೆಯಲ್ಲಿ ತುಂಬ ಸೊಗಸಾದದ್ದು ಕಚ್ಚಿತ್ ಸ್ವಾದುಕೃತ ಭೋಜ್ಯಂಕೋನಾಶನಾಸಿ ರಾಘವ ಸುಖವನ್ನು ಒಬ್ಬನೇ ಸವಿಬಾರದು ಅಂತ ಹಂಚಿಕೊಳ್ಳಬೇಕು ಅನ್ನುವುದು ತುಂಬ ದೊಡ್ಡದಾದದ್ದು ಅದೊಳಗು ರುಚಿಯಾದ ಊಟ ಇತ್ಯಾದಿಗಳು ತಕ್ಷಣ ಬೇರೊಬ್ಬರ ಎದುರಿಗೆ ಅವ್ರ ಕೊಡದೆ ತಿನ್ನುವುದು ಕಣ್ಣು ಕುಕ್ಕುತ್ತದೆ ಅದು ಅಸಂಸ್ಕೃತಿ ಕೂಡ ಅದು ಮಾಡ್ತಾ ಇಲ್ಲ ತಾನೆ ಮತ್ತು ಸಂತೋಷ ನಾಲ್ಕು ಜನರ ಜೊತೆಗೆ ಇದ್ದಾಗ ಅವರಿಗೆ ಸ್ವಲ್ಪ ಸಂದರೂ ಅದು ಮಿಗಿಲು ಅಂತ ಅನಿಸುತ್ತದೆ ಹೀಗೆ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ ಖಚಿತ ಸರ್ಗದ ಸಾರಾಂಶವನ್ನು ನೋಡಿದ್ದಾಯಿತು ಇಷ್ಟೆಲ್ಲ ಹೇಳದ ಮೇಲೆ ಇದರ ಅನೌಚಿತ್ಯವನ್ನು ನಾನು ಹೇಳಿದ್ದೆ ಅದು ಈ ಭಾಗದ ಅನೌಚಿತ್ಯ ಆದರೆ ವಿಚಾರದಲ್ಲಿ ಮಾತ್ರ ತುಂಬಾ ಔಚಿತ್ಯ ಅರ್ಥಪೂರ್ಣತೆ ಇದೆ ಭರತ ಹೇಳ್ತಾನೆ ನೀನು ನನಗೆ ವಿಶೇಷವಾದ ರಾಜಧರ್ಮವನ್ನು ಬೋಧಿಸ್ತಾ ಇದ್ದೀಯಾ ಆದರೆ ಧರ್ಮವೇ ಇಲ್ಲದೆ ಇರೋ ನನಗದು ಎಲ್ಲಿಂದ ಕಿಮ್ಮೆ ಧರ್ಮಾದ್ವಿಹೀನಸ ರಾಜಧರ್ಮ ಕರಿಷ್ಯತಿ ಅಂದರೆ ಅವನಿಗೆ ವಿಶೇಷ ಧರ್ಮವಾಗಿದೆ ರಾಜಧರ್ಮ ಮೊದಲು ಸಾಮಾನ್ಯ ಧರ್ಮ ಬೇಕು ಸಾಮಾನ್ಯ ಧರ್ಮವೇ ನಡೀತಾ ಇಲ್ವಲ್ಲ ನನಗೆ ಆಗಿರುವಾಗ ವಿಶೇಷವು ವರ್ಣ ಆಶ್ರಮ ಇತ್ಯಾದಿಗಳಿಂದ ಬರ್ತಕ್ಕಂಥದ್ದು ವಿಶೇಷ ಧರ್ಮ ಹೇಗಾಗುತ್ತದೆ ನೀನು ರಾಜ ಆಗಬೇಕಾಗಿತ್ತು ಆ ಸ್ಥಳದಲ್ಲಿ ನನ್ನನ್ನು ಕುಡಿಸೋದು ಅಂತಾಯ್ತಲ್ಲ ಏನು ಮಾಡೋದು ತಂದೆ ತೀರ್ಕೊಂಡಿದ್ದಾನೆ ಅಂತನ್ನುವ ಮಾತನ್ನು ಆಗ ಹೇಳ್ತಾರೆ ಪಿತೃ ದಿಷ್ಟ ಅಂತ ಶ್ರವಣಂ ಅಂತ ಆ ಸರ್ಗ ಉಂಟು ತುಂಬ ಚಿಕ್ಕದಾದಂಥದ್ದು ನಮಗೆ ಗೊತ್ತೇ ಇರತಕ್ಕಂಥ ಕಥೆಯಾದ್ದರಿಂದ ವಿಸ್ತರಿಸೋದಿಲ್ಲ ತಾನು ಮತ್ತು ಶತ್ರುಘ್ನ ಸೇರಿ ತಂದೆಗೆ ಉತ್ತರ ಕ್ರಿಯೆ ಮಾಡಿದ್ದಾಯಿತು ಹೀಗೆ ನಡೆದ ದುಸ್ಥಿತಿ ಎಂಥದ್ದು ಅಂತ ಅನ್ನೋದನ್ನು ಹೇಳ್ತಾನೆ ಕೇಳಿ ರಾಮನಿಗೆ ತುಂಬ ಸಂಕಟವಾಗುತ್ತೆ ರಾಘವೋ ಭರತೇನೋಕ್ತಾಂ ಶುತ್ವ ಬಭುವ ಗತಚೇತನ ಸಂಕಟ ಪಡ್ತಾನೆ ಆಮೇಲೆ ಕೊಡಲಿಯ ಪೆಟ್ಟಿಗೆ ಬಿದ್ದ ಮರದಂತೆ ತತ್ತರಿಸಿ ಮೂರ್ಛಿತನಾಗ್ತಾನೆ ಮತ್ತೆ ಮೆಲ್ಲನೆ ಚೈತನ್ಯವನ್ನು ಪಡ್ಕೊಂಡು ತಂದೆಯ ಸಾವಿಗೆ ದುಃಖ ಪಡ್ತಾನೆ ಆ ದುಃಖದ ಮಾತುಗಳು ಬೇಕಿಲ್ಲ ನಮಗೀಗ ಎಷ್ಟೋ ಬಾರಿ ಕೇಳಿದ್ದೀವಿ ಆಮೇಲೆ ಈಗ ತತ್ಕ್ಷಣವೇ ಪಿತೃಪಿಂಡ ಮತ್ತು ನಿವಾಪೋದಕ ಮಾಡಬೇಕು ಸಾಂತ್ವಯಿತ್ವ ಸಾಂತ್ವಯತ್ವಾ ತಮ್ಮ ತಾಮ್ ರಾಮೋ ರುದಂತೀಂ ಜನಕಾತ್ಮಜ ಸೀತೆಯು ಅಳತಾಯಿದಳು ತುಂಬ ದಶರಥನ ಮೇಲೆ ತುಂಬ ಪ್ರೀತಿ ಇತ್ತು ಸೀತೆಗೆ ದಶರಥನಿಗೂ ತುಂಬ ವಾತ್ಸಲ್ಯವಿತ್ತು ಹಾಗಾಗಿ ಓ ಆಚ ಲಕ್ಷ್ಮಣಂ ತತ್ರ ದುಃಖಿತೋ ದುಃಖಿತಂ ವಚ ಆನೆಯೇಂಗುದಿ ಪಿಣ್ಯಾಕಂ ಚೀರಮಾಹಾರ ಚೋತರಂ ಜಲಕ್ರಿಯಾರ್ಥಂ ತಾತಸ್ಯ ಗಮಿಷ್ಯಾಮಿ ಮಹಾತ್ಮನಃ ಅಪ್ಪ ಇಂಗುದಿ ಪಿಣ್ಯಾಕ ಇಂಗುದಿ ಅಂತಕ್ಕಂಥದ್ದು ಒಂದು ಕಾಯಿ ಮರದಲ್ಲಿ ಬಿಡತಕ್ಕಂಥ ಕಾಯಿ ಅದು ಹಿಂಡದ ಮೇಲೆ ಎಣ್ಣೆ ಬರುತ್ತೆ ಆ ಎಣ್ಣೆ ಹೋದ ಮೇಲೆ ಉಳ್ಕೊಳ್ತಕ್ಕಂಥ ಹಿಂಡಿ ಅದನ್ನು ಕೂಡ ತಿನ್ನೋದಕ್ಕೆ ಬಳಸ್ತಾ ಇದ್ರು ಆ ಇಂಗುದಿ ಪಿಣ್ಯಾಕ ಹಾಕ ಅದನ್ನು ತೆಗೆದುಕೊಂಡು ಬಾ ಮತ್ತು ಬೋರೆ ಹಣ್ಣನ್ನು ಮುಂದೆ ಇಡ್ತಾರೆ ಅಂತ ಗೊತ್ತಾಗುತ್ತದೆ ಚೀರಮ ಆಹಾರ ಮತ್ತು ಉಟ್ಕೊಳ್ಳೋದಕ್ಕೆ ಬಟ್ಟೆ ಮಡಿ ಬಟ್ಟೆ ನೆರೆಸಿ ಉಟ್ಕೊಳ್ಬೇಕು ಅದನ್ನು ತೆಗೆದುಕೊಂಡು ಬಾ ಈಗ ಹೋಗೋಣ ತರ್ಪಣ ಕೊಡೋದಕ್ಕೆ ತಂದೆಗೆ ಸೀತಾ ಪುರಸ್ತ್ವಾದು ವ್ರಜತು ಪುರಸ್ತಾ ವ್ರಜತು ತ್ವಮೇ ನಾಂ ಅಹಂ ಪಶ್ಚಾತ್ ಗಮಿಷ್ಯಾಮಿ ಗತಿರ್ಹೇಷ ಸುಧಾರುಣ ರಾಮನಿಗೆ ಯಾವ ಸನ್ನಿವೇಶದಲ್ಲೂ ಶಾಸ್ತ್ರ ಏನು ಹೇಳಿದೆ ಆ ಥರ ಈ ಅಂತ್ಯಷ್ಟಿ ಮೊದಲಾದಂತಹ ಅಪರ ಕರ್ಮಾದಿಗಳಲ್ಲಿ ಚಿಕ್ಕವರನ್ನು ಹೆಂಗಸರನ್ನು ಮುಂದೆ ಇಟ್ಕೋಬೇಕು ಆಮೇಲೆ ಚಿಕ್ಕವರು ಅದಕ್ಕಿಂತ ಹೆಚ್ಚು ದೊಡ್ಡವರು ಹೀಗೆ ಈ ರೀತಿಯಾಗಿ ಜೂನಿಯರ್ ಮೋಸ್ಟ್ ಸೀನಿಯರ್ ಮೋಸ್ಟ್ ಆ ರೀತಿಯಾಗಿರಬೇಕು ಅಂತ ಹಾಗಾಗಿ ಸೀತೆಯನ್ನು ಮುಂದೆ ಇಟ್ಟುಕೊಂಡು ಲಕ್ಷ್ಮಣನ ಮಧ್ಯದಲ್ಲಿ ಇಟ್ಟುಕೊಂಡು ಹಿಂದೆ ರಾಮ ಹೀಗೆ ಹೊರಡುವುದಾಗುತ್ತದೆ ಆಮೇಲೆ ಹೋಗಿ ಹತ್ತಿರದಲ್ಲೇ ಇರತಕ್ಕಂಥ ಬಂದಾಕಿನಿ ನದಿಯಲ್ಲಿ ಆ ಸುಂದರವಾದ ಪರಿಸರದಲ್ಲಿ ದಿಶಂ ಯಾಮ್ಯಾಮ್ ಅಭಿಮುಖೋ ರುದನ್ ವಚನ ಮಬ್ರವೀತ್ ಬೊಗಸೆಯಲ್ಲಿ ನೀರು ತೆಗೆದುಕೊಂಡು ಯಮ ದಿಕ್ಕು ದಕ್ಷಿಣ ದಿಕ್ಕಿಗೆ ತಿರುಕೊಂಡು ತರ್ಪಣವನ್ನು ಕೊಡ್ತಾನೆ ಐಂಗು ದಂ ಬದರಿ ಮಿಶ್ರಂ ಪಿಣ್ಯಾಕಂ ದರ್ಭಸಂತರೆ ನ್ಯಸ್ತು ದುಃಖಾತೋ ರುದನ್ ವಚನಮಬ್ರವೀತ್ ಇದ ಮಹಾವಾರಾಜ ಪ್ರೀತೋ ಯದಶನಾವಯಂ ಯದನ್ನ ಪುರುಷೋ ಭವತಿ ಅಂತ ಆ ಸ್ವಯ ದೇವತಃ ಮತ್ತೆ ಬದರಿ ಹಣ್ಣನ್ನ ಅದನ್ನೇ ಅವನು ಪಿಂಡದ ರೂಪದಲ್ಲಿ ಇಡ್ತಾನೆ ನಮಗೆ ಇವತ್ತು ಪಿಂಡ ಅಂದ್ರೆ ಅಕ್ಕಿ ಅಂತ ಎಲ್ಲ ಆಗಿದೆ ಅಕ್ಕಿಯಿಂದ ಮಾಡಿದ ಅನ್ನ ಅಂತ ಉತ್ತರ ಭಾರತದಲ್ಲಿ ಗೋಧಿ ಹಿಟ್ಟಿನ ಮುದ್ದೆನೇ ಪಿಂಡ ಅಂತ ಹೇಳ್ತಾರೆ ಅವರು ಏನೇನು ತಿಂತಾರೆ ಆ ಥರದ್ದು ಅಮೇರಿಕದಲ್ಲಿ ಬ್ರೆಡ್ ಅನ್ನೂ ಬೇಕಾದ್ರೆ ಪಿಂಡ ಅಂತ ಇಡಬಹುದು ಏನು ತೊಂದರೆ ಇಲ್ಲ ಇನ್ನು ಕೆಲವು ಬನ್ನು ಗಿನ್ನು ಯಾವುದನ್ನು ಬೇಕಾದರೂ ಇಡಬಹುದು ಇಸ್ಕಾನ್ ಅವರಂತೂ ಅದಕ್ಕೆ ದೊಡ್ಡ ಲೈಸೆನ್ಸೇ ಕೊಟ್ಬಿಟ್ಟಿದ್ದಾರೆ ಪಾಪ ಎಲ್ಲ ವೇದಿಕ್ ಕಾಫಿ ವೇದಿಕ ಕೇಕು ವೇದಿಕ್ ಬರ್ಗರು ಈ ಥರದ್ದೆಲ್ಲ ಉಂಟು ಇನ್ನು ಡೋನೆಟ್ನ್ನು ತಂದಿಟ್ಟು ಬಿಟ್ರೆ ಒಡೆಯ ಆಕಾರದಲ್ಲೇ ಇರುತ್ತದೆ ಅಂತ ಹಾಗಾಗಿ ವೈದಿಕ ವಟಕ ಅಂತ ಬೇಕಾದರೂ ಮಾಡಬಹುದು ತೊಂದರೆ ಇಲ್ಲ ಇದು ತಂದೆಯೇ ತೆಗೆದುಕೋ ನಾನು ಏನು ಕೊಟ್ಟಿದ್ದೀನಿ ನಾನು ತಿನ್ನುವುದನ್ನೇ ನಿನಗೆ ಕೊಟ್ಟಿದ್ದೀನಿ ಪುರುಷೋ ಭವತಿ ತದನ್ನಹ ತಸ್ಯ ದೇವತಾ ಯಾವುದರಿಂದ ಈ ಶರೀರ ಆಗಿದೆಯೋ ಈ ಮಾತಿಗೆ ಅನೇಕ ವಿಧವಾಗಿ ಅರ್ಥ ಮಾಡಬಹುದು ಯದನ್ನಹ ಪುರುಷೋ ಭವತಿ ಯಾವ ಅನ್ನದಿಂದ ಈ ವ್ಯಕ್ತಿ ಆಗಿದ್ದಾನೆ ಈ ದೇಹ ಯಾವುದರಿಂದ ಪುಷ್ಟವಾಗ್ತಾ ಇದೆಯೋ ಅದೇ ತನ್ನ ದೇವತೆಗಳಿಗೂ ತದನ್ನಾಹ ತಸ್ಯ ದೇವತಾ ಅಥವಾ ಅವನು ಯಾವ ಅನ್ನದಿಂದ ಪುಷ್ಟನಾಗ್ತಾನೋ ಆ ಅನ್ನವೇ ಅವನಿಗೆ ದೇವರು ಅಂತ ಅನ್ನದೇವರ ಮುಂದೆ ಅನ್ಯ ದೇವರೇ ಇಲ್ಲ ಅಂತಾರೆ ಹಾಗೂ ಆಗುತ್ತದೆ ಅದನ್ನು ನೀನು ಸ್ವೀಕರಿಸು ಅಂತ ಹೇಳ್ತಾನೆ ಮುಂದೆ ಇದೇ ಮಾತನ್ನು ಹೇಳಿಕೊಂಡು ಕೌಸಲ್ಯ ದುಃಖಿಸ್ತಾಳೆ ಅಯ್ಯೋ ಮಹಾರಾಜ ದಶರಥನಿಗೆ ಇಂಥ ಒಂದು ಹಿಂಡಿಯಲ್ಲಿ ಬೋರೆಹಣ್ಣಲ್ಲಿ ಪಿಂಡ ಮತ್ತೆ ಈ ರೀತಿಯಾದ ನಿವಾಪೋದಕ ಸಲ್ಲುವಂತೆ ಆಯಿತು ಅಂತ ಏನು ಮಾಡೋದು ಅದು ಇದ್ದದ್ದು ಹಾಗೆ ಅಂತ ಹಾಗಾಗಿ ಶ್ರಾದ್ದದಲ್ಲಿ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ದೊಡ್ಡ ಚರ್ಚೆ ಉಂಟು ನಾವು ತಿನ್ನೋದಷ್ಟೇ ಪಿತೃಪಿಂಡ ಇನ್ಯಾವುದು ಅಲ್ಲ ಅಂತ ಅನ್ನೋದು ಸ್ಪಷ್ಟವಾಗಿ ತಿಳಿಯುತ್ತದೆ ಅವರು ಗಟ್ಟಿಯಾಗಿ ಅಳತಾರೆ ಧರ್ಮಶಾಸ್ತ್ರಗಳು ಈ ವಿಷಯದಲ್ಲಿ ಈ ಬಗೆಯಲ್ಲಿ ಹೇಳತ್ವೆ ಹುಚ್ಚೈರ್ ಧ್ವನಿಯಿಂದ ರೋಧಿಸ್ಬೇಕು ಅಂತ ಇನ್ನು ಅಳಬಾರದು ಅಂತ ಅತ್ತರೆ ಇವರ ಕಣ್ಣೀರು ಪಿತೃದೇವತೆಗಳಿಗೆ ಆಹಾರವಾಗುತ್ತೆ ಹಾಗಾಗಿ ಅಳಬಾರದು ಅಂತಲೂ ಇದೆ ಜೋರಾಗಿ ಸೋರಸ್ತಾಡಂ ರೋದಿತ ಆಳಬೇಕಾದದ್ದು ಅಂತಲೂ ಕೂಡ ಇದೆ ಯಾವುದನ್ನು ಮಾಡಬೇಕು ಗೊತ್ತಿಲ್ಲ ಸರ್ತಿ ಅದು ಸರ್ತಿ ಇದು ಮಾಡಬಹುದು ಅನಿಸುತ್ತೆ ಇವೆಲ್ಲ ತುಂಬ ಲೆಕ್ಕಾಚಾರ ಮಾಡಿಬಿಟ್ರೆ ಆಗೋಲ್ಲ ನಮ್ಮ ಶಾಸ್ತ್ರಗಳಲ್ಲಿ ಕೆಲವು ಬಾರಿ ಎಲ್ಲವನ್ನೂ ಬರೆದು ಬಿಡ್ತಾರೆ ಹಿಂದಿನ ಪುಟದಲ್ಲಿ ಒಂದು ಮುಂದಿನ ಪುಟದಲ್ಲಿ ಒಂದು ಮೇಲಿನ ಸಾಲಲ್ಲಿ ಒಂದು ಕೆಳಗಿನ ಸಾಲಲ್ಲಿ ಒಂದು ಈ ಥರ ಇರುತ್ತದೆ ನೋಡಿದಾಗ ನಮ್ಮ ಪರಂಪರೆ ಅಂತ ಅನ್ನೋದ್ರ ಬಗ್ಗೆ ಕುರುಡ ಅಭಿಮಾನ ಕಷ್ಟ ಅಂತ ಗೊತ್ತಾಗುತ್ತದೆ ಹೀಗೆಲ್ಲ ಇವರು ಪಿಂಡ ಪ್ರಧಾನ ನಿವಾಪೋದಕ ಸಮರ್ಪಣ ಮಾಡೋದನ್ನು ಕಂಡು ಅಲ್ಲಿರ್ತಕ್ಕಂಥ ಜನರೆಲ್ಲ ದುಃಖಪಟ್ಟುಕೊಂಡ್ರಂತೆ ವಿಗರ್ಕಮಾಣಃ ಕೈಕೇಯಿಂ ಸಹಿತೋ ಮಂತ್ರಾಮಪಿ ಆಗ ಎಲ್ಲರೂ ಕೈಕೇಯಿಯನ್ನ ಮಂತ್ರೆಯನ್ನ ಎಲ್ಲ ಬೈಕೋತಾ ಇದ್ರು ಆ ಜನ ರಾಮ ಅವರಿಗೆ ಸಮಾಧಾನ ಹೇಳ್ತಾನೆ ಆಗ ತಾಯಂದರು ಬರ್ತಾರೆ ಅಷ್ಟೊತ್ತಿಗೆ ಇದಂತೆಷಾಂ ಅನಾಥಾನಾಂ ಕ್ಲಿಷ್ಟಮ ಕ್ಲಿಷ್ಟ ಕರ್ಮಣ್ ವನೇ ಪ್ರ ತೀರ್ಥಂ ಏತೆ ನಿರ್ವಶೀಕೃತ ಸುಮಿತ್ರೆ ನೋಡು ಅಂತ ಕೌಸಲ್ಯ ಹೇಳ್ಕೊಂಡು ಬರ್ತಾ ಇದ್ದಾಳೆ ಅಯ್ಯೋ ಎಂಥ ಕೊರಕಲು ಇದು ಎಷ್ಟು ಭಯಂಕರವಾದದ್ದು ಈ ಕಾಡು ಇಲ್ಲಿ ಇವರು ಬಂದಿದ್ದಾರಲ್ಲ ಎಷ್ಟೆಷ್ಟು ನಡೆಯೋದಕ್ಕೆ ತೊಂದರೆ ಕೊಡ್ತಾ ಇದೆ ಎರಡು ಸರ್ಗಕ್ಕೆ ಮುಂಚೆ ನೋಡಿದ್ವಿ ರಾಮ ಅಲ್ಲೆಲ್ಲ ಎಷ್ಟು ಸಂತೋಷವಾಗಿ ಓಡಾಡಿ ವಿಹಾರ ಮಾಡಿದ್ದು ತಾಯಿ ಕರಳು ಇಲ್ಲೆಷ್ಟು ಕಷ್ಟಪಡ್ತಾನೋ ಇಲ್ಲೇನೇ ಒದ್ದಾಡ್ತಾ ಇದ್ದಾನೋ ಅಂತಲೇ ಅನಿಸ್ತಾ ಇದೆ ಇತ ಸುಮಿತ್ರೆ ಪುತ್ರಸ್ಥೆ ಸದಾ ಜಲಮತಂದ್ರಿತ ಸ್ವಯಂ ಹರತಿ ಸೌಮಿತ್ರಿ ಪುತ್ರಸ್ಯ ಕಾರಣಾತ್ ಸುಮಿತ್ರೇ ಇಲ್ಲಿ ನೋಡು ನಿನ್ನ ಮಗ ಪಾಪ ನನ್ನ ಮಗನಿಗೋಸ್ಕರವಾಗಿ ಇಲ್ಲಿಂದ ಇಷ್ಟು ದೂರದ ನದಿಯಿಂದ ನೀರು ತಗೊಟ್ಕೊಂಡು ಆ ಗುಡ್ಡದ ಮೇಲಿರುವಂಥ ಗುಡಿಸಲಿಗೆ ತಂದು ಹುಯ್ತಾ ಇದ್ದಾನಮ್ಮ ಏನು ಕಷ್ಟ ಅಂತ ಲಕ್ಷ್ಮಣ ಸಂತೋಷದಿಂದಲೇ ಮಾಡ್ತಿರ್ತಾನೆ ಆದರೆ ಈ ತಾಯಿಗೆ ಸಂಕಟ ಜಗನ್ಯಮಿತೇ ಪುತ್ರ ಕೃತವಾನ್ ನತು ಗರ್ಹಿತ ಪಾಪ ಲಕ್ಷ್ಮಣನ್ಗಿಂತ ನಿಕೃಷ್ಟವಾದ ಕೆಲಸಗಳು ಮಾಡುವಂತೆ ಆಯಿತು ಏನು ಅನ್ಯಾಯ ಭ್ರಾತುರ್ಯದ ಅರ್ಥಸಹಿಂ ಸರ್ವ ತದ್ ವಿಹಿತ ಗುಣೈ ಅಣ್ಣಗೋಸ್ಕರ ಅಂತ ಎಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾನೆ ಅದ್ಯಾಯ ಅಧ್ಯಾಯಮಿ ತೆತ್ರ ಪುತ್ರ ಕ್ಲೇಶ ಕ್ಲೇಶಾನ್ನ ಅಸತೋಚಿತ್ ನೀಚಾನರ್ಥಸಮಾಚಾರಂ ಸಜ್ಜಂ ಕರ್ಮ ಪ್ರಮುಂಚತು ಅದ್ಯ ಅಯಮಪಿ ಇವತ್ತು ನಿನ್ನ ಮಗನು ಎಲ್ಲ ಕಷ್ಟ ಬಿಟ್ಟು ಭರತ ಹೇಳಿದ್ದಾನಲ್ಲ ಹಾಗೆ ಮತ್ತೆ ವಾಪಸ್ ರಾಜ್ಯಕ್ಕೆ ಬರೋ ಥರ ಆದರೆ ಒಳ್ಳೇದು ಅಂತ ಹೇಳಿ ಆಗ ನೋಡ್ತಾಳೆ ದಕ್ಷಿಣ ಅಗ್ರೇಶು ದರ್ಭೇಶು ಸಾಧದರ್ಶಮಹಿ ತಲೆ ದಕ್ಷಿಣಾಗ್ರಕ್ಕೆ ದರ್ಭೆಯನ್ನು ಇಟ್ಟು ಮೂರು ಮೂರು ದರ್ಭೆ ಇಟ್ಟು ರಾಮ ಎಲ್ಲ ಶಿಸ್ತಾಗಿ ಮಾಡಿಟ್ಟಿದ್ದ

ಇಂಥ ಒಳ್ಳೆ ಸಣ್ಣಕ್ಕಿ ಅನ್ನ ಬಾಸುಮತಿ ರೈಸಲ್ಲಿ ಪಿಂಡ ಇಡಬೇಕಾಗಿತ್ತು ಬೇಲದ ಗಾತ್ರದ್ದು ತಾಳೆ ಮರದ ಹಣ್ಣಿನ ಗಾತ್ರದ್ದು ಅಂಥದ್ದನ್ನು ಇವನು ಹೀಗೆ ಮಾಡೋದನಲ್ಲ ಅಂತ ಅವನು ಶಿಸ್ತುಗಾರ ಭೀಷ್ಮನೂ ಅಷ್ಟೆ ಅವನು ಅದೇ ತರಹ ಒಂದು ಕಥೆಯೂ ಕೂಡ ಉಂಟು ಮೂಲ ಮಹಾಭಾರತದ್ದಲ್ಲ ಕ್ಷೇಮೇಂದ್ರ ಚಾರುಚರ್ಜೆಯಲ್ಲಿ ಹೇಳ್ತಾನೆ ಶಾಸ್ತ್ರ ಏನು ಹೇಳಿದೆ ಅದನ್ನು ಮಾಡಬೇಕು ನಮ್ಮ ಇಷ್ಟಾನಿಷ್ಟಗಳಲ್ಲ ಅಲ್ಲಿ ಭೀಷ್ಮ ತಾನು ತನ್ನ ತಂದೆಗೆ ಪಿಂಡ ಪ್ರದಾನ ಮಾಡುವಾಗ ಶಂತನುವೆ ಸಾಕ್ಷಾತ್ತಾಗಿ ಬಂದು ಕೈ ಚಾಚುತ್ತಾನೆ ಅವನ ಕೈ ಮಾತ್ರ ತೋರಿಕೊಳ್ಳುತ್ತದೆ ಕಂಕಟ ಕಂಕಣಾಲಂಕೃತವಾದ ಕೈ ಕಾಣಿಸುತ್ತೆ ಮಗನೇ ನೀನು ಇಚ್ಛಾಮರಣಿಯಾಗುವಂತ ವರ ಕೊಟ್ಟಿದ್ದೆ ಅಷ್ಟು ನನ್ನ ಇಚ್ಛೆ ಏಳೇರಿಸಿದ್ಯಾ ಅದಕ್ಕೆ ಸಾಕ್ಷಾತ್ತಾಗಿ ಬಂದು ಕೈ ಚಾಚಿದ್ದೀನಿ ನನ್ನ ಕೈಗೆ ಪಿಂಡ ಹಾಕು ತಿಂತೀನಿ ಅಂತ ಇಲ್ಲ ಇಲ್ಲ ದರ್ಭಾಸ್ತ್ರಣೇ ವಿನ್ಯಸೆತ್ತಂತ ಧರ್ಮಸೂತ್ರ ಇರೋದ್ರಿಂದ ಅಲ್ಲೇ ಇಡ್ತೀನಿ ಪಿಂಡ ಅಂತ ಇಟ್ಟಿನಂತೆ ಹಾಗಾಗಿ ಧರ್ಮಶಾಸ್ತ್ರದ ಮಾತು ಕೇಳಬೇಕು ಅದು ಯಾವುದೋ ಒಂದು ಪಿಶಾಚ ಬಂದ್ಬಿಟ್ಟಿದ್ರೆ ಪಿಂಡ ಲುಪ್ತವಾಗಿಬಿಡುತ್ತಲ್ಲ ಶಂತನು ಅಂತ ಡೂಪ್ಲಿಕೇಟ್ ಬಂದರೆ ಇನ್ಫ್ಯಾಕ್ಟ್ ಹ್ಯಾಮ್ಲೆಟ್ನಲ್ಲೂ ಹಾಗೆ ಬರುತ್ತೆ ಸೀನಿಯರ್ ಹ್ಯಾಮ್ಲೆಟ್ ಪಿಶಾಚ ರೂಪದಲ್ಲಿ ಬಂದು ಹ್ಯಾಮ್ಲೆಟ್ನಿಗೆ ಹೇಳಿದಾಗಲೂ ಕೂಡ ಅವನು ನಂಬೋದಿಲ್ಲ ಯಾಕೆಂದರೆ ಕ್ರೈಸ್ತ ಮತದ ಪ್ರಕಾರವಾಗಿ ದುಷ್ಟ ಪಿಶಾಚಗಳು ಸೇಟನ್ನ ಪ್ರತಿನಿಧಿಗಳು ಹೀಗೆ ಬಂದು ಸಜ್ಜನರು ಚೇಸ್ಟ್ ಕ್ರಿಶ್ಚಿಯನ್ನಿಂದ ಅಕಾರ್ಯವನ್ನು ಮಾಡಿಸ್ತಾರೆ ಅದಕ್ಕಾಗಿ ಅವನು ಕ್ಲಾಡಿಯ ಸ್ಥಾನ ಒಂದು ಕಡೆ ಕನ್ಫ್ಯೂಸ್ ಮಾಡ್ಕೊಳ್ತಾ ಇರ್ತಾನೆ ಮಂಡಿ ಊರ್ಕೊಂಡು ಆಗಲಿಂದಾನೆ ಅವನು ಆಕ್ಷನ್ ತೊಗೊಳ್ಳೋದು ಅಲ್ಲಿವರೆಗೂ ಆಕ್ಷನ್ ತಗೊಳ್ಳೋದಿಲ್ಲ ಆಮೇಲೆ ತಗೊಂಡಿದ್ದು ಏನು ಪ್ರಯೋಜನಕ್ಕೆ ಬರೋಲ್ಲ ಅದು ಬೇರೆ ಸಂಗತಿ ಹೀಗುಂಟು ಶಾಸ್ತ್ರ ಬಹಳ ಮುಖ್ಯವಾದದ್ದು ಆ ರೀತಿಯಲ್ಲೇ ವಿಧಿವತ್ತಾಗಿ ಮಾಡಬೇಕು ಅಂತ ಕರ್ಮಕಾಂಡಕ್ಕೆ ಇದು ಸರಿ ಆದರೆ ನರ್ಮಕಾಂಡಕ್ಕೆ ಈ ತರ ಎಲ್ಲ ಆಗೋಲ್ಲ ನಕ್ರಮ ನ ನಚಕ್ರಮ ಅಂತ ಹೇಳಿದ್ದಾರೆ ಪ್ರೀತಿಗೆ ಶಾಸ್ತ್ರ ಕ್ರಮ ಇಲ್ಲ ಆ ಹೊತ್ತಿಗೆ ತೋರಿದ್ದೇನಿದೆ ಅದನ್ನು ಮಾಡಬಹುದು ಅಂತ ಶ್ರುತಿಸ್ತು ಖಲ್ವಿಯಂ ಸತ್ಯ ಲೌಕಿಕಿ ಪ್ರತಿಭಾ ಪುರುಷೋತಿ ತದನ್ನ ಸ್ಥ್ಯ ದೇವತಾ ಅಂತ ರಾಮನ ಮಾತನ್ನೇ ಪಾಪ ಇವಳು ಹೇಳ್ತಿದ್ದಾಳೆ ಅದೊಂದು ಆಗಿದ್ದಿರಬಹುದು ಆಮೇಲೆ ಅವರು ಬಂದಾಗ ರಾಮ ಅವ್ರಿಗೆ ನಮಸ್ಕಾರ ಮಾಡ್ತಾನೆ ತಾಪಿಭಿ ಸುಖಸ್ಪರ್ಶೈ ಮೃದ್ವಂಗುಲಿ ತಲೈಶೈ ಪ್ರಮಾರ್ಜೂ ರಜಃ ಪೃಷ್ಠಾತ್ ರಾಮಸ್ಯ ಆಯತ ರಾಮನ ಬೆನ್ನ ಮೇಲಿರುವ ಧೂಳನ್ನ ಸವೃತ ತಾಯಂದ್ರೂ ಅವನ ತಲೆಯನ್ನು ಲಾಲಿಸ್ತಾರೆ ತಲೆ ಕೂದಲ ಮೇಲೆ ಕೈಯಾಡಿಸ್ತಾರೆ ಮೃದ್ವಂಗುಲಿ ತಲೈಶು ಶುಭೈಹಿ ಬೆರಳುಗಳಿಂದ ಮೈಸೂರಿಸ್ತಾರೆ ಮತ್ತು ಸೀತೆಯನ್ನು ನೋಡಿ ಸಂಕಟ ಪಡ್ತಾರೆ ಇಂಥ ಸುಕುಮಾರಿ ಈ ರೀತಿಯಾಗಿ ಆಗಿಬಿಟ್ಟಿದ್ದಾಳಲ್ಲ ರಾಮಪತ್ನಿ ಕಥನ್ ದುಃಖಂ ಸಂಪ್ರಾಪ್ತ ನಿರ್ಜನೇ ಮನೆ ಅಂತ ಸಂಕಟ ಪಡ್ತಾರೆ ಆಮೇಲೆ ಎಲ್ಲರೂ ಒಂದು ಹದಕ್ಕೆ ಬಂದು ಕೂತ್ಕೋತಾರೆ ಮೊದಲು ನೋಡಿದಾಗ ಒಂದು ಉದ್ವಿಗ್ನತೆ ಆಮೇಲೆ ಒಂದು ಸಂಕಟ ಈ ಶ್ರಾದ ಪಿಂಡ ಇತ್ಯಾದಿಗಳೆಲ್ಲ ಆದ ಮೇಲೆ ಒಂದು ಮಟ್ಟದ ಸಮಾಧಾನ ಅದಾಗಿ ಕೂತ್ಕೊಂಡಾಗ ಎಲ್ಲರಿಗೂ ಒಂದೇ ಕುತೂಹಲ ಭರತ ಹೇಗೆ ಉಪಕ್ರಮ ಮಾಡ್ತಾನೆ ರಾಮನ ಕರ್ಕೊಂಡು ಬರೋದು ತುಂಬ ಕಷ್ಟ ಇದೆ ಹೌ ಹೀಲ್ ಪುಟ್ ಫಾರ್ವರ್ಡ್ ಇಸ್ ಕೇಸ್ ಯಾವ ರೀತಿ ವಾದ ಮಾಡ್ತಾನೆ ಯಾವ ರೀತಿ ಅನುರೋಧ ಮಾಡ್ತಾನೆ ಇನ್ನು ರಾಮ ಅದಕ್ಕೇನು ಉತ್ತರ ಕೊಡ್ತಾನೆ ಭರತನ ಬಲಾತ್ಕಾರದ ಪ್ರೀತಿಯ ಮಾತುಗಳನ್ನು ತಡೆಯೋದಿಕ್ಕಾದರೂ ಮೀರೋಕ್ಕಾದರೂ ಅವನಿಗೆ ಯಾವ ರೀತಿಯಲ್ಲಿ ಸಾಧ್ಯ ಇವರು ಹೇಗೆ ಆರಂಭ ಮಾಡ್ತಾರೆ ಅನ್ನೋದನ್ನು ಎಲ್ಲ ಗಮನಿಸಿಕೊಳ್ತಾ ಇರ್ತಾರೆ ವಾಕ್ಯಂ ರಾಘವಂ ಪ್ರಣಮ್ಯ ಸತ್ಕೃತ್ಯ ಚ ಸಾಧು ಇತೀವ ತಸ್ಯಾರ್ಯ ತ್ಯ ತತ್ವತೋ ಬೂವ ಕೌತೂಹಲಂ ಉತ್ತಮಂ ತದ ಆಗ ಅವನು ಭರತ ಭರತನ ರಾಮ ಕೇಳ್ತಾನೆ ಇನ್ ದೇಶಂ ಕೃಷ್ಣಾಜನ ಜಟಾಧರ ಹಿತ್ವ ರಾಜ್ಯ ತತ್ಸರ್ವಂ ತತ್ಸರ್ವಕ್ ಇದ್ಯಾಕಪ್ಪ ನೀನು ಹೀಗೆ ನಾರು ಬಟ್ಟೆ ಉಟ್ಕೊಂಡು ಜಟಾಧಾರಿಯಾಗಿ ಈ ರೀತಿಯಾಗಿ ಬಂದಿದ್ದೀಯಾ ಇದು ಯುಕ್ತವಲ್ಲವಲ್ಲ ಇದು ರಾಜಪುತ್ರ ರಾಜ ಮಾಡುವಂತದ್ದಲ್ಲ ಇದ್ಯಾಕೆ ಅಂತ ಇವ ಪ್ರಕೃತಿಯ ಸರ್ವ ವಿಧವಾ ಮಾತರಶ್ಚಯ ತ್ವತ್ಸಕಾಶ ಅನುಪ್ರಾಪ್ತ ಪ್ರಸಾದಂ ಕರ್ತುಮರ್ಹಿಸಿ ವಿಧವೆಯರಾದ ತಾಯಂದ್ರನ್ ನೋಡಿದ್ರೆ ಗೊತ್ತಾಗೋಲ್ವಾ ಇಡೀ ಪ್ರಜಾ ಸಮೂಹ ಬಂದಿರೋದು ಮಂತ್ರಿಗಳು ಎಲ್ಲ ಬಂದಿದ್ದಾರೆ ನೀನು ಬರಬೇಕು ಭವತ್ವ ವಿಧವಾ ಭೂಮಿ ಸಮಗ್ರ ಪತಿನಾ ಶಶಿನ ವಿಮಲೇನೇವ ಶಾರದಿ ರಜನೀಯತ ಈ ದೇಶ ವೈಧವ್ಯದಿಂದ ಕೂಡಿದೆ ನೀನು ಅದಕ್ಕೆ ಸೌಮಾಂಗಲ್ಯವನ್ನು ಕೊಡಬೇಕು ನೋಡಿ ಈ ಶಬ್ದ ಸುಮಂಗಲ ಅಂತಕ್ಕಂಥದ್ದು ಲೋಕರೂಢಿನಲ್ಲಿ ಆದರೆ ವೇದದಲ್ಲಿ ಸುಮಂಗಲಿ ಅಂತ ಇರತಕ್ಕಂಥದ್ದು ಸುಮಂಗಲ ಅನ್ನೋದು ಪಾಣನೀಯ ವ್ಯಾಕರಣದ ಪ್ರಕಾರ ಸನಿ ಆದರೆ ವೈದಿಕದಲ್ಲಿ ಇರತಕ್ಕಂಥ ಸುಮಂಗಲೀರಿ ಎಂಬ ವಧೂ ಅಂತಲೇ ಇದೆ ಕನ್ನಡದಲ್ಲಿ ಸುಮಂಗಲ ಅಂತ ಯಾರು ಹೇಳಲ್ಲ ಸುಮಂಗಲಿಯರು ಅಂತಲೇ ಹೇಳ್ತಾರೆ ವೈದಿಕ ಪ್ರಯೋಗ ಕನ್ನಡದಲ್ಲಿ ಉಳಿದಿದೆ ಸಂಸ್ಕೃತದಲ್ಲಿ ಅದು ವ್ಯಾಕರಣ ಶುದ್ಧ ಅಲ್ಲ ಅಂತಾಗಿದೆ ವಿಚಿತ್ರ ಪದಪದ್ಧತಿ ಪದಗಳ ದಾರಿ ಹೇಗೆ ಅಂತ ನಾವು ಹೇಳಕ್ಕಾಗಲ್ಲ ನ ದೋಷ್ ಪಶ್ಯಾಮಿ ಸೂಕ್ಷ್ಮ ಪ್ಯರಿಸೂದನ ನ ಚಾಪಿ ಜನನೀಂ ಬಾಲ್ಯ ತ್ವ ವಿಗರ್ಷಿತು ಮರ್ಹಸಿ ತಾಯಿನೆಲ್ಲ ಬೈತಾನೆ ಅದಕ್ಕೆ ಬೈತಾನೆ ರಾಮ ಇಲ್ಲಪ್ಪ ನಿನ್ನಲ್ಲಿ ತಪ್ಪಿಲ್ಲ ನಿನ್ನ ತಾಯಿಯಲ್ಲೂ ತಪ್ಪಿಲ್ಲ ಕಾಮಕಾರೋ ಮಹಾಪ್ರಜ್ಞ ಗುರುಣಾಂ ಸರ್ವಧಾನಘ ಉಪಪನ್ನೇಷು ದಾರೇಶು ಚ ವಿಧೀಯತೆ ನೋಡು ತಾಯಿಂದನ್ನ ಇಲ್ಲಿ ಥರ ಎಲ್ಲ ಮಾಡಬಾರ್ದು ಪ್ರಭುಗಳಾದವರಿಗೆ ಹಿರಿಯರಿಗೆ ಯಾವತ್ತೂ ತಮ್ಮ ಹೆಂಡತಿಯರನ್ನ ಮಕ್ಕಳನ್ನ ಯಾರನ್ನು ಹೇಗೂ ನಡೆಸ್ಕೊಳ್ಬಹುದು ಭಯವಸ್ಯ ಯಥಾಲೋಕೆ ಸಂಖ್ಯಾತ ಸೌಮ್ಯ ಸಾಧುಭೇ ಭಾರ್ಯಾ ಪುತ್ರಾಶ್ಚ ಶಿಷ್ಯಾಶ್ಚ ತ್ವಮಿ ಜ್ಞಾತು ಮರ್ಹಸಿ ಅಪ್ಪ ಏನು ಆಜ್ಞೆ ಮಾಡಿದಾನೆ ಅದನ್ನು ನಡೀಬೇಕು ವಾ ಚೀರವಸನಂ ಸೌಮ್ಯ ಕೃಷ್ಣಾಜಿ ನಾಂಬರಂ ರಾಜ್ಯೇವಾಪಿ ಮಹಾಬಾಹೋ ಮಾಂ ಇತು ಮೀಶ್ವರ ನಮ್ಮಪ್ಪ ನನ್ನ ಕಾಡಿಗೆ ಬೇಕಾದರೂ ಅಟ್ಬೋದು ಸುಡುಗಾಡಗೆ ಬೇಕಾದರೂ ಅಟ್ಬೋದು ಊರುಗಳ ಬೇಕಾದರೂ ಉಳಿಸ್ಕೊಳ್ಬೋದು ಯಾವತ್ತಿತರೆ ಧರ್ಮಜ್ಞೆ ಗೌರವಂ ಲೋಕಸತ್ಕೃತೆ ತಾವತ್ ಧರ್ಮ ಶ್ರೇಷ್ಠ ಜನನ್ಯಾಮಪಿ ಗೌರವಂ ನಿಮ್ಮ ತಂದೆ ಮೇಲೆ ಹೇಗೆ ಗೌರವ ಇರುತ್ತೋ ಹಾಗೆ ತಾಯಿ ಮೇಲೂ ಇರಬೇಕು ವ್ಯತ್ಯಾಸ ಮಾಡಬೇಡ ಹಾಗಾಗಿ ನಾನು ತಂದೆ ಮಾತಂತ್ರ ನಡೀಬೇಕು ಚತುರ್ದಶ ಸಮಾಸೌಮ್ಯ ದಂಡಕಾರಣ್ಯ ಆಶ್ರಿತ ಉಪಭೋಕ್ಷ್ಯೆ ಭಾಗಂ ಪಿತ್ರ ಮಹಾತ್ಮನ ನಮ್ಮಪ್ಪ ನನಗೆ ಈ ಕಾಡಿನ ಭಾಗ ವನವಾಸದ ಭಾಗ ನನಗೆ ಕೊಟ್ಟಿದ್ದಾನೆ ನಗರವಾಸದ ಭಾಗ್ಯವನ್ನು ನಿನಗೆ ಕೊಟ್ಟಿದ್ದಾನೆ ನರಲೋಕ ನರಲೋಕಸತ್ಕೃತ ಪಿತ ಮಹಾತ್ಮ ವಿಬುಧಾಧಿ ಪೋಪಮಃ ತದವ ಮನ್ಯೇ ಪರಮಾತ್ಮನೋಹಿತ ನರ್ವಲೋಕೇಶ್ವರ ಭಾವಮಪ್ಯಹಂ ತಂದೆ ನನಗೆ ಮಾನ್ಯ ಇಂದ್ರ ಇದ್ದಂತೆ ಅವನು ಹೇಳಿದ್ದು ಲೋಕೇಶ್ವರನ ಆಜ್ಞೆ ಅದಕ್ಕಿಂತ ಮೀರಿದ್ದು ನನಗಿನ್ಯಾವುದೂ ಇಲ್ಲ ಅಂತ ತೆಗೆದುಕೊಳ್ತೀನಿ ಅಂತ ಇಟ್ಸ್ ಎ ಚಾಪ್ಟರ್ ಕನ್ಕ್ಲೂಡೆಡ್ ಆಲ್ರೆಡಿ ಅಂತ ಧರ್ಮ ರಾಮ ಧರ್ಮದಿಂದ ಇದು ನಡೆದಿದೆ ಆ ಕೇಸ್ ಮುಚ್ಚೋಗಿದೆ ಇನ್ನು ಫೈಲ್ ರೀ ಓಪನ್ ಮಾಡಬೇಕಾಗಿಲ್ಲ ಅಂತ ಭರತ ಓಪನ್ ಮಾಡಬೇಕು ಅಂತಂತಾನೆ ರಾಮನು ಒಪ್ಪಿಸೋಕ್ಕಾಗೋಲ್ವಾದರೂ ಆ ನಡವಳಿಕೆಯ ಮುಂದಿನ ಕೆಲವು ಸರ್ಗಗಳು ಚೆನ್ನಾಗಿವೆ ಅದನ್ನು ಮುಂದಿನ ಕಂತಲ್ಲಿ ನೋಡೋಣ ನಮಸ್ಕಾರ